ಪ್ರಾಚೀನ ಕಾಲದಿಂದಲೂ ಪುಣ್ಯಭೂಮಿ ಭರತಖಂಡವು ಹೋಮ, ಹವನ, ಜಪ ಅಥವಾ ದಾನಾದಿಗಳಿಂದ ಧರ್ಮ ಭೂಯಿಷ್ಠವೆಂದೇ ವಿಖ್ಯಾತ. ಕ್ರಿಸ್ತಪೂರ್ವದಲ್ಲೇ ವೇದೋಪನಿಷತ್ತುಗಳು ಅಪೌರುಷೇಯವಾಗಿ ಮೂಡಿ ಮೌಖಿಕ ಪರಂಪರೆಯಿಂದ ಜನಜನಿತವಾಗಿದ್ದು ಇಂದಿಗೂ ಇವು ಪ್ರಪಂಚದ ಅತಿ ಪ್ರಾಚೀನ ಜ್ಞಾನಧಾರೆ ಎಂದೇ ಪರಿಗಣಿತ. ಹಿಂದೂಗಳ ಧಾರ್ಮಿಕತೆಯ ಪ್ರತೀಕವಾಗಿರುವ, ಅಧ್ಯಾತ್ಮದ ಪ್ರತಿರೂಪವಾಗಿರುವ ಸುಂದರ ಮೂಲ ವಿಗ್ರಹಗಳೂ ಸಹ ಧರ್ಮಾಂಧರ ದಾಳಿಗೆ ಸಿಲುಕಿ ವಿರೂಪಗೊಂಡದ್ದು ನಾಗರಿಕತೆಗೆ ಮನುಕುಲವಿತ್ತ ಕಪ್ಪು ಚುಕ್ಕೆ. ವಿಶ್ವಕ್ಕೆ ಜ್ಞಾನಬೋಧೆಯೊದಗಿಸಿದ ನಳಂದ ವಿಶ್ವವಿದ್ಯಾಲಯಕ್ಕೆ ಮೊಘಲರು ಬೆಂಕಿ ಇಟ್ಟಾಗ ಸತತ 3 ತಿಂಗಳುಗಳ ಕಾಲ ಅದರೊಳಗಿರಿಸಿದ್ದ ಮಹತ್ವಪೂರ್ಣ ಗ್ರಂಥಗಳು ಅಗ್ನಿಗಾಹುತಿಯಾಗಿ ಧಗಧಗಿಸುತ್ತಲೇ ಇತ್ತುವೆಂಬುದು ದುರುಳತನದ ಪರಾಕಾಷ್ಠೆ. 11ನೇ ಶತಮಾನದ ಆದಿಭಾಗದ ಅದೊಂದು ಕಾರ್ತಿಕ ಶುದ್ಧ ಬಹುಳ ಪಂಚಮಿಯ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಅಣಿಗೊಳ್ಳುತ್ತಿದ್ದ ಒಂದು ಸುಂದರ ಶಿವಾಲಯದ ಮೇಲೆ ಪರಕೀಯರ ಆಕ್ರಮಣ ನಡೆದಾಗ ಆ ದೇಗುಲದ ಅರ್ಚಕ ಬಸವಣ್ಣ 100 ಜನ ಸೈನಿಕರ ಶಕ್ತಿಗೆ ಸಮಬಲನಾಗಿ ರಣವಿಕ್ರಮನಂತೆ ಕಾದಾಡಿ ಜಳಪಿತ ಖಡ್ಗದಿಂದ ದಾಳಿಕೋರರನ್ನೆಲ್ಲ ನೆಲಕ್ಕುರುಳಿಸಿ ಹೆಡೆಮುರಿ ಕಟ್ಟುತ್ತಾನೆ. ಪ್ರಸಂಗ ಜರುಗಿದ ನಂತರ ಅಲ್ಲಿಗೆ ಆಗಮಿಸುವ ಆ ಪ್ರಾಂತ್ಯದ ಮಹಾರಾಜ ಜಗದೇವರಾಯರು ಧರ್ಮ ಸಂಸ್ಥಾಪನೆಗಾಗಿ ದ್ವಿಜೋತ್ತಮನೋರ್ವ ಕ್ಷಾತ್ರ ಧರ್ಮ ಪಾಲನೆ ಮಾಡಿದ್ದ ಮುಂಗಂಡು ತಮ್ಮ ಸಾಮ್ರಾಜ್ಯದ ಪ್ರತಿಷ್ಠೆಯ ತಾಣ ಪೂಜಾಸ್ಥಾನವನ್ನು ಕಾಪಾಡಿದ ಬಸವಣ್ಣನ ಪರಾಕ್ರಮದಿಂದ ಆನಂದ ತುಂದಿಲ್ಲರಾಗಿ ದೇವಸ್ಥಾನದ ಪೂರ್ಣ ರಕ್ಷಣೆ ಹಾಗೂ ಉಸ್ತುವಾರಿಯ ಜವಾಬ್ದಾರಿಯನ್ನ ಆತನ ವಂಶಕ್ಕೆ ವಹಿಸಿ ಕೃತಾರ್ಥರಾಗುತ್ತಾರೆ. ಇದಾದ 900 ವರ್ಷಗಳ ನಂತರವೂ ಬಸವಣ್ಣನ ವಂಶಸ್ಥರೇ ಈ ದೇಗುಲದ ಪೂಜಾ ಕೈಂಕರ್ಯವನ್ನ ಶ್ರದ್ಧಾಭಕ್ತಿಗಳಿಂದ ಮುಂದುವರೆಸಿಕೊಂಡು ಬರುತ್ತಲಿದ್ದಾರೆ. ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಶಲ್ವಾಯ ಮಹಾದೇವಾಯ ತೇ ನಮಃ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ. ಸಿದ್ದಣ್ಣ ಅವ್ರಿಗೆ, ಸಿದ್ದಣ್ಣ ಅವ್ರಿಗೆ, ಸಿದ್ದಣ್ಣ ಅವ್ರಿಗೆ ಜೈ. ಸಿದ್ದಣ್ಣ ಅವ್ರಿಗೆ ನಮಸ್ಕಾರ ಮಾಡಿ. ನಮಸ್ಕಾರ ಮಂತ್ರಿ ಸಿದ್ದಣ್ಣ ಅವ್ರಿಗೆ. ನಿಲ್ಸಿ ಮಹಾಸ್ವಾಮಿ ಸನ್ನಿಧಿಲಿ ಇನ್ಯಾರಿಗೂ ಬಹು ಪರಾಕ್ ಹೇಳ್ತಾ ಇದ್ದೀರಲ್ಲ, ಗೊತ್ತಾಗಲ್ಲ. ಬಂದಿರೋದು ಮಿನಿಸ್ಟರ್ ಯಾರಾದ್ರೇನು, ಸರದಿಲ್ಲಿ ನಿಲ್ಸಿ. ಕಾರದ ಅವಮಾನ ಮಾಡಕ್ಕೆ ನಾನಂತ ಮಂತ್ರಿ ಬೇಕಾಗಿತ್ತ ನಿನಗೆ? ಬುದ್ಧಿ ಕ್ಷಮಿಸ್ಬಿಡಿ ಬುದ್ಧಿ. ಅರ್ಚಕ, ಇಂಥ ದೇವಸ್ಥಾನಗಳ ನಿನ್ನಂತ ಅರ್ಚಕರನ್ನ 1000 ನೋಡಿದ್ದೀನಿ. ನಾ ಬತ್ತೀನಿ ಅಂದ್ರೆ ಮಹಾಮಂಗಳಾತಿ ಟೈಮ್ ಬದಲಾಗ್ತದೆ, ನಾ ಬರಕ್ ಆಗಲ್ಲ ಅಂದ್ರೆ ನಾ ಇರೋ ಜಾಗಕ್ಕೆ ಪ್ರಸಾದನ ಬರ್ತದೆ, ಗೊತ್ತಾ ನಿಂಗೆ? ಗುರುಗಳೇ, ಯಾಕೆ ಇಷ್ಟು ನಿಷ್ಠುರವಾಗಿ ಮಾತಾಡ್ತಾ ಇದ್ದೀರಿ? ಮಿನಿಸ್ಟರ್ ಸಾಹೇಬರು ಇಲ್ಲಿ ಬಂದಿರೋದೆ ನಮ್ಮ ದೇವಸ್ಥಾನಕ್ಕೆ ಜಾಸ್ತಿ ಫಂಡ್ ರಿಲೀಸ್ ಮಾಡ್ಬೇಕು ಅಂತ. ದೇವಸ್ಥಾನಕ್ಕೆ ಫಂಡ್ ಕೊಟ್ಟು ಅದರಿಂದ ಅವ್ರು ಮಾಡಿರೋ ಪಾಪಗಳನ್ನ ಕಳ್ಕೋಬಹುದು ಅನ್ನೋ ಉದ್ದೇಶದಿಂದ ಬಂದಿದ್ರೆ ಅವ್ರು ಇಲ್ಲಿಗೆ ಬರೋದೇ ಬೇಡ. ಮತ್ತು ನೀನ್ ಇಲ್ಲಿರ್ತೀಯಲ್ವ, ಗ್ಯಾರಂಟಿ ಮಾಡ್ಕೊಳ್ಳಲ್ಲ. ಇದು ಕುತಂತ್ರ ರಾಜಕಾರಣಿಗಳ ಅತಂತ್ರ ಕೂಟ ಅಲ್ಲ, ಸತ್ಯ ಧರ್ಮ ನ್ಯಾಯ ನೀತಿಗಳ ಸ್ವತಂತ್ರ ಪೀಠ. ಈ ಪೀಠದಿಂದಾಗಿ ನಮಗೆ ಗೌರವನೇ ಹೊರತು ನಮ್ಮಿಂದಾಗಿ ಈ ಪೀಠಕ್ಕೆ ಗೌರವ ಅಲ್ಲ ಅನ್ನೋ ಪರಿಜ್ಞಾನ ನಮಗಿದೆ. ಯೋಗ್ಯತೆ ಕಳ್ಕೊಂಡ ತಕ್ಷಣ ಅದಾಗೆ ನಮ್ಮನ್ನು ಕೆಳಗಿಳಿಸುತ್ತೆ. ಸ್ವಾಮಿ, 22 MLA ಸಪೋರ್ಟ್ ಇರೋ ಮಂತ್ರಿ ನಾನು, ನನ್ನ ಮಾತು ಕೇಳಿಲ್ಲ ಅಂದ್ರೆ ಸಿಎಂ ಸೀಟ್ ನ ಅಳಿಸ್ಬಿಡ್ತೀನಿ ಅಂತದ್ರಾಗೆ ನಿನ್ ಬಿಟ್ಬಿಡ್ತೀನ? ಇವ್ನು ಇರೋವರೆಗೂ ನಾ ಈ ದೇವಸ್ಥಾನ ಕಾರಣಲ್ಲ. ಅವನಿಗೆ ನಾನು ಯಾರು ಅಂತಾನೂ ಗೊತ್ತು, ನನ್ನ ಪವರ್ ಏನು ಅಂತಾನೂ ಗೊತ್ತು. ನಾಳೆನೇ ಪಾರ್ಟಿ ಮೀಟಿಂಗ್ ಅದೆ, ಸಿಎಂ ತಾವು ಮಾತಾಡಿ ಆ ದೇವಸ್ಥಾನನ ಮುಜುರಾಗಿ ಒಪ್ಪಿಸಿ ಆ ನನ್ನ ಮಗ ನನಗೆ ಅವಮಾನ ಮಾಡಿದ್ನಲ್ಲ ಪರಮೇಶ್ವರ ಪಟ್ಟ, ಅವನ್ನ ಪರ್ಮನೆಂಟ್ ಮನೆ ಕಳಿಸ್ತಾ ಇದ್ರೆ ನಾನು ಒಬ್ಬರು ಕೊಡ್ತೀನಿ. ಸ್ವಾಮಿ, ಅಷ್ಟು ಆತಾತ್ರವಾಗಿ ನಿಲುವು ತಗೋಬೇಡಿ ದೇವರು. ನೋಡಿ, ಆ ದೇವಸ್ಥಾನದ ಆಡಳಿತನ ಉಸ್ತುವಾರಿನ ಜಗದೇವರಾಯರ ಕಾಲದಲ್ಲಿ ತಾಮ್ರದ ಪತ್ರದಲ್ಲಿ ಔರಂಶದವ್ರಿಗೆ ಅಂತ ಬರ್ಕೊಟ್ಟಿದ್ದಾರೆ. ಸುಮ್ಮನೆ ಕೂತ್ಕೊಳ್ಳಯ್ಯ, ಯಾವುದೋ ಕಾಲದಲ್ಲಿ ಅವನ ಗೀಚ್ಕೊಟ್ರೆ ಈಗ ನಡೀತಾ ಇರೋದು ಪ್ರಜಾಪ್ರಭುತ್ವ ತಿಳ್ಕೊಳ್ಳ. ಒಪ್ಕೋಬೇಕಾದ್ದೇ ಗುರುವೆ, ನಿಜ ಸತ್ಯ. ಆದ್ರೆ ಸ್ವಾತಂತ್ರ್ಯ ಬಂದ ನಂತರ ಆ ದೇವಸ್ಥಾನನ ಎಂಡೋಮೆಂಟಲ್ ಸೇರಿಸೋದಕ್ಕೆ ಬಿಡದೆ ಇದೊಂದು ಚಾರಿತ್ರಿಕ ಹಿನ್ನೆಲೆ ಉಳ್ಳ ಪುಣ್ಯಕ್ಷೇತ್ರ, ಇದರ ಒಡೆತನ ಇಂಥವ್ರಿಗೆ ಸೇರಬೇಕಾದ್ದು ಅಂತ ದೃಢೀಕರಿಸಿದ್ದಾರೆ ಗುರುವೆ. ಈಗ ನಾನು ಏನು ಮಾಡುವಂತೀಯ? ಅವ್ರ ಅವಮಾನ ಮಾಡಿಸ್ಕೊಂಡಿದ್ದು ಅಲ್ಲದೆ ನಾನು ಕುತ್ತಿಗೆ ಕುಯ್ಕೊಳ್ಳ? ಅಯ್ಯೋ, ನೀವ್ಯಾ ಕುತ್ತಿಗೆ ಕುಯ್ಕೊಳ್ತೀರಿ? ಸರಿಯಾದ ಸಮಯ ನೋಡಿ ಆ ಪರಮೇಶ್ವರ ಭಟ್ಟನ ಕುತ್ತಿಗೆನ ಕರ 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 ಕೊಯ್ ಬಿಸಾಕ್ತೀವಿ. ಅದೇನ್ ಮಾಡ್ತಿರೋ ಗೊತ್ತಿಲ್ಲ, ಆದ್ರೆ ಪರಮೇಶ್ವರ ಭಟ್ಟ ಮಾತ್ರ ಇನ್ ಮುಂದೆ ಆ ದೇವಸ್ಥಾನಕ್ಕೆ ಗಂಟೆ ಅಡಾಡಿಸ್ಬಾರ್ದು. ಆಯ್ತು ಆಯ್ತು, ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಆ
ಸಚಿವರನ್ನ ನೀವು ಉಪೇಕ್ಷೆ ಮಾಡಿದ್ದು ಒಳ್ಳೇದಾಯ್ತು ಗುರುಗಳೇ. ನೋಡ್ರಿ, ಅಷ್ಟಮದಗಳಲ್ಲಿ ಈ ಅಧಿಕಾರ ಮದವೂ ಬಂತು. ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡೋದಕ್ಕೂ ಮುಂಚೆ ಅವೆಲ್ಲವನ್ನು ಹೊರಗಡೆ ಬಿಟ್ಟು ಬಂದರೆ ಮಾತ್ರ ಮುಕ್ಕೋಟಿ ದೇವತೆಗಳನ್ನು ಮುಕ್ಕಣ್ಣನಲ್ಲಿ ಕಾಣಬಹುದು. ಸರಿಯಾಗಿ ಹೇಳಿದ್ರಿ. ಅಂದಹಾಗೆ ಉತ್ಸವ ಇನ್ನೇನು ಹತ್ರದಲ್ಲೇ ಇದೆ. ಹೌದು, ಈ ಸಲ ಸಮಾರಂಭ ಬಹಳ ವಿಜೃಂಭಣೆಯಿಂದ ನಡೀಬೇಕು. ಯಾಕೆ ಅಂದ್ರೆ ಸಮಾರಂಭಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರೋರಿದ್ದಾರೆ. ಅವರೆಲ್ಲರಿಗೂ ಅನ್ನ ಸಂತರ್ಪಣೆ ಚೆನ್ನಾಗಿ ನಡೀಬೇಕು, ಯಾವುದೇ ಲೋಪದೋಷ ಆಗಬಾರದು. ಗೊತ್ತಾಯ್ತಾ? ಹಾಗೆ ಸರಿ, ನೀವಿನ್ ಹೊರಡಿ. ಶಂಕರ ಮಲ್ಲಿಕಾರ್ಜುನ ತಗೊಳ್ಳಿ. ಯಾಕೆ ಇವತ್ತು ದರ್ಶನಕ್ಕೆ ಬರಲಿಲ್ಲ? ನೀವು ಆ ಶಿವನ್ ಮುಂದೆ ನಿಂತ್ಕೊಂಡ್ಬಿಟ್ರೆ ಕಟ್ಕೊಂಡಿರೋ ಹೆಂಡತಿ ಬಂದ್ರೂ ನಿಮಗೆ ಗೊತ್ತಾಗಲ್ಲ. ಇವತ್ತು ಏಕಾದಶಿ, ಹಣ್ಣು ಹಾಲು ಏನಾದರೂ ತಗೋತೀರಾ? ಬೇಡ ಶಾಂಭವಿ. ಯಾಕೋ ಇವತ್ತು ಏನು ಬೇಡ ಅನಿಸ್ತಿದೆ. ಯಾಕ್ರಿ, ಅಂಥದ್ದೇನಾಯ್ತು? ಪ್ರಧಾನ ಅರ್ಚಕನಾಗಿ ನನಗೆ ಇದೇ ಕೊನೆ ಕಾರ್ತೀಕ ಮಾಸ. ಅದನ್ನು ನೆನೆಸ್ಕೊಂಡ್ರೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಶಾಂಭವಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಪರಮೇಶ್ವರ? ನೀನಾದ್ಮೇಲೆ ನಿನ್ ಮಗ ಶಿವಪ್ರಸಾದ್ ಇದ್ದಾನೆ. ಇಷ್ಟಕ್ಕೂ ಯಾವಾಗ ಏನಾಗ್ಬೇಕು, ಯಾರಾಗ್ಬೇಕು ಅನ್ನೋದೆಲ್ಲ ಶಿವನ ಇಚ್ಛೆ. ಯಾವುದಕ್ಕೂ ನಮ್ ಶಿವನು ಒಂದ್ ಮಾತು ಕೇಳ್ರಿ. ಅವನ್ನೇನೆ ಕೇಳೋದು, ನನ್ನ ಮಾತನ್ನ ಆಜ್ಞೆ ಅಂತ ಪಾಲಿಸ್ತಾನೆ. ಅದ್ ಸರಿ, ಉತ್ಸವಕ್ಕೆ ಬರೋ ಕೇಳಿದ್ಯಾ ತಾನೆ? ಯಾಕೆ ಅಂದ್ರೆ ಅಮೇರಿಕಾಯಿಂದ ಪ್ರಯಾಣಕ್ಕೆ ಏರ್ಪಾಟ್ ಮಾಡ್ಕೊಂಡ್ ಬರ್ಬೇಕು. ಅದೇನೋ ಮಾರ್ಸ್ ಪ್ಲಾನೆಟ್ ಮೇಲೆ ಸೆಟಲೈಟ್ ಲಾಂಚ್ ಮಾಡೋ ಡೇಟು ಹತ್ರ ಬರ್ತಾ ಇದೆ ಅಂತ ಹೇಳಿದ್ದ. ಎರಡು ವಾರದಿಂದ ಫೋನ್ ಮಾಡ್ಲಿಲ್ಲ, ನಾನೇ ಫೋನ್ ಮಾಡ್ತೀನಪ್ಪ. ಅಂದಾಗೆ ಬಸವಣ್ಣನಿಗೆ ಹೇಳಿದ್ಯಾ ತಾನೆ? ಹಾ, ಯಾವಾಗ ನೋಡಿದ್ರು ಎಕ್ಸ್ಪೋರ್ಟು ಎಕ್ಸ್ಪೋರ್ಟು ಅಂತ ಆ ದೇಶ ಈ ದೇಶ ತಿರುಗ್ತಾ ಇರ್ತಾನೆ. ಅದೇನ್ ಎಕ್ಸ್ಪೋರ್ಟ್ ಮಾಡ್ತಾನೋ ಆ ದೇವ್ರಿಗೆ ಗೊತ್ತು. ಎಲ್ಲಾದ್ರೂ ಒಂದ್ ಕಡೆ ಇರೋನಾದ್ರೆ ಒಂದು ವಿಳಾಸ ಅಂತ ಇರುತ್ತೆ. ಎಲ್ಲಿಗೆ ಅಂತ ಫೋನ್ ಮಾಡೋದು? ಬಿರುಗಾಳಿ ತರ ತಿರುಗ್ತಾನೇ ಇರ್ತಾನೆ. ನಿಜ, ಬೀಸೋ ಗಾಳಿ, ಹರಿಯೋ ನದಿ, ತಿರುಗೋ ಭೂಮಿ, ಹರಡೋ ಬೆಂಕಿ, ಯಾವಾಗ್ಲೂ ಒಂದೇ ಕಡೆ ಇರೋಲ್ಲ. ಹಾಗೇನೆ ಇವನು ನಿರಂತರ ಸಂಚರಿಸೋ ಕಾಲ ಭೈರವ. ಮುಂಬೈ ಸರಣಿ ಬ್ಲಾಸ್ಟ್ಗಳ ಡೆವಿಲ್ ಮೈಂಡ್ ಅಂತಾನೆ ಹೇಳಲಾಗ್ತಿರೋ ಈ ಅಮಾನುಲ್ಲಾ ಖಾನ್ನ 1995 ಬಂಧಿಸಲಾಗುತ್ತೆ. ಅದಾದ ಕೆಲವೇ ದಿನಗಳಲ್ಲಿ ಈತನ ಸಂಘಟನೆಯ ಪಾತಕಿಗಳು ಕೇಂದ್ರ ಸಚಿವರ ಮಗಳನ್ನ ಅಪಹರಿಸಿ ಈತನ ಬಿಡುಗಡೆಯ ಷರತ್ತನ್ನು ಮುಂದಿಟ್ಟಿದ್ರು. ಅದಕ್ಕೆ ಮಣಿದ ಸರ್ಕಾರ ಖಾನ್ನ ಬಿಡುಗಡೆ ಮಾಡಿದ ನಂತರ ಈತ ಪಾಕಿಸ್ತಾನದಲ್ಲಿ ತಲೆಮರೆಸಿಕೊಂಡು ಕೊರಿಯನ್ ಮಾಫಿಯಾ ಜೊತೆ ಕೈಜೋಡಿಸಿದ್ದು ಅಲ್ಲದೆ ಇಂಡಿಯಾ ತುಂಬ ಡ್ರಗ್ ಡೀಲ್ ತಂದೆ ಶುರು ಮಾಡ್ತಾನೆ. ಭಾರತೀಯ ಮೂಲದ ಅಲೆಕ್ಸ್ ಅನ್ನೋ ಮತ್ತೊಬ್ಬ ಡಾನ್ ಜೊತೆ ಒಳಒಪ್ಪಂದಕ್ಕೋಸ್ಕರ ಖಾನ್ ಒಂದು ಮೀಟಿಂಗ್ ಸೆಟ್ ಮಾಡಿದಾಗ ಇಂಟರ್ಪೋಲ್ ಅಟ್ಯಾಕ್ ನಡೆದು ಅಲೆಕ್ಸ್ ಎಸ್ಕೇಪ್ ಆಗಿ ಖಾನ್ನ ಅರೆಸ್ಟ್ ಮಾಡಲಾಗಿತ್ತು. ಮಿಸ್ಟರ್ ಅಮಾನುಲ್ಲಾ ಖಾನ್, ನಿಮಗಿರೋ ಕ್ರೈಮ್ ಗ್ರಾಫ್ ನೋಡ್ತಾ ಇದ್ರೆ ನಿಮ್ಮನ್ನ ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡೋ ಹಾಗಿಲ್ಲ. ಆದರೂ ಕೂಡ ಪೆರೋಲ್ ಮೇಲೆ ಆಚೆ ಬರೋದಕ್ಕೆ ತುಂಬಾ ಒತ್ತಡ ತಂದಿದ್ರಂತೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಒತ್ತಡ ಹೇರುವಷ್ಟು ವೀಕ್ ಅಲ್ಲ ನಾನು. ನನ್ನನ್ನು ರಿಲೀಸ್ ಮಾಡಿ ಅಂತ ನಾನು ಯಾವತ್ತೂ ಬೇಡ್ಕೊಂಡಿಲ್ಲ, ಬೇಡಿಕೆ ಇಟ್ಟಿದ್ದೀನಿ. ನನ್ನ ವಾಂಟೆಡ್ ಲಿಸ್ಟಲ್ಲಿ ಸೇರಿಸವರಿಂದ ಹಿಡಿದು ಅರೆಸ್ಟ್ ವಾರಂಟ್ ಇಶ್ಯೂ ಮಾಡಿರೋರ್ವರೆಗೂ ಎಲ್ರಿಗೂ ಈಗಲೇ ಚಳಿ ಜ್ವರ ಶುರುವಾಗಿರುತ್ತೆ. ನನ್ನಿಷ್ಟದ ಪ್ರಕಾರ ನಡ್ಕೊಂಡ್ರೆ ಮಾತ್ರ ಇದ್ದಷ್ಟು ದಿನ ನೆಮ್ಮದಿಯಿಂದ ಇರ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿದೆ. ಇಷ್ಟು ಸೆಕ್ಯೂರಿಟಿ ಇಟ್ಟಿರೋದು ನಾನು ತಪ್ಪಿಸ್ಕೊಂಡು ಹೋಗ್ತೀನಿ ಅಂತ ಅಲ್ಲ, ಅಪ್ಪಿ ತಪ್ಪಿ ಯಾರಿಂದಾನೂ ನನಗೆ ತೊಂದರೆ ಆಗಬಾರ್ದು ಅಂತ. ಹಾಗೇನಾದ್ರೂ ಆದ್ರೆ ನಡಿಯೋದು ರಕ್ತಪಾತ.
ಬಂದೆ ಹಾರ್ ಹೋಯ್ತು ನನ್ನೆದೆ, ರೂಮಿಗೆ ಬಂದೆ ಆದ್ರೂನು ಸುಮ್ಮನಿದ್ದೆ, ಹೋಂಗೆ ಕೂಗಿದ್ದೆ ಚಿನ್ನಾರಿ ರಾಧೆ, ಕೊಡ್ತೀನಿ ಅಂದಿದ್ದೆ ಕೊಡದೇನೆ ಹೋದೆ, ಚೋರ ಚೋರ ಎಲ್ಲ ತಿಜೋರಿ ಚಾವಿ, ಚೋರಿ ಚೋರಿ ನಲ್ಲೆ ಇದ್ದಲ್ಲೆ ಆವಿ, ಚೋರ ನಿನ್ನ ಕಣ್ಣೆ ಬಂದು ಕೋವಿ, ಪೋರಿ ಪೋರಿ ಚೋರಿ ನೀ ನನ್ನ ಬೀವಿ, ಟ್ರೈನಿಗೆ ಬಂದೆ ಹರ ಹೋಯ್ತು ನನ್ನಿದ್ದೆ, ಕೊಡ್ತೀನಿ ಅಂದಿದ್ದೆ ಕೊಡದೇನೆ ಹೋದೆ, ಚೋರ ಎಲ್ಲೋ ತಿಜೋರಿ ಚಾವಿ, ಪೋರಿ ಪೋರಿ ಚೋರಿ ನೀ ನನ್ನ ಬೀವಿ, ಟ್ರೈನಿಗೆ ಬಂದೆ ಹಾರ್ ಹೋಯ್ತು ನನ್ನಿದ್ದೆ, ಕೊಡ್ತೀನಿ ಅಂದಿದ್ದೆ ಕೊಡದೇನೆ ಹೋದೆ. ಚೋರ ಎಲ್ಲೋ ತಿಜೋರಿ ಚಾವಿ, ಪೋರಿ ಪೋರಿ ಚೋರಿ ನೀ ನನ್ನ ಬೀವಿ, ಡ್ರೀಮಿಗೆ ಬಂದೆ ಹಾರ್ ಹೋಯ್ತು ನನ್ನಿದ್ದೆ, ಕೊಡ್ತೀನಿ ಅಂದಿದ್ದೆ ಕೊಡದೇನೆ ಹೋದೆ. ಡಬಲ್ ಗೇಮ್ ಮಾಡಿ ಒಳಗ್ ಹಾಕ್ಸಿದ್ ಮಾತ್ರಕ್ಕೆ ದ ಗೇಮ್ ಇಸ್ ಓವರ್ ಅನ್ಕೋಬೇಡ, ಅವನಾಚೆ ಬರ್ತಾನೆ. ದ ರಿಯಲ್ ಗೇಮ್ ಬಿಗಿನ್ಸ್ ನೌ. ಬೇಬಿ, ಅವನ್ ಹೊರಗ್ ಬರೋ ಹಾಗೆ ಮಾಡಿದ್ದೆ ನಾನು. ನೌ ಹಿ ಇಸ್ ನೋ ಮೋರ್ ಖಾನ್ ಗಯಾ ಖಬರಸ್ತಾನ್. ನೀನ್ ಹೆಣ್ಣು ಹುಡುಗಿ ಅಂತ ಬಿಡ್ತಾ ಇದ್ದೀನಿ, ಬದುಕು ಹೋಗು. ಏ ನಿಂತ್ಕೊಳ್ಳಿ, ಏನು ಬರ್ರೋ ಇಲ್ಲಿ. ಆ ವಿಭೂತಿ ಗಂಧ ಕುಂಕುಮ ಎಲ್ಲ ಅಳಿಸ್ಕೊಬಿಡಿ. ಯಾಕೆ? ಮೊದಲೇ ನಾಸ್ತಿಕ ನನ್ನ ಮಗ, ಇವನು ನಾಮ ವಿಭೂತಿ ಕಂಡುಬಿಟ್ರೆ ಚರ್ಮ ಸಮೇತ ಕಿತ್ತಾಕ್ಬಿಡ್ತಾನೆ. ಹಂಗಂತೀಯ? ಅಹಂ ಬ್ರಹ್ಮಾಸ್ಮಿ, ನನಗ್ ನಾನೇ ದೇವ್ರು. ಏನ್ ಮುಖ ನೋಡ್ತಿದ್ಯಾ, ಕೂತ್ಕೋ. ನೀನ್ ಅಕ್ರಮವಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಡು ಅಂತ ಹೇಳ್ತಾರೋ ಜಮೀನು ಯಾವುದೋ ಬೇನಾಮಿದಲ್ಲ, ದೇವಸ್ಥಾನಕ್ಕೆ ಸೇರಿದ ಆಸ್ತಿ. ಖಂಡಿತ ಅಲ್ಲ.
ಆಗಿನ ಕಾಲದಲ್ಲಿ ಮಹಾರಾಜರು ನಮ್ಮ ಮುತ್ತಜ್ಜಿಗೆ ಉಮ್ಮುಳಿಯಾಗಿ ಬರ್ಕೊಟ್ಟಿರೋ ಜಮೀನಿದು. ಅದಾದ ನಂತರ ಮಹಾರಾಜರು ಮುಂದಿನ ಪೀಳಿಗೆ ದೇವಸ್ಥಾನಕ್ಕೆ ವಾಪಸ್ ಬರ್ಕೊಟ್ಟಿದಾರಲ್ಲ, ಅದನ್ನೇ ಈಗ ನಾನು ನನ್ನ ಹೆಸರಿಗೆ ಬರ್ಕೊಡು ಅಂತ ಕೇಳ್ತಾ ಇರೋದು. ಆಗಲ್ಲ ಅಂದೆ. ಅಯ್ಯೋ, ನಿನ್ ನನಗ್ ನನ್ ಜಮೀನು, ನಿನಗ್ ನಿನ್ ಜೀವ, ಎರಡನ್ನೂ ಉಳಿಸೋ ಶಕ್ತಿ ನೀನ್ ಸೈನ್ ಮಾಡೋ ಒಂದೇ ಒಂದು ಡ್ರಾಪ್ ಇಂಕ್ಗಿದೆ. ಮಾಡ್ತೀನಿ. ಸೈನ್ ಮಾಡಿದ್ದೀನಿ, ನನ್ ಬಿಟ್ಬಿಡು. ಇದನ್ ತಗೊಂಡೋಗಿ ತೋಟದಲ್ಲಿ ಮುಚ್ಚಾಕಿ ಅದ್ರ ಮೇಲೆ ತೆಂಗಿನ ಗಿಡ ನೆಡು. ಭೂತಯ್ಯ, ತಮ್ಮ ತಂದೆ ತಾಯಿಗಳು ತಮಗೆ ಸರಿಯಾದ ನಾಮಧೇಯವನ್ನೇ ಇಟ್ಟಿದ್ದಾರೆ. ತಾವು ಅಲ್ಲಿ ತೆಂಗಿನಕಾಯಿ ಹೊಡಿತಾ ಇದ್ರೆ ಇಲ್ಲಿ ನಮ್ಮ ಎದೆಯೊಳಗೆ ಧಸಕ್ ಧಸಕ್ ಅಂತಾಯ್ತು. ದೇವ್ರು, ಇದೇ ತರ ಎಷ್ಟು ಕಾಯಿ ಹೊಡೆದಿದ್ಯಾ ದೇವ್ರು? ತಲೆಗಳು ಹೊಡೆದಿರೋದೇ ಲೆಕ್ಕ ಇಲ್ಲ, ಇನ್ ಕಾಯಿಗಳನ್ನೇ ಲೆಕ್ಕ ಇಡ್ಲಿ. ಆದ್ರೆ ಒಂದಂತೂ ಸತ್ಯ, ಏನು, ಇನ್ ಮುಂದೆ ಹೊಡೆಯೋ ತಲೆಗಳಲ್ಲಿ ನಿಮ್ ಮೂರ್ ತಲೆಗಳಿದ್ದೇ ಇರೋ. ನನ್ನ 40 ಎಕರೆ ಜಮೀನ್ ಹೊಂದ್ಕೊಂಡಿರೋ ಗೋಶಾಲೆನ ಖಾಲಿ ಮಾಡಿಸ್ರು ಅಂತಂದ್ರೆ ನೀವು ಬರೀ ನಿಮ್ ಗೋಮಾಳನ್ ತುಂಬಿಸ್ಕೊಳಕ್ ಸಾಯ್ತಾ ಇದ್ದೀರಾ? ಅಯ್ಯೋ, ಎಲ್ಲಾದ್ರೂ ಉಂಟೆ. ಇಲ್ಲ ದೇವ್ರು, ದೇವ್ರು ಇನ್ ಸ್ವಲ್ಪ ದಿವಸ ತಡೀರಿ. ದೇವಸ್ಥಾನದ ಸಂಪೂರ್ಣ ಆಸ್ತಿಗೆ ಹದ್ದಿನ ಕಾವಲು ಕಾಯ್ಕೊಂಡು ನಮ್ಮನ್ನೆಲ್ಲ ಹದ್ದು ಬಸ್ ನಲ್ಲಿ ಇಟ್ಕೊಂಡವನಲ್ಲ ಆ ಪರಮೇಶ್ವರ ಭಟ್ಟ, ಇಷ್ಟರಲ್ಲೇ ಪಟ್ಟ ಬಿಟ್ಟು ಕೆಳಗಿಳಿತಾನೆ. ಆದಷ್ಟು ಬೇಗ ಕೆಲ್ಸ ಮುಗಿಸಿ, ನನಗೆ ಕಾಯಿ ಒಡೆದು ಒಡೆದು ಕೈ ಮರಗಟ್ಟೋಗಿದೆ. ನೀವು ಚಿಂತೆ ಮಾಡಬೇಡಿ, ಎಲ್ಲಾ ಜವಾಬ್ದಾರಿನೂ ನಮ್ಮ ಮೂರ್ ಜನ ಮೇಲೆ ಹಾಕಿ ತಾವು ನಿಶ್ಚಿಂತೆಯಿಂದ ಇರಿ, ನಾವು ನೋಡ್ಕೊಂಡ್ರಿ. ಜಯದ್ವದ ಪ್ರತಿಭ್ರಮ ಭ್ರಮತ್ತು ಜಂಗಮಸ್ಫುರ ಧಗಸ್ಥಗಸ್ವಿ ನಿರ್ಗಮಕರಾಳ ಬಾಲ ಹವ್ಯವ ಹಿಮಿತ್ಮಿತ್ಮಿತ್ಫನಂದೃದಂಗ ತುಂಗ ಮಂಗಳ ಪರಿಕ್ರಮ ಪ್ರವರ್ತಿತ ಪ್ರಚಂಡ ತಾಂಡವ ಶಿವ ನಷ್ಟ ದುಷ್ಟ ಬನ್ನ ಗೀತಿಹಾಸ ಹಾಸ ಭಾಸಮಾನ ಶಿಷ್ಟ ರಕ್ಷಣ ಕರೋಮಿ ಯುಕ್ತಿ ದೇಹಿ ದೂರ್ಜಟಿ ಸಿಕ್ತಮಚ್ಚರಿತ್ರ ಕ್ಷಾಳನೋಜ್ಜಮ ಪ್ರಭಾ ಶಕ್ತಿ ದೇಹಿ ಕರೋಮ್ಯಹಂ ರಕ್ತಾಭಿಷೇಕ ತರ್ಪಣಂ ರಕ್ತಾಭಿಷೇಕ ತರ್ಪಣಂ. ಗುರುಗಳೇ, ನಿಮ್ಮ ಹಾಡು ಕೇಳಿ ಕಲ್ಯಾಣಿಯಲ್ಲಿರೋ ಮೀನುಗಳು ಎದ್ದು ಬಂದು ತಲೆದೋಗುತ್ತೆ. ದೊಡ್ಡ ವಿದ್ವಾಂಸರೇ ಅವ್ರ ವಾಯ್ಸಲ್ಲಿ ಹಾಡಿದ್ರೆ, ನೀವೇನ್ ಗುರುಗಳೇ ಬೇರೆಯವ್ರ ವಾಯ್ಸಲ್ಲಿ ಹಾಡ್ತೀರಾ? ಏನ್ ಟ್ಯಾಲೆಂಟ್ ಗುರುಗಳೇ! ಅದು ಪ್ರಪಂಚಕ್ಕೆ ಗೊತ್ತಿರೋ ವಿಷಯ. ಮ್ಯಾಟ್ರಿಕ್ ಬಾ. ಗುರುಗಳೇ, ನಿಮ್ಮನ್ನ ಹುಡ್ಕೊಂಡು ಇವತ್ತು ದೊಡ್ಡ ಕುಳ ಬಂದಿತ್ತು. ಯಾರು? ಅವ್ರ ಮಗಳ ಮದುವೆನಲ್ಲಿ ನೀವು ಸಂಗೀತ ಕಚೇರಿ ಮಾಡ್ಬೇಕಂತೆ. ಮಾಡೋಣ ಅಂತೆ. ಆದ್ರೆ ನನ್ನೊಂದು ರಿಕ್ವೆಸ್ಟ್, ನೀವು ಹೋಸತಿ ಮದುವೆ ಸಮಾರಂಭದಲ್ಲಿ ಹಾಡಿದ್ರಲ್ಲ ಶೋಕ ಗೀತೆ, ಯಾರಿಗೆ ಯಾರುಂಟು ಎರವಿನ ಸಂಸಾರ ಅಂತ, ಆತರ ಹಾಡನ್ ಮಾತ್ರ ಹಾಡ್ಬೇಡಿ. ಅದ್ರಿಂದ ನಿನಗೇನ್ ಪ್ರಾಬ್ಲಮ್? ನಂಗೇನು ಪ್ರಾಬ್ಲಮ್ ಇಲ್ಲ. ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ಬೇಕಾಗಿರೋ ಹುಡುಗ ನಿಮ್ ಹಾಡ್ ಕೇಳೆ ಒಂದೇ ತಿಂಗಳಲ್ಲಿ ಹೆಂಡ್ತಿನ್ ಬಿಟ್ಟು ಕಾವಿ ತೊಟ್ಟು ಒಂಟೋದ. ಅದು ನನ್ನ ಸಂಗೀತಕ್ಕಿರೋ ಪವರ್. ಹುಡುಗಿ ಕಡೆಯವ್ರು ಬಂದು ಪಕ್ವಾದ್ಯ ಬಾರಿಸಿದ್ರೆ ಗೊತ್ತಾಗಿರೋದು ನಿಮ್ಗೆ. ಈ ದೇವಸ್ಥಾನದ ಜಮೀನಿಗೂ ನಮ್ಮ ಭೂತಯ್ಯನ ಜಮೀನಿಗೂ ಮಧ್ಯೆ ಗೋಶಾಲೆ ಒಳ್ಳೆ ಬೌಂಡ್ರಿ ತರ ಇತ್ತು. ಹೌದೌದು. ಆ ಅಂತೂ ಇಂತೂ ಕಸರತ್ ಮಾಡಿ ಹಸುಗಳನ್ನೆಲ್ಲ ಕಸಾಯಿಖಾನೆ ಕಳಿಸ್ಬಿಟ್ವಿ. ಮಹಾಪ್ರಮಾದ, ಮಹಾಪ್ರಮಾದ! ಒಕ್ಕಳಿಗನ ಮಗ ಹುಡಿಕಟ್ಟಿದರು ಬೀಜ ಕುಡಿಯೊಡೆಯಲು, ಆ ವರುಣನ ಕೃಪೆ ದಕ್ಕದು. ಹಾಲುಣಿಸುವ ಹಸುವಿನ ರಕ್ತಕ್ಕೆ ಹಸಿದ ಪಾಪಾತ್ಮಗಳೇ, ಹೊಸ್ತಿಲ ಮೇಲಿನ ಅರಿಶಿನವನ್ನು ಕೂಡ ತಿಂದು ಜೀರ್ಣಿಸಿಕೊಳ್ಳುವಂತಹ ಗೆದ್ದಿಲುಗಳು ನೀವು. ಘೋರ ಪ್ರಮಾದಗಳನ್ನೆಸಗಲು ಘೇರೆ ಹಾಕಿರುವ ನಿಮ್ಮ ಗ್ರಹಚಾರಗಳ ಕಕ್ಷೆಗಳಿಗೊಂದು ಧೂಮಕೇತು ಅತಿ ಶೀಘ್ರವೇ ಅಪ್ಪಳಿಸಲಿದೆ.
ಸೆಂಟ್ರಲ್ ರೋಡ್ ಅಲ್ಲಿ ಬೈಕ್ ನಿಲ್ಸ್ಕೊಂಡ್ಬಿಟ್ಟಿದ್ಯಾ? ಹಚ್ಕೊಂಡು ಹೋಗ್ಬಿಡ್ಲಾ? ಏನಿಲ್ಲ ಸರ್, ತಾವ್ ಕರ್ಕೊಂಡು ಹೋಗ್ತೀರಲ್ಲ ಹಸುಗಳು, ಆದ್ರೆ ನಂದೊಂದೇ ಒಂದ್ ಸಣ್ಣ ಕರು ಇದೆ ಸರ್, ಅದನ್ನ ಕೊಟ್ಬಿಟ್ರೆ. ಏನು ನಿನ್ ಕರುನ? ದುಡ್ಡು ಕೊಟ್ಕೊಂಡಿದೀವಿ ಸರ್. ನನ್ ಮಾತು ಕೇಳಿ ಸರ್. ಸರ್, ಆ ಕರು ತಗೊಂಡು ನೀವು ಸೌಟ್ ಹಾಕೊಂಡು ಕೆರೆದ್ರು ಕೂಡ ನಿಮ್ ತಲೆಯಲ್ಲಿರೋಷ್ಟು ಮಾಂಸನೂ ಸಿಗಲ್ಲ ಸರ್. ಸರ್ ನಿಜ ಸರ್, ಪ್ಲೀಸ್ ಸರ್, ಸರ್ ಮಗು ಸರ್, ಪ್ಲೀಸ್ ಸರ್, ಸರ್ ಸರ್ ಪ್ಲೀಸ್ ಸರ್ ಕೊಟ್ಬಿಡಿ ಸರ್. ಸರ್ 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 ಶೋರ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್ ಕೊಡಿ ಸರ್, ಪ್ಲೀಸ್ ಸರ್. ಒಂದೇ ಒಂದ್ ನಿಮಿಷ. ಹಾ ಸರ್. ಓನ್ ಚಿನ್ನ, ಓನಮ್ಮ ಹೇಳು. ಹೌದಾ? ಆಯ್ತಮ್ಮ ಆಯ್ತು, ಕರ್ಕೊಂಡು ಹೋಗೋಣ, ಕರ್ಕೊಂಡು ಹೋಗೋಣ. ಏನ್ರೋ ಇದು, ಒಂದನ್ ಬಿಟ್ಟು ಎಲ್ಲ ಇಳಿಸ್ಬಿಟ್ಟಿದ್ರಲ್ಲ. ನಾನ್ ಅಲ್ಲಣೋ, ಅವನು ಇಳಿಸಿದ್ದು. ಏಯ್ ಯಾಕ ಏಯ್ ಮುಚ್ಕೊಂಡಿರಲ್ಲ, ಮಾತಾಡ್ತಾ ಇಲ್ವಾ ಇಲ್ಲಿ? ಹಾ ಆಯ್ತಮ್ಮ, ಆಯ್ತಾಯ್ತಾಯ್ತಾಯ್ತು. ಏನೋ ಮೆಂಟ್ಲಿ ತರ ಅದ್ರ ಜೊತೆ ಮಾತಾಡ್ತಾ ಇದೀಯಾ? ಅದ್ರ ಭಾಷೆ ಅರ್ಥ ಆಗತ್ತಾ ನಿಮ್ಗೆ? ಏ ಯಾಕೆ ಅರ್ಥ ಆಗಲ್ಲ, ಕ್ಲೀನ್ ಆಗಿ ಅರ್ಥ ಆಗತ್ತೆ. ಅದ್ ಹೇಳ್ತಾ ಇದೆ, ಅದಕ್ಕೆ ಅಮ್ಮನೂ ಬೇಕಂತೆ. ಏಯ್ ಹೋಗೋ ಸುಮ್ನೆ. ನೋಡ್ದಡಿಯ, ಚಿಕ್ಕ ವಯಸ್ಸಲ್ಲಿ ನೀನು ಬೇವರ್ಸಿ ತರ ಅಮ್ಮನ್ ಬಿಟ್ಟು ಬದುಕಿದ್ಯಾ? ಇಲ್ಲ. ಹಾ ಅದೇ ತರ ಅದಕ್ಕೂ ಅಮ್ಮ ಬೇಕಂತೆ. ಓ ಏನಮ್ಮ? ಹಾ ಹೇಳಮ್ಮ ಲಕ್ಷ್ಮಿ. ಹಾ ಹೌದಾ? ಓಹೋ ಹಾಗಾ, ಆಯ್ತಾಯ್ತಾಯ್ತು, ಮಾತಾಡ್ತೀನಿ ಮಾತಾಡ್ತೀನಿ, ಡೋಂಟ್ ವರಿ ಡೋಂಟ್ ವರಿ. ಆಯ್ತು ತಾಯಿನೂ ಕರ್ಕೊಂಡು ಹೋಗು. ಹಾ ಹಾ, ನೀನ್ ಕರ್ಕೊಂಡು ಹೋಗೋನಷ್ಟರಲ್ಲಿ ಒಂದ್ ಸಣ್ಣ ಚೇಂಜ್ ಆಗೋಯ್ತು. ಏನಪ್ಪ ಅದು? ತಾಯಿನೂ ಒಬ್ಳೆ ಬರಲ್ಲ ಅಂತೇಳೆ. ಏನಂತೆ ರೋಗ ಅದಕ್ಕೆ? ಅಮ್ಮ ಜಾಯಿಂಟ್ ಫ್ಯಾಮಿಲಿ ಬೆಳೆದಿರೋಳಲ್ವಾ, ಅದಕ್ಕೆ ಆ ಅಕ್ಕನ್ ಬಿಟ್ಟು ತಂಗಿನ್ ಬಿಟ್ಟು ಆ ದೊಡ್ಡಮ್ಮ ದೊಡ್ಡಮಾವ ದೊಡ್ಡತ್ತೆ ಆ ನಾದಿನಿ ಆ ಚಿಕ್ಕಮ್ಮ ಚಿಕ್ಕಪ್ಪ ಯಾರನ್ನು ಬಿಟ್ಟು ಬರಲ್ಲ ಅಂತೇಳೆ. ಕನ್ಫ್ಯೂಷನ್ ಯಾಕೆ? ಟೋಟಲ್ ಫ್ಯಾಮಿಲಿನೇ ಕಳ್ಸಿಕೊಟ್ಬಿಡು, ಕರ್ಕೊಂಡು ಹೋಗ್ಬಿಡ್ತೀನಿ. ಏನಲ್ಲಿ, ನನಗೆ ಬಿಸ್ಕೆಟ್? ನಿನ್ನನ್ನು ಕಸಾಯಿಖಾನೆ ಎತ್ತಾಕೊಂಡು ಹೋಗ್ತೀನಿ. ಹುಷಾರ್, ಕೈ ತೆಗಿಯೋ. ತೆಗಿಯಲ್ಲ ಅಂದ್ರೆ? ಅವನೇ ಸತ್ತ ನರ್ಕೋದ ಅನ್ಕೊಂಡಿ ಅಪ್ಪ. ಚಿರಾಯಿ ಹೋಗ, ಇನ್ನು ಸತ್ತಿಲ್ಲ. ಇದೇ ಕೈ ಹಸು ಕತ್ತರಿಸೋದ? ಇದೇ ಕೈ ಬಾಡಿಗೂ ನಿನ್ ಫೇಸ್ಗೂ ಸಂಬಂಧನೇ ಇಲ್ಲಲ್ಲ. ಒಳ್ಳೆ ಚಿಂಪಾಂಜಿ ಚಿಂಪಾಂಜಿ ತರ ಇದ್ಯಾ? ಹಸು ಹಸು ಹಸುನ್ ಕತ್ತರಿಸ್ತೀಯಾ? ಹಸುನ ಆಫ್ಟರ್ ಆಲ್ ಅದು ಹುಲ್ ತಿಂದು ಹಾಲು ಕೊಡುತ್ತೆ. ಹಾಲು ಕುಡ್ದಿದ್ದು ಅಲ್ಲದೆ ಅದ್ರ ಮಾಂಸ ಮಾಂಸ ಬೇರೆ ತಿಂತೀರ? ಮಾಂಸ ಮನುಷ್ಯನೇನೋ ನೀನು. ಏಯ್, ನಿನ್ ತಾಯಿಗೆ ವಯಸ್ಸಾಗೋಯ್ತು ಅಂತ ಕಸಾಯಿ ಕರೆ ಕಳಿಸ್ತೀಯನೋ? ಕಸಾಯಿ ಕರೆ ಕಳಿಸ್ತೀಯಾ? ಕಳಿಸ್ತೀಯನೋ? ಏಯ್, 6 ತಿಂಗಳು ಅಷ್ಟೇ ಕಣ ನಾವು ತಾಯಿ ಹಾಲು ಕುಡಿಯೋದು. 60 ವರ್ಷ ಇದ್ರ ಹಾಲು ಕುಡಿತೀವಿ. ಅದಕ್ಕೇನೆ ತಾಯಿನೂ ದೇವ್ರೆ ಹಸುನೂ ದೇವ್ರೆ. ಅದನ್ನ ಸಾಯಿಸೋ ನೀನು ಪುಟ್ಟಂಬೂತ ನೀನು. ನನ್ನ ಕಸಾಯಿಖಾನೆಗೆ ಕಳಿಸ್ತೀಯನೋ? ಏಯ್, ನಾನೇನಾದ್ರೂ ಕಸಾಯಿಖಾನೆಗೆ ಬಂದ್ರೆ ಮಚ್ಚು ನನ್ ಕೈಲಿರುತ್ತೆ, ಆಕಳ ಜಾಗದಲ್ಲಿ ನೀನಿರ್ತೀಯ. ನಾನ್ ಅಗ್ರಹಾರ ಸೇರೋಷ್ಟ್ರಲ್ಲಿ ಎಲ್ಲ ಹಸು ಕರು ದನಗಳೆಲ್ಲ ಗೋಶಾಲೆಯಲ್ಲಿ ಇರ್ಬೇಕು. ಅರ್ಥ ಆಯ್ತಾ? ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತಣ್ಣನೆ ರಾತ್ರಿ, ಹಾಯಾಗಿ ನಾ ಮಲಗಿರಲು. ಗುರುಗಳೇ, ಇಷ್ಟೆಲ್ಲ ಟ್ಯಾಲೆಂಟ್ ಇದ್ದು ನೀವ್ಯಾಕೆ ಇನ್ನು ಮದುವೆ ಆಗಿಲ್ಲ? ಏನ್ ಪ್ರಾಬ್ಲಮ್? ಏಜಾ, ಸೈಜಾ, ಕಲರ ಅಥವಾ ಟೋಟಲಿ ಮ್ಯಾಟ್ರೆ? ನನ್ನ ವಾಯ್ಸ್ ಕೇಳಿ ಕನ್ನಡ ಇಂಡಸ್ಟ್ರಿಯಲ್ಲಿ ಇರೋ ಹೀರೋಯಿನ್ ಗಳೆಲ್ಲ ನನ್ನ ಹಿಂದೆ ಬಿದ್ದಿದ್ರು. ಯಾಕ್ ಮುಂದೆ ಬೀಳ್ಲಿಲ್ಲ? ಏನ್ ಪ್ರಾಬ್ಲಮ್? ಜೋಡ ನೋಡಿದ್ ನೋಡು. ಲೇ, ನಾನು ಮದುವೆ ಆಗೋ ಹುಡುಗಿ ಹೇಗಿರ್ಬೇಕಂತ ಗೊತ್ತೇನು? ಆರತಿಯೇ ಧರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ, ಕಲ್ಲು ಮುಳ್ಳೆಲ್ಲ ಬಳ್ಳೆ ಮೊಗ್ಗೆಲ್ಲ ಹೂಬಾಣವಾಯಿತು ಎನಿಸುತ್ತಿದೆ.
ದೀಪಕ ರಾಗದಿಂದ ದೀಪ ಬೆಳಗುತ್ತೆ, ಮೇಘಮಲ್ಲಾರದಿಂದ ಮಳೆ ಬರುತ್ತೆ. ಇದೇನು ಗುರುಗಳೇ, ನೀವು ಹಾಡು ಹೇಳಿದ್ರೆ ಒಂದು ಹುಡುಗಿನೇ ಬರ್ತಿದ್ದಾಳೆ. ಇದು ಈ ಸ್ವರ ಸಾಮ್ರಾಟ್ನ ಸೃಷ್ಟಿ ಕಣ. ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರದವನು ಬರೆಯುತ್ತ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು ಚೆಲುವೆಯೇ ನೋಡಲು ಮಾತುಗಳು ಇದೇನು ಸೌಂದರ್ಯ ತರ ಬಂದು ಶಿವಣ್ಣ ತರ ಲಾಂಗೆತ್ತವಳೆ. ಇಷ್ಟೊತ್ತು ಓಡಿಸ್ಕೊಂಡ್ಬಂದಿದ್ದು ನಮ್ಮನ್ನಲ್ವಾ? ಸಾರಿ ಗುರುಗಳೇ, ನಾನೇ ಮಿಸ್ಟೇಕ್ ಮಾಡ್ಕೊಬಿಟ್ಟೆ. ಅಯ್ಯೋ, ಇವತ್ತು ಬಸವಣ್ಣ ಕೊಲೆ ಅಂತೂ ಗ್ಯಾರಂಟಿ. ನಾಯಿ ಎಡ್ಸ್ಕೊಂಡ್ಬಂದಿದ್ರೆ ಕಲ್ಲು ಹೊಡಿತಿದ್ದೆ. ನಾರಿ ಮಾರಿ ಹೆಮ್ಮಾರಿ ಎಡ್ಸ್ಕೊಂಡ್ಬರ್ತಿರೋದು. ಪೊಲೀಸ್ ಪೊಲೀಸ್, ಏನ ಅನ್ಕೊಂಡಿದ್ಯಾ? ಒಂದೇ ಹೊಡೆತ ಒಂದೂವರೆ ಕಾಲು ಬಸವಣ್ಣ ಅಂತ ಹೆಸರಿಟ್ಟಿದ್ದಾರೆ ಅಂತ ಊರು ಹೊರ್ತಿರ್ತ್ಯಾ? ಈ ಸರ್ತಿ ನಾನು ನಿನ್ನ ಮದುವೆ ಆಗೇ ಆಗ್ತೀನಿ. ಇದೇನು ಕೊಲೆ ಮಾಡ್ತಾಳೆ ಅನ್ಕೊಂಡ್ರೆ ಮದುವೆ ಮಾಡ್ಕೊಂತಾವಳೆ? ನಿಮ್ ಟ್ರ್ಯಾಕ್ ಕ್ಲೋಸ್. ನಿನ್ನೆ ಮದುವೆ ಆಗ್ತಾನೆ. ಅಯ್ಯೋ, ಎಂತ ಹುಡುಗಿ ಗೊತ್ತಾ ಇವಳು, ನಯ ಇಲ್ಲ ನಾಜುಕ್ ಇಲ್ಲ, ರೋಡ್ ಅಲ್ಲಿ ಕತ್ತಿ ಹಿಡ್ಕೊಂಡು ಅಡ್ಸ್ಕೊಂಡ್ಬರ್ತಾ ಇದ್ದಾರೆ. ಗುರುಗಳೇ, ನಿಮ್ ಟ್ರ್ಯಾಕ್ ಓಪನ್. ಮವಯ್ಯ, ಬಗ್ಗೆ ನಿಮ್ಗೇನು ಗೊತ್ತಿಲ್ಲ. ಎಸ್ ಎಲ್ ಸಿ ಏನ್ ಮಾಡಿದ್ಲು ಗೊತ್ತಾ ಇವಳು? ಏನ್ ಮಾಡಿದ್ಲು? ಫ್ರಾಕ್ ಹಾಕೊಂಡು ಮರ ಹತ್ಕೊಂಡ್ಬಿಟ್ಟಿದ್ಲು, ನನ್ನ ಕೆಳಗೆ ನಿಲ್ಸಿದ್ಲು. ಕಾಯಿ ಹಿಡಿ ಅಂತ ಮವಯ್ಯ. ದೇವ್ರಾಣಿಗೂ ಇವನು ಒಂದು ಕಾಯಿನೂ ಕ್ಯಾಚ್ ಹಿಡಿದ್ರಲ್ಲ. ಸರಿಯಾಗಿ ಹೇಳಿದೆ, ಯಾವ ಕಾರಣಕ್ಕೂ ಈ ಮಾತನ್ನ ಬದಲಾಯಿಸ್ಬೇಡ. ಈ ಮಾತಲ್ಲೇ ನಿಂತ್ಕೋ. ಯಾಕಪ್ಪ ನೀನ್ ಅವನ್ ಪರ ವಹಿಸ್ಕೊಂಡ್ ಮಾತಾಡ್ತಾ? ನಿನ್ನ ಅದೃಷ್ಟ ಚೆನ್ನಾಗಿದೆ, ಅವನೇ ನಿನ್ನ ಮದುವೆ ಆಗಲ್ಲ ಅಂತ ಇದ್ದಾನೆ. ಅವನು ಇವತ್ತು ಬಂದಿದ್ದಾನೆ, ನಾಳೆ ಹೋಗ್ತಾನೋ, ಆರ್ ತಿಂಗಳ ಆದ್ಮೇಲೆ ಹೋಗ್ತಾನೋ, ಎಲ್ಲಿ ಕೆಲಸ ಮಾಡ್ತಾನೋ ಯಾವನ್ಗೂ ಗೊತ್ತಿಲ್ಲ. ಅವನು ನಿಂಗ್ ಸರಿಯಾದ ಗಂಡ ಅಲ್ಲ. ಒಂದು ಒಳ್ಳೆ ಗಂಡನ್ ಮದುವೆ ಮಾಡ್ತೀನಿ, ನೀನ್ ಅವನ್ನ ಮರ್ತು ಬಿಡು. ಬಸವಣ್ಣ ಅಂತೂ ಮದ್ವೆ ಆಗಲ್ಲ. ಇನ್ಮೇಲೆ ನಿಮ್ ಲೈನ್ ಕ್ಲಿಯರ್. ಹಂಗಂತೀಯ? ಇನ್ಮೇಲೆ ನಾನು ಬಾರ್ಸಕ್ ಶುರು ಮಾಡ್ತೀನಿ. ಏನ ಹಾರ್ಮೋನಿಯಂ ಬಂದ್ರೋ ಎಲ್ಲ ಕಾಶಿನ ತರ ಡಬಲ್ ಮೀನಿಂಗ್ ಮಾತಾಡ್ತೀನಿ. ಗ್ರೋ 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 ಗ್ರೋ, ಸ್ವಲ್ಪ ನಿಂತ್ಕೋ ಗ್ರೋ. ಓ ಶ್ರೀಕಂಠ, ಹೇಗಿದ್ಯಾ? ಹೆಂಗಿದೆ ಬೋಂಡಾ ಬಿಸ್ನೆಸ್? ಸುಮ್ನೆ ಗುರು, ಹಳೆ ಮ್ಯಾಟ್ರನ್ನ ನೀನ್ ಒಟ್ಟಲ್ಲಿ ಅಮಿಕೋ ಗುರು. ಆಯ್ತಪ್ಪ, ಏನ್ ವಿಷಯ? ಏನಿಲ್ಲ, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ನಿಂದನಾ? ಏನ್ ಬೇಕು ಹೇಳು. ನೀನ್ ಹೆಂಗೋ ನೀನ್ ಹುಡುಗಿ ಬೇಡ ಅಂತ ಬಿಟ್ಟಾಕಿದ್ಯಾ, ಅವಳನ್ನ ಟೇಕ್ ಆಫ್ ತಗೊಂಡು ಒಂದು ಟ್ರೈ ಕೊಡೋಣ ಅಂತ. ನೀನ್ ಸ್ವಲ್ಪ ಕೋಪರೇಟ್ ಮಾಡಿದ್ರೆ ಎಂಟರ್ ದಿ ಡ್ರ್ಯಾಗ್ ಅಂತರ ಎಂಟ್ರಿ ಕೊಟ್ಬಿಡ್ತೀನಿ ಗುರು. ಆಯ್ತಾಯ್ತು, ಓಕೆ ಓಕೆ. ಬಟ್ ಒಂದ್ ವಿಷಯ ಹುಷಾರು, ಆ ಹುಡುಗಿ ಮಹಾನ್ ಡೇಂಜರಸ್. ಈ ಎದ್ದಿರೋ ಆಂಟರನ ಒಳಗಿಟ್ಕೊಂಡ್ಬಿಡು, ಕಿತ್ತಾಕ್ಬಿಡ್ತಾಳೆ. ಆಲ್ ದ ಬೆಸ್ಟ್, ನಾವ್ ಬಿಟ್ಟಾಕಿದೀವಿ ಅವಳ. ನಾವ್ ಬಿಟ್ಟಿದೀವಿ. ಅತ್ತಿಗೆ, ಬಸವಣ್ಣ ಊರಿಗೆ ಬಂದಿದ್ದಾನಂತೆ. ಹೌದಾ? ಮನೆಗೆ ಇನ್ಯಾವಾಗ ಬರ್ತಾನೋ? ಆ ಭೂತೈನ್ ಜೊತೆ ಟ್ರಸ್ಟ್ಗಳೆಲ್ಲ ಸೇರ್ಕೊಂಡು ಹಸುಗಳನ್ನೆಲ್ಲ ಕಸಾಯಿಖಾನೆ ಕಳಿಸ್ತಿದ್ರು. ಅಯ್ಯೋ ರಾಮ, ಆಮೇಲೆ ಏನಾಯ್ತು? ಅಷ್ಟರಲ್ಲಿ ನಮ್ ಬಸವಣ್ಣ ಬಂದು ದೇವಸ್ಥಾನದ ಹಸುಗಳನ್ನೆಲ್ಲ ಕಾಪಾಡಿದ್ದಾನೆ. ಏನಮ್ಮ, ಪ್ರತಿ ಸಾರಿ ಬಂದಾಗ್ಲೂ ಆಡ್ತೀನೇನಾ? ಓಕೆ ಓಕೆ, ತಗೊಂಡ್ ಹೋಗು. ಹೋಗು ಹೋಗು, ಬೇಗ ಸ್ನಾನ ಮಾಡ್ಕೊಂಡ್ ಬಾ, ಊಟಕ್ಕೆ ರೆಡಿ ಮಾಡ್ತೀನಿ. ಅಮ್ಮ, ಊಟ ಅಂದ್ರೆ ಸಕ್ಕರೆ ಪೊಂಗಲ್ ತಾನೆ? ನಿಂಗೆ ಏನ್ ಬೇಕು ಅಂತ ನಂಗೆ ಗೊತ್ತಿದೆ, ಎಲ್ಲ ಮಾಡಿ. ವಾ 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 ವಾ, ಈ ಕೈಯಲ್ಲಿ ಮಾಡ್ರ ಸಕ್ಕರೆ ಪೊಂಗಲ್ ತಿದ್ದೆ ಎಷ್ಟು ದಿನ ಆಯ್ತು ಗೊತ್ತಾ? ಬೇಗ ಅಮ್ಮ, 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಹಲೋ, ಹಾಯ್ ಹಾಯ್ ಪವನ್, ಹೌ ಆರ್ ಯು? ತಗೋ, ಇದ್ರಲ್ಲಿ ನಿನ್ಗೆ ಏನೋ ಗಿಫ್ಟ್ ತಂದೀನಿ, ಓಪನ್ ಮಾಡ್ಕೋ. ಓಕೆ, ಏನೋ ನನಗಿಂತ ಮುಂಚೆ ಬಂದ್ಬಿಟ್ಟಿದ್ಯಾ ನೀನು? ಮೊನ್ನೆ ತಾನೇ ಇವ್ನ ಎಕ್ಸಾಮ್ಸ್ ಮುಗಿತು, ಅದು ಅಲ್ಲದೆ ಉತ್ಸವಕ್ಕೆ ಬರಬೇಕು ಅಂತ ಅಪ್ಪ ಬೇರೆ ಫೋನ್ ಮಾಡಿದ್ರು, ಅದಕ್ಕೆ ಬೇಗ ಬಂದ್ವಿ. ಗುಡ್. ನೀನು ಲಾಸ್ಟ್ ಮಂತ್ ಅಮೆರಿಕಕ್ಕೆ ಬರ್ತೀನಿ ಅಂದಿದ್ದೆ, ಬಂದೋ ಇಲ್ವೋ ಏನೋ ಗೊತ್ತಾಗ್ಲಿಲ್ಲ. ಬಂದೆ, ಹಾಗೆ ಹೊರಟು ಹೋದೆ, ನೀನ್ ನೋಡಕ್ಕಾಗ್ಲಿಲ್ಲಪ್ಪ, ಸಾರಿ. ನೀನ್ ಬಿಡಪ್ಪ, ನನಗಿಂತ ಬಿಸಿ. ಬಸವಣ್ಣ, ಹಾಯ್ ಗಾಡ್ ಫಾದರ್, ಹೌ ಆರ್ ಯು? ತಾತ. ಬಸವಣ್ಣ, ಹೇಗಿದ್ಯಾ ತಾತ? ಚೆನ್ನಾಗಿದ್ದೀನಿ. ಹೌದು, ನೀನು ಬೆಳಿಗ್ಗೆನೆ ಬರ್ಬೇಕಾಗಿತ್ತಲ್ಲ, ಯಾಕೆ ಲೇಟು? ಏನಿಲ್ಲ ತಾತ, ನಿನ್ ಮೊಮ್ಮಗಳಿದ್ದಾಳಲ್ಲ, ರಣ ಚಂಡಿ ಅವತಾರ ಮಾಡ್ಕೊಂಡು ಕೈಯಲ್ಲಿ ಮಚ್ಚಿಟ್ಕೊಂಡು ನೋಡಲ್ ಅಂಟಿಸ್ಕೊಂಡ್ ಬಂದ್ಬಿಟ್ಲು ಮದ್ವೆ ಆಗ್ತೀಯೋ ಇಲ್ವೋ ಅಂತ.
ತಿಳ್ಕೊಂಡಿದ್ಯಾ, ನನ್ ಮಗಳಿಗೆ ನೀನು ಅಂದ್ರೆ ಪ್ರಾಣ ಕಣು. ಏನಂದೆ ಪ್ರಾಣ? ಸ್ವಲ್ಪ ಯಾಮಾರ್ ಇದ್ರೆ ಅದನ್ನೇ ತೆಗೆದು ಬಿಟ್ರವಳು. ಮಾವ ಬಂದಿದ್ದಕ್ ಬಚಾವಾದೆ, ಅವರು ಕೂಡ ಅವಳಿಗೆ ಬೈದ್ರು. ಅಂತವಳ ನಾನು ಮದುವೆ ಆಗ್ತೀನಾ? ನೀನ್ ಆಗಲ್ಲ ಅಂದಿರ್ತೀಯ. ಅದಕ್ಕವ್ರು ಅಳಿಮಯ್ಯ ನೀನ್ ಇದೇ ಮಾತ್ ಮೇಲೆ ನಿಂತ್ಕೊ, ಯಾವುದೇ ಕಾರಣಕ್ಕೂ ನಿನ್ ನಿರ್ಧಾರ ಬದಲಾಯಿಸ್ಕೋಬೇಡ ಅಂದಿರ್ತಾರೆ. ಅಲ್ಲ ಅರೆ, ಏನ್ ತಾತ ಒಳ್ಳೆ ರೆಕಾರ್ಡ್ ಮಾಡಿ ಪ್ಲೇ ಮಾಡ್ದಂಗೆ ಹೇಳ್ತಾ ಇದಾರೆ ಇವರು. ನೋಡು, ರೆಕಾರ್ಡ್ ಮಾಡ್ಕೊಂಡಿರೋದ್ ಬೇಕಾದ್ರೆ ಡಿಲೀಟ್ ಮಾಡ್ಬೋದು, ಆದ್ರೆ ತಮ್ಮ ಮಗಳನ್ನ ನಿನಗ್ ಕೊಡಬಾರ್ದು ಅನ್ನೋದ್ ಮಾತ್ರ ಅವ್ರ ಮನ್ಸಲ್ಲಿ ಪ್ರಿಂಟ್ ಆಗ್ಬಿಟ್ಟಿದೆ. ಯಾಕತ್ತೆ? ತಮ್ಮ ಅಳಿಯ ಆಗೋನು ಗೌರ್ಮೆಂಟ್ ಆಫೀಸರ್ ಆಗಿರ್ಬೇಕು ಅನ್ನೋದು ನಿಮ್ಮ ಅವನ್ ಕಂಡೀಷನ್. ನೀನು ದೇಶಾಂತರ ಹೋಗೋದ್ ಬಿಟ್ಟು ಇಲ್ಲೇ ಯಾವ್ದಾದ್ರು ಕೆಲಸ ಮಾಡ್ಕೊಂಡಿರ್ತೀನಿ ಅನ್ನೋದಾದ್ರೆ ಹೇಗಾದ್ರೂ ಮಾಡಿ ನಿಮ್ಮ ಅವನ್ನ ನಾನು ಒಪ್ಪಿಸ್ತೀನಿ. ನಿನ್ನ ಮಗಳನ್ನ ಮದುವೆ ಆಗೋ ಬದಲು ನಾನ್ ದೇಶಾಂತರ ಹೋಗೋದ್ ಬೆಟರ್. ಯಾಕೋ ಬಸವಣ್ಣ? ಅಪ್ಪ ಯಾವಾಗ ಬಂದ್ಯೋ? ಈಗ ತಾನೇ ಅಪ್ಪ. ಈ ಸರ್ತಿನಾದ್ರೂ ಒಂದು 15 ದಿವಸ ಇರ್ತೀಯೋ ಇಲ್ಲ ಕಾಲಿಗೆ ಚಕ್ರ ಕಟ್ಕೊಂಡು ಬಂದಿದ್ದೀನಿ. ಮೇಜರ್ ಎಕ್ಸ್ಪೋರ್ಟ್ ಎಲ್ಲ ಮಾಡೇ ಬಂದಿದ್ದೀನಿ. ಸರಿ ಸರಿ, ಈ ಸರ್ತಿ ಕಾರ್ತಿಕ್ ಮಾಸದ ಉತ್ಸವನಾದ್ರೂ ಮುಗಿಸ್ಕೊಂಡು ಹೋಗೋ. ಅಪ್ಪ, ಅಮ್ಮನ ಕೈಯಿಂದ ತುತ್ತು ನಿನ್ ಕೈಯಿಂದ ಪ್ರಸಾದ ತಿನ್ಬಿಟ್ಟೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ ಬಂದಿದ್ದೀನಿ. ಒಳ್ಳೇದು. ಅಮ್ಮ ಇನ್ನು ಮಾತಾಡ್ತಾನೆ ನಿಂತಿದ್ಯಾ? ಹಾ ಬಂದೆ ಅಮ್ಮ. ಅತ್ತೆ ಬಂದೆ. ದವಾಮಿ ದವಿ ದಮಿಸ್ ಬೆರಿ ಗಲ್ ಖಾರ್ದೇಶ್, ಒಬ್ಬ ಇಂಪಾರ್ಟೆಂಟ್ ಪರ್ಸನ್ ಬರ್ತಾ ಇದ್ದಾರೆ. ಡೆಡ್ ಬಾಡಿಗೆ ಥ್ಯಾಂಕ್ಸ್ ಹೇಳ್ತಿರೋ ಫಸ್ಟ್ ಪರ್ಸನ್ ನಾನೇ ಅನ್ಸುತ್ತೆ. ಕಾಂಪ್ಲಿಕೇಟೆಡ್ ಆಪರೇಷನ್ಸ್ ಇದ್ದಾಗ್ಲೆಲ್ಲ ನೀನ್ ರಿಸ್ಕ್ ತಗೊಂಡು ನನ್ನನ್ನು ಸೇವ್ ಮಾಡ್ತಿದ್ದೆ. ಆದ್ರೆ ನನ್ನ ಕೈಯಲ್ಲಿ ನಿನ್ನನ್ನೇ ಉಳಿಸ್ಕೊಳ್ಳೋಕ್ಕಾಗ್ಲಿಲ್ಲ, ಅದಕ್ಕೋಸ್ಕರ ಸಾರಿ ಕೂಡ ಹೇಳ್ತಾ ಇದ್ದೀನಿ. ನಿನ್ನ ಸಾವಿನ ಜೊತೆ ನನ್ನ ಐಡೆಂಟಿಟಿ ಕೂಡ ಸಮಾಧಿ ಹೋಗೋಯ್ತು. ಓ ಕನ್ಫ್ಯೂಸ್ಡ್? ಕನ್ಫ್ಯೂಸ್ ಆಗ್ಬೇಡ ಸ್ನೇಹ, ಯು ಆರ್ ಟೂ ಪ್ರೆಷಸ್ ಟು ಬಿ ಲಾಸ್ಟ್. ನೀನ್ ಸುತ್ತಕೊಂಡಿದ್ದು ನನ್ನನ್ನೇ, ಅದು ನನ್ನ ಬಾಡಿ ಡಬಲ್. ಆ ನನ್ನ ಮಗ ಅಲೆಕ್ಸ್ ನನ್ನ ರೀಚ್ ಮಾಡೋಕೆ ಬೇರೆ ಬೇರೆ ಪ್ಲಾನ್ ಮಾಡ್ತಿದ್ದಾನೆ ಅಂತ ನನಗೆ ಮುಂಚೆನೆ ಗೊತ್ತಿತ್ತು. ಅವನ್ ಫೈನಲ್ ಟಾರ್ಗೆಟ್ ಏನು ಅಂತ ತಿಳ್ಕೊಳ್ಳೋದ್ಕೋಸ್ಕರ ಫಸ್ಟ್ ಮೀಟಿಂಗ್ ಸೆಟ್ ಆದಾಗಲೇ ನನ್ನ ಬಾಡಿ ಡಬಲ್ನ ಕಳಿಸುತ್ತೆ. ಆದ್ರೆ ನನ್ನ ಅಂತಿಮ ಯಾತ್ರೆ ನಾನೇ ನೋಡ್ಬೇಕಾಗುತ್ತೆ ಅನ್ಕೊಂಡಿರ್ಲಿಲ್ಲ. ಸದ್ಯ ನೀನ್ ಬದುಕಿದ್ಯಲ್ಲ, ಅಷ್ಟು ಸಾಕು. Let's celebrate. ಯಾವ ಖುಷಿಗೆ? ಜೈಲಲ್ಲಿದ್ದವನ ಆಚೆ ಕರೆಸಿ ಪಬ್ಲಿಕ್ ಮುಂದೆ ನನ್ನ ಒಡೆದು ಉರುಳಿಸಿ ನನ್ನ ಸಾವನ್ನ ಲೈವ್ ಟೆಲಿಕಾಸ್ಟ್ ಮಾಡಿಸಿದ್ದು ಅಲ್ಲದೆ ನನ್ನ ಐಡೆಂಟಿಟಿನೇ ಸಮಾಧಿ ಮಾಡಿಬಿಟ್ಟ. ನಾನ್ ಹೇಳೋವರೆಗೂ ನನ್ನ ಬಾಡಿ ಡಬಲ್ ವಿಷಯ ಆಚೆ ಬರ್ಕೂಡ್ದು. ಅವನ್ ಸತ್ತೋದ ಅನ್ನೋ ಬ್ರೇಕಿಂಗ್ ನ್ಯೂಸ್ ಜೊತೆನೆ ನಾನ್ ಬದುಕಿದ್ದೀನಿ ಅನ್ನೋ ಶಾಕಿಂಗ್ ನ್ಯೂಸ್ ಆಚೆ ಬರಬೇಕು. ಅವನ್ಗೆ ಈ ಅಮಾನುಲ್ಲಾ ಖಾನ್ ರೇಂಜ್ ಏನು ಅಂತ ಮಾತ್ರ ಗೊತ್ತಿತ್ತು. ಆದ್ರೆ ನನ್ನ ರಿವೆಂಜ್ ಹೇಗಿರುತ್ತೆ ಅಂತ ಈಗ ನಾನ್ ತೋರಿಸ್ತೀನಿ. ನೋಡಮ್ಮ, ಸಂಗೀತಕ್ಕೆ ಎಲ್ಲಾ ಮರೆಸೋ ಶಕ್ತಿ ಇದೆ. ಸಂಗೀತ ಕಲ್ತರೆ ಹೆಣ್ಣಿನ ಘನತೆ ಹೆಚ್ಚಾಗತ್ತೆ. ಅದು ಅಲ್ಲದೆ ಹೆಣ್ಣು ನೋಡಕ್ ಬಂದಾಗ ಗಂಡಿನ ಕಡೆಯವರು ನಿನಗ್ ಹಾಡ್ ಹೇಳಕ್ ಬರುತ್ತಾ ಅಂತ ಕೇಳ್ತಾರೆ. ಬರಲ್ಲ ಅಂದ್ರೆ ಮರ್ಯಾದೆ ಹೋಗುತ್ತೆ. ಸಂಗೀತ ಕಲ್ತರೆ ಮದುವೆನೂ ಆಗತ್ತೆ, ಎಲ್ಲಾನು ಮರಿಬಹುದು. ಗೊತ್ತಾಯ್ತಾ? ನಡಿ. ತಾಂಬೂಲ ಸಮೇತವಾಗಿ ಹುಡುಗಿನ ಕರ್ಕೊಂಡು ನಿಮ್ ಮಾವ ಬರ್ತಿದ್ದಾರೆ. ಅಯ್ಯೋ, ಬೇಕು ನನ್ ಮಗನೇ. ನಮಸ್ಕಾರ. ನಮಸ್ಕಾರ ಶಂಕರಾನಂದ ಅಂಕಲ್ಗೆ. ಅಂಕಲ್ ಇನ್ನೇನ್ ತಾತಾನ? ಅಲ್ಲ ಕಣಯ್ಯ, ವೈಟ್ ಕಲರ್ ಬಿಟ್ರೆ ನನಗೂ ನಿನಗೂ ಒಂದೇ ವಯಸ್ಸಲ್ವನಯ್ಯ? ಅಯ್ಯ, ಎಂತ ಮಾತು ಹೇಳಿದ್ರೆ, ನಿಮ್ಗೆ ಮದುವೆ ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ, ನನಗಿನ್ನ ಮದುವೆನೇ ಆಗಿಲ್ಲ. ವಾಜಪೇಯಿಗೂ ಅಬ್ದುಲ್ ಕಲಾಂಗೂ ಮದುವೆ ಆಗಿಲ್ಲಪ್ಪ. ತುಂಬಾ ಧನ್ಯವಾದಗಳು. ಬಂದಿದ್ ವಿಷಯ ತಾಂಬೂಲ ತಂದಿರೋದ್ ನೋಡಿದ್ರೆ ಅರ್ಥ ಆಗಲ್ವೇ? ನೀವು ಅದಕ್ ಬಂದ್ರ ಇದಕ್ಕೆಲ್ಲ ಒಳ್ಳೆ ಗಳಿಗೆ ಸಮಯ ತಾನೆ ನೋಡ್ಕೊಂಡ್ ಬರೋದು. ಸಮಯ ಗಿಮೆ ನೋಡಕ್ಕೆ ಟೈಮ್ ಇಲ್ಲ. ನೀವು ಅರ್ಜೆಂಟ್ ಆಗಿ ನನ್ನ ಮಗಳಿಗೆ ಸಂಗೀತ ಕಲ್ಸ್ಕೊಡ್ಬೇಕಪ್ಪ. ನಿಂತ್ಕೊಂಡ್ರೆ ಸಿತಾರ್ ಇದ್ದಂಗ, ಅವಳೆ ಮಲ್ಕೊಂಡ್ರೆ ವೀಣೆ ಇದ್ದಂಗ, ಅವಳೆ ವೀಣೆ ಇದ್ದಂಗೆ. ತಗೊಳಪ್ಪ ಗುರುದಕ್ಷಿಣೆ, ಚೆನ್ನಾಗ್ ಕಲ್ಸ್ಕೊಳ್ ಸಂಗೀತ. ಏನೋ ನೀವೇನ್ ತಲೆ ಕೇಳಿಸ್ಕೊಳಕ್ ಹೋಗ್ಬೇಡಿ, ನಿಮ್ ಮಗಳಿಗೆ ಸಂಗೀತದೊಳಗೆ ಮುಳುಗುಸಿ ವ್ಯಾಪರಿಸ್ಬಿಡ್ತೀನಿ. ತಮಿಳಮ್ಮ ಸಿಂಗ್ ಜಿ, ರವಿಶಂಕರ್ ಜಿ.
ಇದೆಲ್ಲ ನಾನು ಸಾಧನೆ ಗುರುತಿಸಿ ನಾನು ಕೊಟ್ಟಿರೋ ಪ್ರಶಸ್ತಿಗಳು. ನೀನು ನನ್ನ ಹತ್ರ ಸಂಗೀತ ಕಲಿಯೋದಕ್ಕೆ ಅದೃಷ್ಟ ಮಾಡಿದ್ದೆ. ಇನ್ನ ಈ ಮಾನ್ಗೆಟ್ಟವು 3 ವರ್ಷನ ಕಲಿತಾವೆ, 3 ಸ್ವರ ಕಲ್ತಿಲ್ಲ. ಏನಾದ್ರೂ ಕಲಿಸಿದ್ರೆ ತಾನೆ ಕಲಿಯೋದು. ಹೌದು, 5-6 ವರ್ಷದ ಹಿಂದೆ ಇದೇ ಅಗ್ರಹಾರದ ಬೀದಿಲಿ ನೀವು ಬೋಂಡಾ ಮಾರ್ಕೊಂಡಿದ್ರಿ. ಇದೆಲ್ಲ ಹೇಗ್ ಸಾಧ್ಯ ಆಯ್ತು ಗುರುಗಳೇ? ಸಂಗೀತ ಸಾಧನೆ ಮಾಡೋದಕ್ಕೋಸ್ಕರ ಹಿಮಾಲಯ ಪರ್ವತಕ್ಕೆ ಹೋಗಿ ಆಲಾಪನೆ ಮಾಡ್ತಾ 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 ಟೈರ್ಡ್ ಆಗಿ ಹಾಗೆ ಮಲಗಿದ್ದೆ. ವೈಟ್ ಅಂಡ್ ವೈಟ್ ಡ್ರೆಸ್ ಅಲ್ಲಿ ಆ ಸರಸ್ವತಿ ವೀಣೆ ಇಟ್ಕೊಂಡು ಪ್ರತ್ಯಕ್ಷ ಆದ್ರು. ಎಷ್ಟ್ ಅಮೌಂಟ್ ಬೇಕಾದ್ರೂ ಕೇಳು ಅಂದ್ಲು. ಗುರುಗಳೇ, ಅವಳ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ವಾ? ಎಜುಕೇಶನ್ ಕೊಡೋಳಿಗೆ ಕ್ಯಾಶ್ ಕೊಡೋ ಗೊತ್ತಿಲ್ವೇನ ಮೂರ್ಖ? ಆದ್ರೆ ನಾನು ಸಂಗೀತ ಬಿಟ್ಟು ಬೇರೇನು ಬೇಡ ಅಂದೆ. ನಾಲ್ಗೆ ತೆಗಿ ಅಂದ್ಲು. ಓಪನ್ ಮಾಡಿದೆ, ಬೀಜಾಕ್ಷರ ಬರೆದು. ಇದು ಕವಿರತ್ನ ಕಾಳಿದಾಸ ಸೀನ್ ತರ ಇದೆಯಲ್ಲ. ಏನ್ ತಮಾಷೆ ಮಾಡ್ತಿದ್ಯಾ? ಆ ತಾಯಿ ಶಾರದೆ ಅನುಗ್ರಹ ಆಗದೆ ಹೋಗಿದ್ರೆ ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ರಾಜಗೀತೆ, ಭಾವಗೀತೆ, ರಾಕು, ಫೋಕು, ಹಿಪ್ ಹಾಪ್, ಇದೆಲ್ಲ ನನ್ನ ಒಬ್ಬನಿಂದ ಆಡೋದಕ್ಕೆ ಸಾಧ್ಯ ಆಯ್ತಾ? Read why I love so well the sing this song. It make my mind run back a long time ago when I was a little boy sitting in my home. You know I had a praying mother, but she gone on home now. I'm going home after a while. I told the Lord, pain racking through my body. ಹೌದು, ಹಾಡ್ತೀನಿ ಅಂತ ಹೇಳಿ ಇಷ್ಟೊತ್ತು ಯಾಕೆ ಅಳ್ತಾ ಇದ್ರಿ? ಸಂಗೀತ ಜ್ಞಾನ ಗೊತ್ತಿಲ್ದಿರೋ ದಡ್ಡಿ ನೀನು. ಇದು ಪಾಪ ಪಾಪ ಸಂಗೀತ. ನಾನು ಇದನ್ ಕಲಿಬಹುದಾ? ಕುಳ್ಳರಿಸಿಕೊ, ಲೆಸನ್ ಸ್ಟಾರ್ಟ್ ಮಾಡೋಣ. ನಿಮ್ ಹತ್ರ ಚೆನ್ನಾಗ್ ಮ್ಯೂಸಿಕ್ ಕಲ್ತು ನಾನು ಅವನ್ನ ಮೆಚ್ಚಿಸ್ತೀನಿ. ಯಾರನ್ನ? ಬಸವಣ್ಣನ. ನೀನು ಆ ಟೋಪಿ ವಾಲನ್ ಮೆಚ್ಚಿಸ್ತೀಯೋ ಇಲ್ಲ ಈ ಬಚ್ಚನ್ ನಿನ್ನ ಮೆಚ್ಚಿಸ್ತಾನೋ ನೋಡ್ತೀನಿ. ಒಬ್ನೇ ಕುಂತವನೆ, ರಗ್ಗ ಕಮುಕ್ ಬಿಡದೆ. ಯಾವನೇ ಅವನು ಯಾವ್ದ ಗಲ್ಲಿ ಹಂದಿ ಅಗ್ರಹಾರಕ್ಕೆ ಬಂತು ಅನ್ಕೊಂಡೆ. ಯಾಕ ಗುರು ಅಷ್ಟೊಂದು ಕಂಡಮ್ಮಗೆ ಹೇಳ್ತಾ ಇದೀಯ? ಮತ್ತಿನ್ನೇನೋ, ನೀನ್ ಚೀಪಕ ಅಂತ ಇದೀಯಾ ಬಂದು? ಮೂಡು ಪ್ಯಾತು ಅಲ್ವಾ? ಪ್ಯಾತೋನ ಯಾಕಪ್ಪ? ಇನ್ನು ಭವಾನಿ ನಿನ್ ಬುಟ್ಟಿ ಕಾಲಿಟ್ಟಿಲ್ವಾ? ಅವಳೇನೋ ಬಲಗಾಲ ಇಟ್ಲು ಗುರು, ಆದ್ರೆ ಅವ್ರ ಅಪ್ಪ 2 ಕಾಲು ನನ್ನ ಎದೆ ಮೇಲೆ ಇಟ್ಬಿಟ್ಟವ್ನೆ. ಯಾಕೋ, ಏನಾಯ್ತು? ನಾಳೆ ಅವಳನ್ನ ತೋರಿಸೋದಕ್ಕೋಸ್ಕರ ಮದುವೆ ಗಂಡ ಕರೆಸ್ತಿದ್ದಾನೆ. ಹ, ಅದಕ್ ನನ್ನೇನ್ ಮಾಡು ಅಂತೀಯ? ನನ್ ಪ್ರೀತಿಗ್ ನೀರ್ ಹಿಡ್ದು ನಿಂತಾನೆ. ಗೊಬ್ಬರನ ನಾನೇ ಹಾಕುವಂತೀಯ? ಉಂಗುರು ನೀನೇ ಹಾಕ್ಬೇಕು. ಏನಾದ್ರು ಒಂದ್ ಐಡಿಯಾ ಕೊಡುಗುರು. ನೋಡು, ನಾನು ಭವಾನಿ ಇಬ್ರು ಒಳ್ಳೆ ಲವರ್ಸ್. ಈ ಡಬಲ್ ಗೇಮ್ ತಾನೇ ಬೇಡ ಅನ್ನೋದು? ಇರು ಇರು, ಸರಿಯಾಗಿ ಕೇಳಿಸ್ಕೋ. ನಾವಿಬ್ರು ಲವರ್ಸ್ ಅನ್ಕೋ, ನೀನ್ ಅವಳ ಮದ್ವೆ ಆಗ್ತೀಯಾ? ಅದೆಂಗುರು ಆಗುತ್ತೆ? ಹಾ, ಇದೇ ಐಡಿಯಾ ಇಟ್ಕೊಂಡು ನಂದು ಭವಾನಿದು ಗೋಡೆ ಗೋಡೆಗಳ ಮೇಲೆ ಎಲ್ಲಾ ಕಡೆ ಚಿತ್ರಗಳು ಬರಿ. ಅದನ್ನ ನೋಡಿ ಗಂಡು ಕೋಪ ಮಾಡ್ಕೊಂಡು ಹೊರಟಾಗ್ತಾನೆ. ಓಕೆನಾ? ಓಡ್ ಬಾ. ಅದ್ಯಾಕೆ ನಿಂದ ಬರಿಬೇಕು? ನಂದು ಅವಳ ಜೊತೆ ಬರ್ಕೊಂತೀನಿ. ಬರಿಯಪ್ಪ, ಹೋಗಿ. ಗಂಡು ಬಂದು ನೋಡ್ತಾನೆ, ಕಾಮಿಡಿ ಆಗಿ ತಗೋತಾನೆ, ಹುಡುಗಿ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಹೋಗ್ ಹೋಗ್ ಮಾಡ. ಇಲ್ಲ ಗುರು, ನಿಂದೆ ಬರೀತೀನಿ. ಆಶೀರ್ವಾದ ಮಾಡು ಗುರು. ನಿನ್ನ ಆಂಟೆನ ಮೇಲಾಣೆ ಶೀಘ್ರವೇ ಕಲ್ಯಾಣ ಪ್ರಾಪ್ತಿ ರಸ್ತು. ಮದುವೆಯ ಈ ಬಂದ ಸೈಡ್ ಹೋಗಿ ಆಡ್ಕೋ, ಹೋಗಪ್ಪ, ಕೇಳಕ್ ಆಗ್ತಾ ಇಲ್ಲ. ಅನುಬಂಧ ಹುಡುಗಿ ವಿಷಯ ಅಂತೂ ಹೇಳಲೇಬೇಕಾಗಿಲ್ಲ. ತುಂಬಾ ಒಳ್ಳೆ ಹುಡುಗಿ, ತಲೆ ತಗ್ಸಿದ್ರೆ ಎತ್ತೋದೇ ಇಲ್ಲ, ಡಿಗ್ರಿ ಪಾಸ್ ಮಾಡಿದಾಳೆ, ತುಂಬಾ ಚೆನ್ನಾಗಿ ಹಾಡ್ತಾಳೆ. ಇವರೇ ಸಂಗೀತದ ಮೇಷ್ಟ್ರು. ಇಷ್ಟು ಚಿಕ್ಕ ಹುಡುಗಿಗೆ ಈಗಲೇ ಸಂಬಂಧ ಬೇಕಾಗಿತ್ತ? ಗುರುಗಳೇ, ಅವತ್ತು ಮನೆ ಕರ್ಕೊಂಡ್ ಬಂದಾಗ ಮದುವೆ ವಯಸ್ಸಿಗೆ ಬಂದಿದ್ದಾಳೆ ಅಂತ ನೀವೇ ಹೇಳಿದ್ರಿ. ಏಯ್, ಅದು ನನಗೆ ಕೊಟ್ಟು ಮದುವೆ ಮಾಡಲಿ ಅಂತ ಹಂಗೆ ಹೇಳಿದ್ದೆ. ಗುರುಗಳೇ, ಕೋಗಿಲೆ ಕಂಠ ಚೆನ್ನಾಗಿದೆ ಅಂತ ಪಾರಿವಾಳನ ಗಂಟೆಗೆ ಕಾಯ್ತು. ಹಾಯ್, ನಮಸ್ಕಾರ. ನಮಸ್ಕಾರ ಬ್ರೈಡ್ ರೂಮ್. ನಮಸ್ಕಾರ ಮಾಮಯ್ಯ. ನಮಸ್ಕಾರ ಬೋಂಡಾ. ಹೇಗಿದ್ಯಾ? ನೀನ್ ಯಾಕೋ ಬರಕ್ ಹೋದೆ? ಅಪ್ಪ ಅಮ್ಮ ಬಂದಿರ ಆಗ್ತಿರ್ಲಿಲ್ವಾ? ಏನ್ ಮಾವ, ನನಗಿರೋದು ಒಬ್ಳೆ ಸೋದರತ್ತೆ, ಅವ್ರಿಗಿರೋದು ಒಬ್ಳೆ ಮಗಳು, ಅದಕ್ಕೋಸ್ಕರ ನಾನು ಒಬ್ನೇ ಬಂದಿದ್ದೀನಿ. ಹಾ, ಇವ್ರನ್ನ ಎಲ್ಲೋ ನೋಡ್ದಂಗ ಇದೆಯಲ್ಲ. ರಾಜ್ಯಪಾಲರ ಗೆಸ್ಟ್ ಹೌಸ್ ಅಲ್ಲಿ ಇರ್ಬೇಕು. ಕರೆಕ್ಟ್. ಏ ಪಾರ್ವತಿ, ಕರ್ಕೊಂಡ್ ಬಾರೆ. ಯಾವ ಗ್ರಹ ಬಂದು ಒಕ್ಕರ್ಸ್ಕೊಳತ್ತೋ ಏನೋ. ಒಂಟಿ ಸೀನು ದರಿದ್ರ. ಈ ಹುಡುಗಿನು ಎಲ್ಲೋ ನೋಡ್ದಂಗ ಇದೆಯಲ್ಲ. ಶುಗರ್ ಎಲ್ಲ ಕರೆಕ್ಟ್ ಆಗಿ ಹಾಕಿದ್ಯಾ ತಾನೆ? ಹಾಕಿದ್ದೀನಿ, ಆದ್ರೆ ಮಿಕ್ಸ್ ಮಾಡಿಲ್ಲ. ಮಾಡಮ್ಮ, ಮಿಕ್ಸ್ ಮಾಡು. ನನ್ ಫಿಂಗರ್ ಚಿಕ್ಕದು. ಹ್ಮ್, ಓಕೆ, ನನ್ ಬೆರಳು ದೊಡ್ಡದಿದೆ, ಮಾಡ್ತೀನಿ. ಏನ್ ಹ್ಯಾಂಡ್ ಮಿಲ್ಕ್ ಶೇಕ್ ಮಾಡ್ತಾ ಇದೀಯ? ಏಯ್, ನಿನ್ ಕೆಲ್ಸನೇ ಮಾಡ್ತಿದ್ದೀನಿ, ಸುಮ್ನೆ ಇರೋ.
ಅಗ್ರಹಾರದ ಗೋಡೆ ಗೋಡೆ ಮೇಲೂ ಇವರ ಚಿತ್ರ ರಿಲೀಸ್ ಆಗಿದೆ. ಎಲ್ಲ ಮುಗ್ದೋಗಿದೆಯಪ್ಪ. ಅದ್ ಹೆಂಗ್ ಹೇಳ್ತೀಯ? ಬೆರಳ ಕಳ್ಳಾಡಿಸ್ತಿರೋದ್ ನೋಡಿದ್ರೆ ಗೊತ್ತಾಗಲ್ವಾ? ಹಾಲಲ್ಲಿ ಯಾವುದೇ ಕಾರಣಕ್ಕೂ ನಾನು ಈ ಸೆಕೆಂಡ್ ರಿಲೀಸ್ ಪಿಕ್ಚರ್ ನ ಮದುವೆ ಆಗಲ್ಲ. ಬರಪ್ಪ ಒಂದ್ ನಿಮಿಷ. ಸೆಕೆಂಡ್ ರಿಲೀಸ್ ಸಿನಿಮಾನ? ಹೌದು. ಈ ಪಿಕ್ಚರ್ ಇನ್ನು ಸೆನ್ಸಾರೇ ಆಗಿಲ್ಲ. ನನ್ನ ಮದ್ವೆ ಆಗಲ್ಲ ಅಂತೀಯ? ನೀನ್ ಯಾವನು ಹೇಳಕ್ಕೆ? ಮದ್ವೆ ಆಗಲ್ಲ. ಬಂದ್ಬಿಟ್ಟು ರೀ, ಬನ್ರಿ ಹೋಗೋಣ. ಮಾವಯ್ಯ, ಇಷ್ಟೊಂದು ಯಾಕೆ ತಲೆ ಕೆಡಿಸ್ಕೊಂತೀರಾ? ಅದ್ ಯಾವ್ದೋ ರಿಲೀಸ್ ಆಗ್ದಿರೋ ಡಬ್ಬಾ ಪಿಕ್ಚರ್. ನಿಮ್ ಮಗಳಿಗೆ ಸಿಲ್ವರ್ ಜುಬ್ಲಿ ಓಡಿರೋ ಸೂಪರ್ ಹಿಟ್ ಗಂಡ್ ಸಿಗ್ತಾನೆ ಬಿಡಿ, ತಲೆ ಕೆಡಿಸ್ಕೊಂಬಿಡಿ. ಬರಲ ಬಸವಣ್ಣ ಬಂದಾಗ್ಲೇ ಅನ್ಕೊಂಡೆ ಈ ಸಂಬಂಧ ಕೆಡುತ್ತೆ ಅಂತ. ತಲೆ ಕೆಡಿಸ್ಕೊಂಬಿಡಿ, ಸಮಾಧಾನವಾಗಿರಿ. ಇನ್ನೇನಾದ್ರೂ ಹೇಳೋದಿದ್ಯಾ? ಇದೇನ್ ಮೂಮೆಂಟ್ ಚೇಂಜ್ ಆಯ್ತು? ಗೋಡೆ ಮೇಲೆ ಚಿತ್ರ ಬರೆದು ಸಂಬಂಧ ಕೆಡಿಸ್ತೀಯಾ? ಗುರ ನಿಂತ್ಕೋ ಗುರ. ಏನೋ, ಏನ್ ವಿಷಯ? ಓಹೋ, ನಿನ್ ಮಾವ ನಿನ್ಗಿಂತ ಒಳ್ಳೆ ಆರ್ಟಿಸ್ಟ್, ಸೂಪರ್ ಆಗಿ ಪೇಂಟ್ ಮಾಡಿದಾನೆ ಎರಡು ಕಡೆ. ಗುರ, ಚಿತ್ರ ಬರೆದವನು ನಾನು, ಬರೆಸ್ದವನು ನೀನು. ಇದು ನಿಮ್ಮ ಮಾವನವರ ಪರಿಕಲ್ಪನೆಗೆ ಹೇಗೆ ಬಂತು? ರಾತ್ರಿ ಹಗಲು ಎಲ್ಲಾ ಕಡೆ ನಂದು ಅವಳದು ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ಯಾ. ನಿನ್ನ ಟಾಯ್ಲೆಂಟು ಜಗತ್ ಪ್ರಸಿದ್ಧಿ ಆಗ್ಲಿ ಅಂತ ನಾನೇ ಆರ್ಟ್ ಬೈ ಶ್ರೀಕಂಠು ಅಂತ ಎಲ್ಲಾ ಕಡೆ ಆಟೋಗ್ರಾಫ್ ಹಾಕೊಂಡ್ಬಂದೆ. ಹೆಂಗೆ ಸೂಪರ್ ಬುದ್ಧಿವಂತ ಅಲ್ವೇ? ಆ ಹುಡುಗ ನಿನ್ನ ಬೇಡ ಅನ್ನಲ್ಲ, ಅವನ್ಗೇನ್ ಕಣ್ ಸರಿ ಇರ್ಲಿಲ್ವಾ? ಅಯ್ಯೋ, ಕಣ್ ಸರಿ ಇದ್ದಿದ್ದಕ್ಕೆ ಆಗಲ್ಲ ಅಂದಿದ್ದು. ಯಾಕೆ? ಗೋಡೆ ಮೇಲೆಲ್ಲ ನಂದು ಬಸವಣ್ಣಂದು ಚಿತ್ರ ಬರ್ದಿರೋದನ್ನ ಅವನು ನೋಡ್ಬಿಟ್ಟಿದ್ದ. ಯಾರ್ ಬರ್ದಿದ್ದು? ಯಾರ್ ತಾನೇ ಮಾಡ್ತಾರೆ? ಬಸವಣ್ಣನ? ಹೂ ಅತ್ತೆ, ಅವನ್ಗೆ ನನ್ ಮೇಲೆ ಇಷ್ಟ ಇರೋದ್ರಿಂದಾನೆ ಹೀಗೆಲ್ಲ ಮಾಡ್ತಿರೋದು. ಆದ್ರೆ ಅದನ್ನವನು ಬಾಯಿ ಬಿಟ್ ಮಾತ್ರ ಹೇಳ್ತೀನಿ. ಅವನ್ ಬಂದ ಅನ್ಸುತ್ತೆ, ನಾನು ಅವನ್ ಬಾಯಿ ಬಿಡಿಸ್ತೀನಿ, ನೀನ್ ಹೋಗು. ಸರಿ ಅತ್ತೆ. ಹೊಟ್ಟೆ ಹಸು ಕವ 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 ಅಂತ ಇದೆ. ಓಹೋ, ಏನಮ್ಮ ಹಾಟ್ ವೆದರ್ ಅಲ್ಲಿ ಬ್ಲಾಕ್ ಸಾರಿ ಉಟ್ಕೊಂಡು ಯಾಕಮ್ಮ ಇಷ್ಟೊಂದು ಸೀರಿಯಸ್ ಆಗಿದೆ? ಏನ್ ಸಮಾಚಾರ? ಹೌದು ಸೀರಿಯಸ್. ನಾನೊಂದ್ ವಿಷಯ ಕೇಳ್ತೀನಿ, ನಿಜ ಹೇಳ್ತೀಯ? ಅಮ್ಮ, ನಿನ್ನ ಹತ್ರ ನಾನು ಯಾವತ್ತರ ಸುಳ್ಳು ಹೇಳಿದೀನ ಅಮ್ಮ? ಸರಿ, ಹಾಗಾದ್ರೆ ಆ ಗೋಡೆ ಮೇಲೆ ನಿಂದು ಭವಾನಿದು ಚಿತ್ರ ಬರ್ಸಿದ್ ಯಾರು? ಬರ್ದಿದ್ದು ಆ ದಡಿಯ ಶ್ರೀಕಂಠು, ಬರ್ಸಿದ್ ನಾನು. ಯಾಕೆ? ಅದೇ, ಆ ಭವಾನಿ ಮದುವೆ ಸಂಬಂಧ ಹಾಳಾಗೋಗ್ಲಿ ಅಂತ. ಹಾಗ್ ಮಾಡೋದ್ರಿಂದ ನಿನ್ಗೇನೋ ಸಿಗುತ್ತೆ? ನನಗೆ ಭವಾನಿ ಸಿಗ್ತಾಳಮ್ಮ. ಹಾಗಾದ್ರೆ ನಿನ್ಗೌಳು ಇಷ್ಟನೆ. ಹೋಗಮ್ಮ, ನೀನ್ ಹಿಂಗೆಲ್ಲ ಕೇಳ್ರೆ ನಾನು ಹಿಂಗೆ ಹೇಳಿ. ಏಯ್, ಇಷ್ಟನೋ ಇಲ್ವೋ ಹೇಳು. ಇಷ್ಟನೇ ಅಮ್ಮ. ನನಗೇನು ಕೇಳಿಸ್ತಿಲ್ಲ, ಜೋರಾಗಿ ಹೇಳ್ಬೇಕು. ಭವಾನಿ ಕಂಡ್ರೆ ನಂಗೆ ತುಂಬಾ ಇಷ್ಟ. ಅಲ್ಲ ಕಣೋ, ಇಷ್ಟ ಇದ್ರು ಮತ್ ಯಾಕೋ ಅವಳನ್ನ ಸತಾಯಿಸ್ತೀಯ? ಅವಳನ್ನ ಕಂಡ್ರೆ ನನ್ಗೆ ಇಷ್ಟ ಅಂತ ಅವಳಿಗೆ ಏನಾರ ಗೊತ್ತಾಗ್ಬಿಟ್ರೆ ಮದುವೆಗೆ ಮುಂಚೆನೆ ಎರಡೆರಡು ಮೂರು ಮೂರು ಮಕ್ಕಳು ನಿನ್ ತೊಡೆ ಮೇಲೆ ಇಟ್ಬಿಡ್ತಾಳೆ. ಹೇಗೂ ಚಳಿಕಾಲ ಬೇರೆ ಹತ್ರ ಬರ್ತಾ ಇದೆ ಅಮ್ಮ. ನಾನ್ ಡಿಸೈಡ್ ಮಾಡಿದ್ದೀನಿ, ಇನ್ಮೇಲೆ ನಾನೊಬ್ಳೆ ಮಲ್ಕಲ್ಲ. ನಾನು ನೀನು ರೊಮ್ಯಾನ್ಸು ನನ್ನ ಹುಟ್ಟು ಗುಣ ಕಣೆ ಕ್ಷಮಿಸು ಅಪ್ಪೆ ತಪ್ಪಿ ಅದೇ ಸಲ್ಲಿಸು ಕೈ ತಪ್ಪಿ ತಪ್ಪಿ ಹೋಯ್ತು ಬ್ಯಾಲೆನ್ಸು ನೂರಾರು ರೀತಿ ಪ್ರೀತಿ ಮಾಡಿ ಹಾಯಾಗಿ ಇದೆ ಆರಾಮಾಗಿ ಏನೇನು ಆಯ್ತು ಆಗಿ ಹೋಗಿ ಮೈಯೊಳಗೆ ಮೈ ಸೋತು ಹೋಗಿ ಜಾಣ ಮರಿ ಜಮುನಾ ನಿಂಗು ಬಂತ ಕವನ ಮೋಹಕ್ಕೆ ಎಂದಿಗೂ ಸಾವಿರ ಮುಖ ಮುಖ ಮಜಾ ತಗೋ ಬಸು ಇಲ್ದಿದ್ರೆ ಎಲ್ಲ ಲಾಸ್ ಮಜಾ ತಗೋ ಬಸು ಇಲ್ದಿದ್ರೆ ಇಲ್ಲಿ ಎಲ್ಲ ಲಾಸ್ ಬಾಕಿ ಯಾಕೆ ಕಾಸು ನಮ್ಮ ಲೈಫೇ ಗಾಂಧಿ ಕ್ಲಾಸು ಬಾಕಿ ಯಾಕೆ ಕಾಸು ನಮ್ಮ ಲೈಫೇ ಇಲ್ಲಿ ಗಾಂಧಿ ಕ್ಲಾಸು ಹಾ
ಅಯ್ಯಕ್ಕ ನಿನ್ನ ಮುಂದೆ ಮುದ್ದು ಬಾಲಕ ನನ್ನ ಬದುಕಿಗೆ ಪ್ರೇಮ ಚಾಲಕ ನೀನೇ ಒಂದು ಪಾರಿತೋಷಕ ಮನ್ಮಥ ಬರೆದನ ನಿನ್ನ ಜಾತಕ ರತಿಯ ಕೇಳುವೆ ಇಲ್ಲ ಜ್ಞಾಪಕ ಗಂಡು ಒಂದು ಚರಕ ಹೆಣ್ಣು ಒಂದು ತವಕ ಹಾಡಿನ ಮೂಲಕ ಸೇರಿಸು ಸುಖ ಸುಖ ಮಜಾತ ಗೋಬಾಸು ಇಲ್ದಿದ್ರೆ ಎಲ್ಲ ಲಾಸು ರೋಜು ಹಿಡ್ಕೊಂಡು ನೋಡು ನೀ ಗೆದ್ದೆ ಬಿಡ್ದಿ ಎಲ್ಲ ಕೇಸು ಬಾಕಿಗ್ಯಾಕೆ ಕಾಸು ನಮ್ಮ ಲೈಫ್ ಗಾಂಧಿ ಕ್ಲಾಸು ಬಾಕಿಗ್ಯಾಕೆ ಕಾಸು ನಮ್ಮ ಲೈಫ್ ಇಲ್ಲಿ ಗಾಂಧಿ ಕ್ಲಾಸು When I see your pretty smile, I go mad, I go. When I see you walk, my heart is so hard. Rippeya valage, tattu tachcha paale, kanna tumba ninte haduke. Haniya giriyali, nalku akshara, giji beda saaku janmage. Bindige tumbida, bidige chandrama. Palige bandare. ಶರಣು ಬಂದೆ ಶರಣು ಜೀವ ಕದ್ದ ಮಜನು ಕೋಟೆಗೆ ಇಬ್ಬರೆ ಎಂದಿಗೂ ನಾನು ನೀನು ಮಜಾತ ಗೋಪಾಸು ಇಲ್ದಿದ್ರೆ ವಸು ಲೋಸು ರೋಜು ಹಿಡ್ಕೊಂಡು ನೋಡು ನೀ ಗೆದ್ದೆ ಬಿಡ್ದೆ ಎಲ್ಲ ಕೇಸು ಕಾಲು ಹೋದಲ್ಲೆಲ್ಲ ನಾವು ಪ್ರೀತಿ ಮಾಡೋ ಪ್ಲೇಸು ಕಾಲು ಹೋದಲ್ಲೆಲ್ಲ ನಾವು ಪ್ರೀತಿ ಗೀತೆ ಮಾಡೋ ಪ್ಲೇಸು ನನ್ ಸೇಫ್ಟಿಗೋಸ್ಕರ ಬಾಡಿ ಡಬಲ್ ನ ಇಟ್ಕೊಂಡ್ರೆ ಆ ನನ್ ಮಗ ಡೂಪ್ಲಿಕೇಟ್ ನ ಹೊರದು ಒರಿಜಿನಲ್ ನೇ ಡಮ್ಮಿ ಮಾಡ್ಬಿಟ್ಟ. ಬರೀ ಒಂದು ಫೋನ್ ಕಾಲ್ ಅಲ್ಲೇ ಬಾಯ್ಕ ಆದ್ಮಿ ಬರ್ತಾ ಇದ್ದಾನೆ ಅಂದ್ರೆ ದೂಸರ ಮಾತಿಲ್ದೆ ಎಲ್ಲಾ ಕೆಲಸ ಮುಗಿಸ್ಬಿಡ್ತಾ ಇದ್ರು. ಈಗ ಖುದ್ದಾಗಿ ನಾನೇ ಫೋನ್ ಮಾಡ್ತಾ ಇದ್ರು ಯಾವ ನನ್ ಮಗನೂ ನಂಬ್ತಾ ಇಲ್ಲ. ಎಲ್ಲಿ ಆ ನನ್ ಮಗ ಅಲೆಕ್ಸ್? ಎಲ್ಲಾ ಕಡೆ ಹುಡುಕ್ತಾ ಇದ್ದೀನಿ ಅಂತ ಏನು ನಡೀತಾ ಇಲ್ಲ. ನನಗವನು ಬೇಕು ಮುನೀರ್, ಅವನ್ನ ಬಿಡಬೇಡ, ಅವನ್ ನನಗ್ ಬೇಕು. ಸಂಜೆ ಆಯ್ತು ಬಾಯ್. ಬಿಡಲ್ಲ, ಈ ಪ್ರಪಂಚದ ಯಾವ ಮೂಲೆಯಲ್ಲಿದ್ರು ಅವನ್ನ ನಾನು ಬಿಡಲ್ಲ. ನೋಡು, ಇನ್ ಮುಂದೆ ನೀನೇನಾದ್ರೂ ಊರ್ ಬಿಟ್ಟು ಹೋದ್ರೆ ನಾನ್ ಸುಮ್ನೆ ಇರಲ್ಲ, ನೀನ್ ಇರೋ ಕಡೆನೆ ಹುಡ್ಕೊಂಡ್ ಬರ್ತೀನಿ. ನಾನ್ ಎಲ್ಲಿರ್ತೀನೋ ನನಗೆ ಗೊತ್ತಿರಲ್ಲ, ನೀನ್ ಹೆಂಗ್ ಹುಡ್ಕೊಂಡ್ ಬರ್ತೀಯ? ನನಗ್ ನಿನ್ ಬಿಟ್ಟಿರಕ್ ಆಗಲ್ಲ, ಬೇಗ ನಮ್ ಮದ್ವೆ ಪ್ರಾಬ್ಲಮ್ ನ ಕ್ಲಿಯರ್ ಮಾಡ್ಬಿಡು. ಪಾಯಿಂಟ್ ನಂಬರ್ ಒನ್, ಅಪ್ಪನ್ಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ. ಪಾಯಿಂಟ್ ನಂಬರ್ ಟೂ, ಆಲ್ರೆಡಿ ಹುಡ್ಗನ್ ನೋಡ್ತಿದ್ದಾರೆ. ಪಾಯಿಂಟ್ ನಂಬರ್ ತ್ರೀ, ಆ ದಪ್ಪ ಪ್ರಾಬ್ಲಮ್ ಫ್ಲೈ ಓವರ್ ಪಿಲ್ಲರ್. ಅವನಾ ದಡಿಯ? ಈ ಪ್ರಾಬ್ಲಮ್ ಎಲ್ಲ ಒಂದ್ ದೊಡ್ಡ ವಿಷಯನ? ಈ ಪ್ರಾಬ್ಲಮ್ ಎಲ್ಲ ಸೇರಿ ಒಂದು ಟ್ರಯಾಂಗಲ್ ಹಾಕ್ದ ಅಂದ್ರೆ ಫಿನಿಶ್. ಇವತ್ತಿಂದ ನಿಮ್ ಖಾನ ಪೀನ ಎಲ್ಲ ಬಂದು ಇನ್ ಮುಂದೆ ಗಾನ ಭಜನ ನಿಮ್ಮನ್ನ ಬಿಟ್ಟು ಹೋದ ಹಕ್ಕಿ ಮತ್ತೆ ಪುರ್ರಂತ ಹಾರ್ಕೊಂಡ್ಬಂದು ನಿಮ್ಮ ಕಬ್ಬಿಣದ ಪಂಜರದಲ್ಲೇ ಬಂಧಿತವಾಗ್ತಾ ಇದೆ. ಅದೇ ಖುಷಿಗೆ ಒಂದ್ ಸಾಂಗ್ ಬಿಡಿ. ಹೌದಾ? ನಾನು ಜಿತೇಂದ್ರ, ನೀನು ಶ್ರೀದೇವಿ. ನಾನು ಜಿತೇಂದ್ರ, ನೀನು ಶ್ರೀದೇವಿ. ದಿಲ್ ಡ್ಯಾನ್ಸು ಆಡೋಣ ಬಾ. ನೀನು ಜಿತೇಂದ್ರ, ನಾನು ಶ್ರೀದೇವಿ. ನೀನು ಜಿತೇಂದ್ರ, ನಾನು ಶ್ರೀದೇವಿ. ದಿಲ್ ಡ್ಯಾನ್ಸು ಆಡೋಣ ಬಾ. ನಾನು ಜಿತೇಂದ್ರ, ನೀನು ಶ್ರೀದೇವಿ. ನಾನು ನಿಮ್ ಹತ್ರ ಮಾತಾಡ್ಬೇಕಿತ್ತು. ನಮ್ಮಿಬ್ಬರ ಬಗ್ಗೆನಾ? ನಮ್ಮಿಬ್ರು ಪರ್ಸನಲ್ ವಿಷಯ. ಅಯ್ಯೋ ಕರೀದಿನ ಬರೋನು ಡಾರ್ಲಿಂಗ್. ಅಯ್ಯೋ ಅಯ್ಯೋ ಗುರು, ನಿನ್ನೆ ಆ ಮ್ಯಾರೇಜ್ ನ ಮಂಕೀಸ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿದ್ದೆ ಒಳ್ಳೇದಾಯ್ತು. ರಾತ್ರಿ ನಾನ್ ಮಲ್ಕೊಂಡ್ಮೇಲೆ ನನ್ನ ಹೃದಯದ ಒಳಗೆ ಒಂದು ಕಪ್ಪಾದ ಆಕೃತಿ ಫೋಕಸ್ ಮಾಡಿ ನೋಡಿದ್ರೆ ಅದು ನೀನೇ. ಅದಾದ್ಮೇಲೆ ನಾನು ಅರ್ಥ ಮಾಡ್ಕೊಂಡೆ ನನಗೆ ನಿನ್ನ ಮೇಲೆ ಲವ್ ಆಗಿದೆ ಅಂತ. ಏನ್ ಬೇಕಾದ್ರೆ ಇಟ್ಕೋ, ಅದನ್ನ ಮಾತ್ರ ಇಟ್ಕೋಬೇಡ. ನಾಟಿ, ನಿನ್ನ ನೋಡ್ತಾ ಇದ್ರೆ ನಾನ್ ಯಾಕಿಷ್ಟು ಬೆಳ್ಳಗಿದ್ದೀನಿ, ಇಷ್ಟು ಕೆಟ್ಟದಾಗಿದ್ದೀನಿ ಅನ್ನಿಸ್ತಾ ಇದೆ. ಆಫ್ ಕೋರ್ಸ್ ಐ ಹ್ಯಾವ್ ಡಿಸೈಡೆಡ್ ಐ ಲವ್ ಯು. ನೆಕ್ಸ್ಟ್.
ನಾಳೆ ನೀ ಬಂದು ಅಪ್ಪನ ಹತ್ರ ಮದ್ವೆ ವಿಷಯ ಮಾತಾಡು. ಓಕೆ ಸ್ವೀಟಿ. ಭವಾನಿ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ, ಮದ್ವೆ ಆಗ್ಬೇಕಾಗಿರೋ ವಯಸ್ಸು. ಈ ಮ್ಯೂಸಿಕ್ ಗ್ಯೂಸಿಕ್ ಎಲ್ಲ ಬೇಕಾ? ಅಯ್ಯ, ಸಂಗೀತ ಕಲ್ತ್ರೆ ಒಳ್ಳೆ ಗಂಡು ಸಿಗ್ತಾನೆ ಅಂತ ಅನ್ಕೊಂಡೆ. ಇವಳ್ ನೋಡಿದ್ರೆ ನಾಯ ನಾಜುಕ್ ಏನೂ ಇಲ್ಲ, ಗಂಡು ಬೇರೆ. ಈಗ ಏನಾಯ್ತ್ರಿ ಅಂತದ್ದು? ಅಲ್ವೇ, ಹೆಣ್ಣು ನೋಡಕ್ ಬಂದಾಗ ಇವಳು ಒಳ್ಳೆ ಗೈ ಅಳಿತರ ಆಡ್ತಾಳೆ. ಇವಳು ಹೀಗೆ ಆಡ್ತಿದ್ರೆ ಸಾಯೋವರೆಗೂ ಮದುವೆ ಆಗಲ್ಲ. ಸಾಯೋ ಮಾತು ಯಾಕೆ ಆಡ್ತಿದ್ದೀರಾ? ನೀವು ಸಾಯೋದ್ ಏನು ಬೇಕಾಗಿಲ್ಲ, ಯಾಕೆ ಅಂದ್ರೆ ನಾನಾಗ್ಲೇ ಗಂಡ್ ಸೆಲೆಕ್ಟ್ ಮಾಡಾಗಿದೆ. ಯಾರು? ಆ ಬಸವಣ್ಣನ? ಛೇ, ಅವನನ್ ಯಾರು ಮದ್ವೆ ಆಗ್ತಾರೆ? ಒಂದ್ ಸ್ವರ ಗೊತ್ತಿಲ್ಲ, ಸಂಗೀತ ಗೊತ್ತಿಲ್ಲ. ಸದ್ಯ ನಿನ್ ತಲೆಯಿಂದ ಆ ಬೇತಾಳ ಆಚೆಗೆ ಹೋಯ್ತಲ್ಲ, ನನಗೆ ಅದೇ ಸಂತೋಷ. ಯಾರ್ ತಂದ ಅದು? ತನ್ನ ಮ್ಯೂಸಿಕ್ ಟ್ಯಾಲೆಂಟ್ ಇಂದ ಎಲ್ರ ಮನಸ್ಸಲ್ಲೂ ಟೆನೆಂಟ್ ಆಗಿರೋ ಆ ನನ್ನ ಪೇಟೆಂಟ್ ಮ್ಯೂಸಿಕ್ ಗುರು ಸಿರಿಕಂಠ ಸ್ವರ ಸಾಮ್ರಾಟ್ ನನ್ನ ಹಾರ್ಟ್ ಅನ್ ಗೆದ್ಬಿಟ್ಟಿದ್ದಾನೆ. ಅಯ್ಯೋ, ಕರ್ಮ ಕರ್ಮ ಕರ್ಮ. ಮಕ್ಕಳು ನಮ್ಮ ಬಣ್ಣ ರೂಪ ಅಷ್ಟೇ ಅಲ್ಲ, ನಮ್ ತಿಕ್ಕಲ್ತನ ಹಂಚ್ಕೊಂಡು ಹೊಡ್ತಾರೆ ಅನ್ನೋದು ಪ್ರೂವ್ ಆಗೋಯ್ತು. ಎಲ್ಲ ನಿಮ್ಮದಿದೆ, ಪೊರ್ಕೆ ತಗೊಂಡು ಹೊಡಿಬೇಕು. ಯಾರು ಹೇಳ್ತಾ ಇದ್ಯಾ? ಹೇಳ್ತಿರೋದು ನಿಮ್ಗೆ, ಹೊಡಿಬೇಕಾಗಿರೋದು ಅವಳಿಗೆ. ಅಮ್ಮ, ನಾನ್ ಕಮಿಟ್ ಆಗ್ಬಿಟ್ಟಿದ್ದೀನಿ, ಏನ್ ಮಾಡ್ಲಿ? ಅಯ್ಯಯ್ಯೋ, ಏನ್ ಹೇಳ್ತಿದ್ಯೇ? ಮಿಸ್ಟೇಕ್ ಮಾಡ್ಕೋಬೇಡ, ನಾನ್ ಮದ್ವೆ ಆಗ್ತೀನಿ ಅಂತ ಅಷ್ಟೇ ಕಮಿಟ್ ಆಗಿದ್ದೀನಿ. ಅದ್ ಹೇಗಮ್ಮ ಸಾಧ್ಯ? ಪ್ರೀತಿಗೆ ಕಣ್ಣಿಲ್ಲಪ್ಪ, ಕಲರು ಇಲ್ಲಮ್ಮ, ಅದೆಲ್ಲ ನನಗ್ ಬೇಕಾಗಿಲ್ಲ. ನಾಳೆನೆ ಅವನು ಹೆಣ್ ಕೇಳಕ್ ಬರ್ತಿದ್ದಾನೆ. ಅಪ್ಪ ನೀವ್ ರೆಡಿ ಆಗಿರಿ, ಅಮ್ಮ ನೀನು ರೆಡಿ ಆಗಿರು, ಅಳಿಯ ಬರ್ತಾನೆ. ಒಳ್ಳೆ ಸೆಲೆಕ್ಷನ್, ನೈಸ್ ಫ್ಯಾಮಿಲಿ ಫೋಟೋ. ಲೇ ಪಾರ್ವತಿ, ಏನೇ ಇದು ಕರ್ಮಕಾಂಡ? ಬೇತಾಳದಿಂದ ತಪ್ಪಿಸ್ಕೊಳಕ್ ಹೋಗಿ ಪಿಶಾಚಿ ಕೆಲ್ಸಿಗೆ ಹಾಕೊಂಡ್ಬಿಟ್ವಲ್ಲ, ಏನೇ ಗತಿ? ಬೇತಾಳನೇ ಗತಿ. ಯಾಕಪ್ಪ ನನ್ನ ಕರ್ಕೊಂಡ್ ಬಂದ್ ಇಲ್ಲಿ ಕೂರ್ಸಿದ್ಯಾ? ಅವ್ನ್ ನನ್ಗೋಸ್ಕರ ಮನೆಗ್ ಬರ್ತಿದ್ದಾನೆ. ಅಯ್ಯೋ, ಅದಾಗಬಾರ್ದು ಅಂತಾನೆ ನಿನ್ನ ನಾ ಇಲ್ಲಿ ಕರ್ಕೊಂಡ್ ಬಂದಿರೋದು. ಸುಮ್ನೆ ಕೂತ್ಕೋ. ಅಮಂಗಳ ಮಂಗಳವಾರ ಸಮೇತ ಇಲ್ಲಿಗೆ ಬಂದ್ಬಿಟ್ನ? ಇವನ್ ಯಾರೇ ಬರಕ್ ಹೇಳಿದ್ದು? ನಾನೇ ಹೇಳಿದ್ದೀನಿ ಅಪ್ಪ. ನೀನ್ ಹೇಳಿದ್ಯಾ? ಬಾರೇ ಹೋಗೋಣ. ಅಪ್ಪ ಇರಿ ಅಪ್ಪ, ಒಂದ್ ನಿಮಿಷ. ಏನೋ ಶ್ರೀಕಂಠ ಅಂಕಲ್ ಬಂದ್ಬಿಟ್ಟೆ. ಏನೋ ಅನ್ಕಲ್ಲ, ಇನ್ನೇನ್ ತಾತ ಅಂತ ಕರಿಬೇಕಾಗಿತ್ತಾ? ಹಲೋ, ನಿನ್ ಮಗಳು ಗಂಡ, ನಿನ್ಗ ಅಳಿಯ. ಮಗಳ ಗಂಡ ಅಲ್ಲ ನೀನು, ತೊಳೆದಿಟ್ಟು ಕೆಂಡ. ಕೈ ತೋರ್ಸ್ ಮಾತಾಡ್ಬೇಡ, ನಾಳೆ ಇದೇ ಕೈಯಿಂದ ನನ್ ಕಾಲ್ ತೊಳ್ದಿ ಕನ್ಯಾದಾನ ಮಾಡಿ ತಲೆಗೆ ಅಕ್ಷತೆ ಕಾಳು ಹಾಕ್ಬೇಕು. ಅಕ್ಷತೆ ಕಾಳು ತಲೆ ಮೇಲೆಲ್ಲ ಬಾಯಿ ಒಳಗೆ ಹಾಕ್ಬಿಟ್ಟು ನೀರ್ ಬಿಟ್ಬಿಡ್ತೀನಿ. ನಾನು ಬದುಕಿರೋವರೆಗೂ ಈ ಮದುವೆ ನಡೆಯಲ್ಲ. ನನ್ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಆದ್ರೆ ನೀನಂತೂ ಬದುಕಿರಲ್ಲ. ನಿನ್ ಇಷ್ಟ ಕಟ್ಕೊಂಡು ನನಗೇನಾಗ್ಬೇಕು? ಕಟ್ಕೊಂಡವಳು ಇಷ್ಟ ಪಟ್ಟವಳೆ, ಹೇಗೂ ನಾವಿಬ್ರು ಮದುವೆ ವಯಸ್ಸಿಗೆ ಬಂದಿದೀವಲ್ಲ. ಇಬ್ರು ವಯಸ್ಸಿಗೆ ಬಂದಿದ್ದೀರಾ? ಏ ಏನೋ ಲೇ, ಇವ್ಳು ಈಗ ಬರ್ತಾ ಇದ್ದಾಳೆ, ನೀನ್ ಆಲ್ರೆಡಿ ಬಂದು ತುಂಬಾ ದೂರ ಔಟ್ ಆಗಿದ್ಯಾ, ಲ್ಯಾಪ್ಸ್ ಆಗೋಗ್ಬಿಟ್ಟಿದ್ಯಾ. ಅಲ್ಲ ಭವಾನಿ, ಅವನಿಗೆ ನಿನ್ ವಯಸ್ಸಿನ ಮಗಳಿದ್ದಾಳೆ. ಏನೋ ಏಯ್ ಬಿಡ. ಏಯ್, ಯಾವ ಲ್ಯಾಂಗ್ವೇಜ್ ಇದು? ಜರ್ಮನ್ ಲ್ಯಾಂಗ್ವೇಜ್. ಏ ಜರ್ಮನ್ ನಂಗೆ ಮಾತಾಡಕ್ ಬರಲ್ಲ, ಬಿಡು ನನ್ನ. ಗುರು ನೀನೇ ಹಿಂಗ್ ಮಾಡ್ಬಿಟ್ರೆ ಹೆಂಗೆ ಗುರು? ಅವಳು ನನ್ನ ಕಲರು, ನನ್ನ ವೆಯ್ಟು, ನನ್ನ ಪರ್ಸನಾಲಿಟಿಗೆ ಬಿದ್ದಿಲ್ಲ ಗುರು. ನನ್ನ ವಾಯ್ಸ್ ಗುರು, ವಾಯ್ಸ್, ವಾಯ್ಸ್ ಬಿದ್ದು ಬಿಟ್ಲ ಅವಳು. ವಾಯ್ಸ್? ನನ್ನ ಮಗನೇ ನಿನ್ ವಾಯ್ಸ್ ಬಗ್ಗೆ ನನಗೆ ಗೊತ್ತಿಲ್ಲ. ತೆಗಿಯೋದು ಏನಾಯ್ತು? ಚಿತ್ರಗೀತೆ, ಭಾವಗೀತೆ, ಭಕ್ತಿ ಗೀತೆ, ವೆಸ್ಟರ್ನ್ ಸಾಂಗ್ಸ್ ಎಲ್ಲಾನು ಈ ವಾಯ್ಸ್ ಕಂಟ್ರೋಲ್ ಮ್ಯೂಸಿಕ್ ಪ್ಲೇಯರ್ ಅಲ್ಲಿ ಇಟ್ಕೊಂಡು ಬೇಕಾದಾಗ ಬೇಕಾದ ಸಾಂಗ್ ನ ಪ್ಲೇ ಮಾಡಿಕೊಂಡು ಅದಕ್ಕೆ ಲಿಪ್ ಸಿಂಕ್ ಮಾಡ್ಕೊಂಡು ಎಲ್ಲಾರನ್ನ ಯಾಮಾರಿಸ್ತಾ ಇದೆಯೇನೋ. ಈ ಹೊಟ್ಟೆಲ್ ಇರೋ ಐಪಾಡ್ ಟೆಕ್ನಾಲಜಿ, ಜುಟ್ಟಲ್ಲಿರೋ ಈ GPS ಆಂಟನ, ಕಿವಿಲಿರೋ ಈ ಮಿನಿ ಸ್ಪೀಕರ್ ಬೂಮ್ ಬಾಕ್ಸ್, ಇವೆಲ್ಲ ಇಟ್ಕೊಂಡು ಯಾಮಾರಿಸ್ತಾ ಇದ್ಯಾ? ಲೇ, ಇದನ್ನೆಲ್ಲ ತಗೊಂಡಾಗ ಅವಳಿಗೆ ಹೇಳಿದ್ರೆ ಅವಳ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತು, ಇಡೀ ಊರೆಲ್ಲ ಟಾಮ್ ಟಾಮ್ ಮಾಡ್ಕೊಂಡ್ ಬಂದ್ಬಿಡ್ತಾಳೆ. ಈಗ ಒಪ್ಕೊಂಡ್ರೆ 2 ವರ್ಷದ ಪ್ರೋಗ್ರಾಮು ಕ್ಯಾನ್ಸಲ್ ಆಗ್ಬಿಡುತ್ತೆ. ಬೆಗ್ಗರ್ ಬೆಗ್ಗರ್ ತರ ಕತ್ತೆ ವಯಸ್ಸಲ್ಲಿ ರೋಡಲ್ಲಿ ಕುತ್ಕೊಂಡು ಹೇಳ್ಬೇಕು. ಓಕೆನಾ? ಬೇಡಗುರು, ಏನೋ ಜೀವನಕ್ಕೋಸ್ಕರ ಮಾಡ್ಬಿಟ್ಟೆ, ಹೆಂಗೋ ಟಿಕಾಯಿಸ್ಕೊಂಡು ಹೋಗ್ತೀನಿ, ಬಿಟ್ಬಿಡ್ಗುರು. ಜೀವನ ಮುಖ್ಯನಾ ಲವ್ ಮುಖ್ಯನಾ ಯೋಚನೆ ಮಾಡು. ಜೀವನನೇ ಮುಖ್ಯ, ಇನ್ನೊಂದ್ಸಲ ಯೋಚನೆ ಮಾಡ್ಗುರು. ನಿನ್ನ ಹಾಗಾದ್ರೆ ಹೇಳ್ಬಿಡ್ತೀನಿ ಬಿಡು, ನನಗೇನಿಲ್ಲ. ಬೇಡಗುರು, ಜೀವನನೇ ಮುಖ್ಯ. ನಡಿ. ಆ ಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ. ಸಾಕು ನೋಡಿ ಮಾವಯ್ಯ, ಇವನಿನ್ನು ಚಿಕ್ಕ ಪಾಪು, ಇನ್ನು ಚಿಕ್ಕ ವಯಸ್ಸಲ್ವ ಇವನಿಗೆ ಸಂಗೀತದಲ್ಲಿ ತುಂಬಾ ಸಾಧನೆ ಮಾಡ್ಬೇಕು. ಈಗ್ಲೇ ಮದುವೆ ಆಗಿದ್ವಿ ಅಂದ್ರೆ ಸಾಧನೆ ಬದಲು ರೋದನೆ ಆಗ್ಬಿಡುತ್ತೆ ಅಂತ ಇವನಿಗೆ ಮನವರಿಕೆ ಆಗಿದೆ ಅಲ್ವೇನೋ. ಮಾತಾಡು ಭವಾನಿ. ಇನ್ಮೇಲೆ ನಮ್ಮಿಬ್ಬರ ಸಂಬಂಧ ಗುರು ಶಿಷ್ಯರ ಸಂಬಂಧ. ಮತ್ತೆ ನನಗ್ಯಾರ ದಿಕ್ಕು?
ನನಗೆ ಯಾರು ದಿಕ್ ತಪ್ಪಿಸುತ್ತೋ ಅವನೇ ದಿಕ್ ತೋರಿಸ್ತಾನಮ್ಮ. ಮಾವಯ್ಯ ಮತ್ತೆ ತಮ್ಗೆ ಯಾವ ದಿಕ್ಕೋ ಮುತ್ತು ಕೊಟ್ಲು ಆ ದಿನ ಸಿದ್ದಣ್ಣ. ಹೆಂಗನ ಮಾಡಿ ಅಲ್ಲಿರೋ ಆ ಇಲ್ವಾರದ ಲಾಔಟಿನ ಕೆಲಸ ಮುಗಿಸ್ಕೊಟ್ಬಿಡಿ. ಲಾಔಟ್ ಅಲ್ಲ ಕಂಡ್ಲ ಕೆಂಚ, ಲೇ ಔಟು. ಆಯ್ತು ಬಿಡು, ಮಾಡಿಸ್ಕೊಡ್ತೀನಿ. ನಿಮ್ದೇನ್ರಪ್ಪ ಸಮಾಚಾರ ಸಿದ್ದಣ್ಣರೇ? ಆ ಉತ್ಸವ ಹತ್ರ ಬರ್ತಾ ಇದೆ. ಓ ಸರಿ, ನೀವು ಕೊಟ್ಟ ಕಾಣಿಕೆಯಿಂದನೇ ಸುತ್ತ 10-12 ಜನ ಕರೆದು ಹೊಟ್ಟೆ ತುಂಬಾ ಅನ್ನ ಸಂತರ್ಪಣೆ ಮಾಡಿಸಿದ್ವಿ. ನಾನು ಆ ದೇವಸ್ಥಾನಕ್ಕೆ 1 ರೂಪಾಯಿನೂ ಕೊಡಲ್ಲ. ಏನ್ ದೇವಸ್ಥಾನಕ್ಕೆ ಬರೋದು ಬೇಡ, ನಿನ್ ಕಾಣಿಕೆನೂ ಬೇಡ ಅಂತ ಮುಖದ ಮೇಲೆ ಎಕ್ಕಿಡಲು ಬಾರಿಸ್ದಂಗೆ ಹೇಳದ್ನಲ್ಲ ಆ ಪರಮೇಶ್ವರ ಪಟ್ಟ. ಗುರುವೇ, ಈ ಕಾರ್ತಿಕ್ ಮಾಸನೇ ಅವನಿಗೆ ಕಡೇ ವರ್ಷ ಅಷ್ಟೇ. ಇದಾದ್ಮೇಲೆ ಅವನ್ ರಿಟೈರ್ಡ್ ಆಗಿ ಮನೇಲಿ ಮುದ್ರಕೊಂಡು ಮೂಲೆ ಸೇರ್ಕೋತಾನೆ. ಆಮೇಲೆ ದೇವಸ್ಥಾನದ ಆಡಳಿತ ಎಲ್ಲ ನಮ್ದೇನೆ. ಏನಂತೀರಾ? ಸರಿ ಕೊಡವ. ಆದ್ರೆ ಆ ಪರಮೇಶ್ವರ ಭಟ್ಟಂಗೆ ಇದೇ ಕೊನೆ ಉತ್ಸವ ಆಗ್ಬೇಕು. ಶುರುವಾಯ್ತು ಜಗವೆಲ್ಲ ಓಂಕಾರ. ಥೈ ಥೈ ಧರಿ ಕಿಟ ಕುಣಿವ ಬಾರ. ಭಂ ಭಂ ಭೃಂಗಗಳಿಂದ ಬೆರೆತೋಯ್ತು ಎದೆಯೆಲ್ಲ ಜೇಂಕಾರ. ಭಕ್ತಿ ಪರ ಶಿವನಿಗೆ ದ್ವಾರ. ಅಷ್ಟಾಂಗ ಯೋಗ ಸಂಯೋಗ ಅಷ್ಟ ದಿಕ್ಕುಗಳ ಸಹಯೋಗ ಅಷ್ಟ ವೈಭವಕ್ಕು ಶಿವನೇನೇ ಮೂಲ. ಅಂಡ ಪಿಂಡ ಬ್ರಹ್ಮಾಂಡಗಳ ಆಗು ಹೋಗು ತೀರ್ಮಾನಗಳ ಮಾನ ಕಾದು ಕರುಣಿಸುವೆ ಭೂಪಾಲ. ಮೂಲೋಕವು ನಿನ್ನದೆ ಕಾಯೋ ಮುಕ್ಕನ್ನ ನಿನ ಆಜ್ಞೆಗೆ ಕಾಯುತ ಕುಳಿತ ಬಸವಣ್ಣ. ಮೂಲೋಕವು ನಿನ್ನದೆ ಕಾಯೋ ಮುಕ್ಕನ್ನ ೃಂಗಗಳಿಂದ ನಮೋ ನಮೋ ಶಿವ ಹರ ಹರ ಶಂಕರ. ನಮೋ ನಮೋ ಶಿವ ಹರ ಹರ ಶಂಕರ. ನಮೋ ನಮೋ ಶಿವ ಹರ ಹರ ಶಂಕರ. ಈಶ್ವರ ಅವ ಅಗಣಿತ ಕರುಣಾ ಸಾಗರ. ಈಶ್ವರನಿಂದರೆ ಈಶ್ವರ ಹರ ಹರ ಹರ. ಬಿಳ್ವದ ರಾಶಿಯ ನಡುವಳಿ ಬೈತೆರೆದು ಹರ ಸೋಭವ ಹರ. ಬಿಳ್ವದ ರಾಶಿಯ ನಡುವಳಿ ನಟರಾಜನಾಗಿ ನಟಿಸುವ ಪ್ರಭು ನಿನಗಿಲ್ಲ ನಿದಿರೇ. ನಟಿಸುತ್ತ ದಿನವೂ ಕಲೆಯುವ ನಮಗೆ ದಿನವೆಲ್ಲ ನಿದಿರೇ. ದಿನ ರುದ್ರ ಚಮಕಗಳ ಹೃದಯ ಚರಕಗಳ ಓಡುತ್ತ ನೂಡುತ್ತ ಸೋಲುತ್ತಲೀ. ಮೂಲೋಕವು ನಿನ್ನದೆ ಕಾಯೋ ಮುಕ್ಕನ್ನ ನಿನ ಆಜ್ಞೆಗೆ ಕಾಯುತ ಕುಳಿತ ಬಸವಣ್ಣ. ಭಂ ಭಂ ಭೃಂಗಗಳಿಂದ ಬೆರೆತೋಯ್ತು ಎದೆಯೆಲ್ಲ ಜೇಂಕಾರ. ಭಕ್ತಿ ಪರ ಶಿವನಿಗೆ ದ್ವಾರ. ತಾಳ ಮದ್ದಳೆ ತಮಟೆ ನವ ತಾಳ್ಮೆಯ ಕಲಿಸೋ ನಾರ. ತಾಳ ಮದ್ದಳೆ ತಮಟೆ ಹರ ಹರ ಹರ. ಶೂಲ ತ್ರಿಶೂಲ ಕಂಬ ನವ ಶಕ್ತಿಯ ತಿಳಿಸೋ ಭೋರ. ಶೂಲ ತ್ರಿಶೂಲ ಕಂಬ ಗಣ ಗಣವ ಸಲಹೋ ಗಜ ಚರ್ಮ ಮರ ಮಗುವಂತೆ ಮಾಡೋ. ಋಣ ಋಣದೆ ಮುಳುಗಿ ಅಳುತ್ತಿರೋ ಜನರ ನಗುವಂತೆ ಮಾಡೋ.
ವಾಸ ಎಂಬುವುದು ಭಕ್ತರ ದಯಳಿ ನಿನ್ನೊಳು ನಾವು ನಮ್ಮೊಳು ನೀವು ಲೋಕವು ನಿನ್ನದೆ ಕಾಯೋ ಮುಕ್ಕನ್ನ ನಿನ್ನ ಆಜ್ಞೆಗೆ ಕಾಯುತ ಕುಳಿತ ಬಸವಣ್ಣ ಮೂಲೋಕವು ನಿನ್ನದೆ ಕಾಯೋ ಮುಕ್ಕನ್ನ ನಿನ್ನ ಆಜ್ಞೆಗೆ ಕಾಯುತ ಕುಳಿತ ಬಸವಣ್ಣ ಹೌದು ಬಸವಣ್ಣ ಎಲ್ಲಿ ಕಾಣಿಸ್ತಾ ಇಲ್ಲ ಯಾವುದೋ ಕೆಲಸ ಅಂತ ಹೇಳಿ ರಾತ್ರೋ ರಾತ್ರಿನೇ ಫಾರಿನ್ಗೆ ಹೋದ ಮಾವ ಶಿವು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿದೆ ಹೇಳಿಪ್ಪ ಅದೇನು ಅಂದರೆ ತಲತಲಾಂತರದಿಂದ ವಂಶ ಪಾರಂಪರ್ಯವಾಗಿ ನಮಗೆ ಬಳುವಳಿಯಾಗಿ ಬಂದಿರೋ ಈ ಪ್ರಧಾನ ಅರ್ಚಕ ವೃತ್ತಿಯ ಇತಿಹಾಸ ಘನತೆ ಮತ್ತು ಅದರ ಮಹತ್ವದ ಬಗ್ಗೆ ನೀನು ಚೆನ್ನಾಗಿ ತಿಳ್ಕೊಂಡಿದೀಯಾ ಅನ್ಕೊಂಡಿದ್ದೀನಿ ಹೌದಪ್ಪ ತಮ್ಮ ಕಾಲಾವಧಿಯಲ್ಲಿ ಅಪ್ಪ ಆ ಜವಾಬ್ದಾರಿಯನ್ನ ಬಹಳ ನಿಷ್ಠೆಯಿಂದ ನಿರ್ವಹಿಸಿಕೊಂಡು ಬಂದರು ತದನಂತರ ನಾನು ನೇಮಕಗೊಂಡೆ ಆದರೆ ಈಗ 40 ವರ್ಷಗಳಿಗೊಮ್ಮೆ ಬರೋ ಮಹಾಭರಣಿ ನಕ್ಷತ್ರದ ಪ್ರಕಾರ ಮುಂದಿನ ತಿಂಗಳು ನಾನು ನಿವೃತ್ತಿಯಾಗ್ತಾ ಇದ್ದೀನಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಪಂಚ ಅಂಶಗಳಿಂದ ಹಿಡಿದು ಸತ್ವಗುಣ ತಮೋಗುಣ ರಜೋಗುಣ ಇವುಗಳಿಂದ ಕರ್ಮಸರಣಿಯ ವೇದಾನುಭವ ಅರ್ಚಕತ್ವದಿಂದ ಪ್ರಾಪ್ತಿಯಾಗುತ್ತೆ ಆದ್ದರಿಂದ ನನ್ನ ನಂತರ ಜ್ಯೇಷ್ಠ ಪುತ್ರನಾದ ನೀನು ಈ ಕಾರ್ಯವನ್ನು ನಿರ್ವಹಿಸಬೇಕು ಅಲ್ಲಪ್ಪ ನನ್ನನ್ನು ಒಂದ್ ಮಾತು ಕೂಡ ಕೇಳದೆ ಈ ತರ ನಿರ್ಧಾರ ತಗೊಂಡ್ರೆ ನಾನೇನ್ ಮಾಡ್ಲಪ್ಪ ಹೇಗೆ ನಿಮ್ ವೃತ್ತಿ ನಿಮಗೆ ಇಂಪಾರ್ಟೆಂಟೋ ಹಾಗೆ ನನ್ನ ಜಾಬ್ ನನಗೂ ಮಹತ್ವದ್ದು ಅದೆಲ್ಲ ಬಿಟ್ಟು ಇಲ್ಲಿ ಇರಕ್ಕಾಗಲ್ಲಪ್ಪ ನನ್ಗೆ ಇದು ಬರೀ ವೃತ್ತಿ ಅಲ್ಲ ಸೇವೆ ಸದಾ ಭಗವಂತನ ಸಾನ್ನಿಧ್ಯದಲ್ಲಿರೋ ಅಪರೂಪದ ಅವಕಾಶ ಅಪ್ಪ ನನಗೆ ತಿಂಗಳಿಗೆ 1 ಕೋಟಿ ರೂಪಾಯಿ ಸಂಬಳದ ಹುದ್ದೆ ಅದನ್ನೆಲ್ಲ ಬಿಟ್ಬಿಟ್ಟು ನಾನು ಇಲ್ಲಿ ಬಂದು ಈ ಪೂಜೆ ಪುನಸ್ಕಾರ ಅಲಂಕಾರ ಅಭಿಷೇಕ ಮಾಡಿಕೊಂಡು ಈ ತೀರ್ಥ ಮಂಗಳಾರತಿ ಕೊಟ್ಕೊಂಡು ಇಲ್ಲಿರಕ್ಕಾಗತ್ತಪ್ಪ ನನಗೆ ಮುಚ್ಚ ಬಾಯಿ ಅಯೋಗ್ಯ ಪೂಜೆ ಅನುಷ್ಠಾನದ ಬಗ್ಗೆ ಕೇವಲವಾಗಿ ಮಾತಾಡ್ತೀಯ ಪರಮೇಶ್ವರ ನೋಡು ಶಿವು ನೀನು ಮಾಡುತ್ತಿರೋ ಕೆಲಸ ತಿಂಗಳಿಗೆ 1 ಕೋಟಿ ರೂಪಾಯಿ ಸಂಪಾದನೆ ಇವೆಲ್ಲ ಅಪೇಕ್ಷಿತ ಕರ್ಮ ಆದರೆ ಇದು ಪ್ರತಿಫಲಾಪೇಕ್ಷೆನೆ ಇಲ್ದಿರೋ ಪರಾರ್ಥ ಧರ್ಮ ಸಂಕಷ್ಟ ಹರಣವನ್ನು ಕೋರಿ ಭಗವಂತನ ಸನ್ನಿಧಿಗೆ ಬಂದವರೆಲ್ಲರ ಪರವಾಗಿ ಸರ್ವೇ ಜನ ಸುಖಿನೋ ಭವಂತು ಎಂದು ಅರ್ಚನೆ ಮಾಡುವ ಸೌಭಾಗ್ಯ ನಿನಗೆ ತಾನಾಗೇ ಬಂದಿದೆ ಕಣೋ ನೀನು ಮಾಡ್ತಿರೋ ಕೆಲಸವನ್ನ ಯಾವನು ಬೇಕಾದರೂ ಮಾಡಬಹುದು ನಿನ್ನಂಥ ಸೈಂಟಿಸ್ಟ್ಗಳು ಊರಿಗೊಬ್ಬ ಕೇರಿಗೊಬ್ಬ ಸಿಗ್ತಾನೆ ಆದರೆ ಗರ್ಭಗುಡಿಯಲ್ಲಿ ಸ್ವಾಮಿಯನ್ನು ಸ್ಪರ್ಶಿಸಿ ಪೂಜಾ ಕೈಂಕರ್ಯವನ್ನು ಮಾಡುವ ಸೌಭಾಗ್ಯ 1 ಕೋಟಿ ಜನ್ಮಗಳ ಪುಣ್ಯ ಫಲವಿದ್ದರೆ ಮಾತ್ರ ಸಾಧ್ಯ ಇಂಥ ಸದವಕಾಶವನ್ನು ನೀನು ಕಳ್ಕೊಂಡ್ರೆ ನಿನ್ನಂಥ ಮೂರ್ಖ ಈ ಪ್ರಪಂಚದಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಪ್ಪ ಪ್ಲೀಸ್ ನನ್ನನ್ನು ಬಲವಂತ ಮಾಡಬೇಡಿ ಯಾವುದೇ ಕಾರಣಕ್ಕೂ ನಾನು ನನ್ನ ನಿರ್ಧಾರವನ್ನ ಬದಲಾಯಿಸಲ್ಲ ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ ಶಿವು ಈಗ ನೀನ್ ಆಗಲ್ಲ ಅಂದ್ರೆ ಇದು ಕೇವಲ ನಿನ್ ಕೈ ತಪ್ಪ ಹೋಗೋದಷ್ಟೇ ಅಲ್ಲ ಪೂರ್ವಿಕರಿಂದ ಬಂದ ಈ ಒಂದು ಪರಂಪರೆ ನಮ್ಮ ಇಡೀ ವಂಶದಿಂದನೆ ಹೊರಟೋಗುತ್ತೆ ನೀನು ಇದೇ ಮಾತು ಹೇಳ್ತಾ ಇದೆಯಲ್ಲಮ್ಮ ಇವತ್ತು ಇವ್ರ ಒತ್ತಡಕ್ಕೆ ಮಡಿದು ತಪ್ಪು ಹೆಜ್ಜೆ ಇಟ್ಟರೆ ಪಶ್ಚಾತ್ತಾಪ ಪಡಬೇಕಾಗಿರೋದು ನಾನು ಯಾವುದು ತಪ್ಪ ಹೆಜ್ಜೆ ಕತ್ತೆ ಬಡವ ಇವತ್ತು ನಿನ್ನ ಓದು ನಿನ್ನ ವೃತ್ತಿ ನಿನ್ನ ಸಂಪಾದನೆ ನೀನ್ ತಿಂತಿರೋ ಅನ್ನ ಎಲ್ಲ ಪ್ರಾಪ್ತಿ ಆಗಿರೋದು ಆ ಶಿವನ ಅನುಗ್ರಹದಿಂದಲೇ ಕಣೋ ಅಂತ ಶಿವನ ಪೂಜಾ ಕೈಂಕರ್ಯವನ್ನು ಮಾಡಕ್ಕಾಗಲ್ಲ ಅಂತೀಯ ಮೂರ್ಖ ಅಪ್ಪ ಯಾವ್ದನ್ನ ನೀವು ಶಿವನ ಅನುಗ್ರಹ ಅಂತಿದ್ರೋ ಅದನ್ನ ನಾನು ಮಾಡಕ್ಕಾಗಲ್ಲ ಅಂತಿರೋದು ಕೂಡ ಶಿವನ ಇಚ್ಛೆನೇ ಇರ್ಬೋದಲ್ವಾ ಈ ವಾರಸತ್ವ ಈ ಉತ್ತರಾಧಿಕಾರತ್ವ ಈ ಪರಂಪರೆ ಅಂತ ನನ್ನನ್ನ ಯಾಕೆ ಬಲಿಪಶು ಮಾಡ್ತಾ ಇದ್ದೀರಾ ಅಜ್ಜ ಹಾಕಿದ ಆಲದ ಮರ ಅಂತ ನಾನು ನೇಣ ಹಾಕೊಂಡು ಸಾಯಿಲ್ಲ ಶಿವು ಯಾವ ನವಗ್ರಹಗಳನ್ನ ನೀವು ಗೋಪುರದ ಕೆಳಗಿಟ್ಟು ಪೂಜೆ ಮಾಡ್ತಿರೋ ಆ ನವಗ್ರಹಗಳ ತಲೆ ಮೇಲೆ ಕಾಲಿಟ್ಟು ಓಡಾಡ್ ಬಂದಿದ್ದೀನಿ ನಾನು ದಯವಿಟ್ಟು ಇದಕ್ಕೆ ನನ್ನನ್ನು ಎಳಿಬೇಡಿ ಪದೇ ಪದೇ ಹೇಳ್ಬೇಡಿ ಈ ಪೂಜೆ ಈ ಪುನಸ್ಕಾರ ಈ ಧರ್ಮ ಎಲ್ಲವೂ ನಿಮ್ ಕರ್ಮ ನೀವೇನಾದ್ರೂ ಮಾಡ್ಕೊಳ್ಳಿ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಲೆಕ್ಸ್ ಸಾರಿ ಟು ಡಿಸ್ಟರ್ಬ್ ಯು ಆನ್ ಯೋರ್ ಹಾಲಿಡೇ ಖಾನ್ ಸಮೇತ ಅವನ ಇಡೀ ಗ್ಯಾಂಗ್ನ ಫಿನಿಷ್ ಮಾಡಿ ನೀನು ಇಂಡಿಯಾಗೆ ಹೋದ ನಂತರ ಇಲ್ಲಿ ಬ್ಯೂರೋ ಆಫ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ನ ಕಣ್ ತಪ್ಪಿಸಿ ಲಾರ್ಜ್ ಕ್ವಾಂಟಿಟಿ ಆಫ್ ಡ್ರಗ್ ಡೀಲ್ ದಂಧೆ ಕಂಟಿನ್ಯೂ ಆಗ್ತಾನೆ ಇದೆ ಬೇರೆ ಇನ್ಯಾರೋ ಅದನ್ನು ಟೇಕ್ ಓವರ್ ಮಾಡಿದ್ದಾರೆ ಆ ಗ್ಯಾಂಗ್ನ ಮಟ್ಟ ಹಾಕೋದಕ್ಕೆ ಅಂತಲೇ ನಿನಗೆ ಬರಕ್ಕೆ ಹೇಳಿದ್ದು ಈ ಮಾಫಿಯಾ ಅನ್ನೋ ನೆಟ್ವರ್ಕ್ ಬಗ್ಗೆ ಹೇಳೋದಾದರೆ ಬೇರೆ ಫೀಲ್ಡ್ ಆದರೆ ಒಬ್ಬ ಇಳಿದ ಮೇಲೆ ಮತ್ತೊಬ್ಬ ಕೂತ್ಕೊತಾನೆ ಆದರೆ ಇಲ್ಲಿ ಡಾನ್ ಪಟ್ಟಕ್ಕೆ ಏರಬೇಕು ಅಂದರೆ ಅವನು ಇಳಿಯೋವರೆಗೂ ಸೆಕೆಂಡ್ ಪ್ಲೇಸಲ್ಲೇ ನಾವು ಕಾಯ್ಕೊಂಡಿದ್ರೆ ಬೆಳೆಯೋಕ್ಕಾಗಲ್ಲ ಫಸ್ಟ್ ಬುಲೆಟ್ ನಾವೇ ಹಾರಿಸ್ದಿದ್ರೆ ಉಳಿಯೋಕ್ಕಾಗಲ್ಲ
ಅದಕ್ಕೆ ನಾನೇ ಅವನ್ನ ಆಚೆ ಕರೆಸಿ ಹೊಡೆದಾಕ್ದೆ. ಕಾನ್ ಪ್ಲೇಸ್ ಖಾಲಿ ಆದ್ಮೇಲೆ ಇಷ್ಟೊಂದು ಶಾರ್ಟ್ ಟೈಮಲ್ಲೇ ಆ ನೆಟ್ವರ್ಕ್ ಮತ್ತೆ ಕಂಟಿನ್ಯೂ ಆಗ್ತಿದೆ ಅಂದ್ರೆ ಅಲ್ಲಿ ಆಕ್ಟಿವ್ ಆಗಿರೋರು ಬೇರೆ ಇನ್ಯಾರು ಅಲ್ಲ, ಯಾಸ್ಮಿನ್, ಯೂಸಫ್, ಅಯೇಚಾ, ಜಾಫರ್ ಅಂಡ್ ಊರು. ಇವರೆಲ್ಲ ಪ್ರತಿ ತಿಂಗಳು 50-60 ಟನ್ ಅಷ್ಟು ಡ್ರಗ್ನ ಅಮನೋನ ಖಾನ್ನಿಂದ ಪರ್ಚೇಸ್ ಮಾಡ್ತಿದ್ರು. ಈಗ ನಾವೇನಿದ್ರು ಅವರನ್ನೇ ಟಾರ್ಗೆಟ್ ಮಾಡಬೇಕು. ಇಷ್ಟೊತ್ತಿಗಾಗ್ಲೇ ಸ್ನಾನ, ಸಂಧ್ಯಾ ವಂದನೆ, ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿರ್ತಾ ಇದ್ರಿ, ಯಾಕಿವತ್ತು ಇಷ್ಟೊತ್ತಾದ್ರೂ ಮಲ್ಗೆ ಇದ್ದೀರಾ? ಹ್ಮ್, ಶಿವು ನಿಮ್ ಮಾತು ಕೇಳಲಿಲ್ಲ ಅಂತ ಅದನ್ನೇ ಮನಸ್ಸಲ್ಲಿಟ್ಕೊಂಡು ಕೊರಗಬೇಡಿ. ಶಿವಪ್ರಸಾದ ನಿಮ್ ನಿರೀಕ್ಷಣ ಸುಳ್ಳು ಮಾಡಿದ್ರೆ ಏನಾಯ್ತು? ಆ ಶಿವನೇ ಇದಕ್ಕೆಲ್ಲ ಒಂದು ದಾರಿ ತೋರಿಸ್ತಾನೆ. ಹ್ಮ್, ನಾನ್ ಮಾತಾಡ್ತಾನೆ ಇದ್ದೀನಿ, ನೀವಿನ್ನೂ ಹಾಗೆ ಮಲಗಿದ್ದೀರಲ್ಲ, ಇದೆಂಥ ನಿದ್ದೆ ರೀ, ಎದ್ದೇಳಿ ರೀ, 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 ಶಿವು! ಹೇ ರುದ್ರ, ಬಂಧ ಮುಕ್ತವಾದ ಜೀವಾತ್ಮ ನಿನ್ನೆಡೆಗೆ ಹೊರಟಿದೆ, ಅದಕ್ಕೀಗ ಮುಕ್ತಿ ಕೊಡು. ನಾನು ಹೊರಡ್ತಿದ್ದೀನಮ್ಮ, ಇದೆಲ್ಲ ಮುಗಿದ್ಮೇಲೆ ನೀವು ತಾತ ಅಲ್ಲಿಗೆ ಹೊರಟು ಬಂದ್ಬಿಡಿ ಅಮ್ಮ. ಅಪ್ಪನೇ ಹೊರಟೋದ್ಮೇಲೆ ಏನು ಮಾಡ್ತೀರಮ್ಮ ನೀವು ಇಲ್ಲಿದ್ದು? ತಾತ ನೀವಾದರೂ ಹೇಳಿ ತಾತ, ಅಮ್ಮ ಅಲ್ಲಿ ಬಂದರೆ ಕೊನೆ ಪಕ್ಷ ಈ ನೋವನ್ನಾದರೂ ಮರಿಬೋದಲ್ವ ತಾತ? ಸ್ಥಳ ಬದಲಾವಣೆ ಆಗೋದ್ರಿಂದ ನೋವು ಮರೆಯೋ ಹಾಗಿದ್ರೆ ಪ್ರಪಂಚದಲ್ಲಿ ಎಲ್ಲರೂ ಸಂತೋಷವಾಗಿಯೇ ಇರ್ತಾ ಇದ್ರು. ಇಷ್ಟಕ್ಕೂ ಇದನ್ನೆಲ್ಲ ಬಿಟ್ಟು ನಾವೆಲ್ಲ ನಿನ್ ಜೊತೆ ಬರ್ಬೇಕಾದ್ರೆ ಇಲ್ಲಿರೋದೆಲ್ಲ ಚಿರಾಸ್ತಿ ಸ್ಥಿರಾಸ್ತಿ ಅಲ್ಲ, ಇದು ನಮ್ಮ ಅಸ್ತಿತ್ವ. ನಿನ್ ತಂದೆ ತೀರ್ಕೊಂಡು ಇನ್ನು 3 ದಿನ ಆಗಿಲ್ಲ, ಮಾಡಬೇಕಾದ ಕರ್ಮಗಳೆಲ್ಲ ಬಿಟ್ಟು ಹೊರಟು ನಿಂತಿದ್ಯಲ್ಲ. ಅಲ್ಲಿ ಸ್ಯಾಟಲೈಟ್ ಲಾಂಚಿಂಗ್ ಇದೆ ತಾತ, ನಾನು ಹೋಗ್ಲೇಬೇಕು. ನೋಡಪ್ಪ, ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಕಾಡಿಗೆ ಹೋದ ಶ್ರೀರಾಮನ ಹಾಗೆ ನೀನಾಗ್ಲಿಲ್ಲ. ತಂದೆ ತಾಯಿನ ತಕ್ಕಡಿಲ್ ಕುಡಿಸ್ಕೊಂಡು ಹೊತ್ಕೊಂಡು ಹೋದ ಶ್ರವಣಕುಮಾರನಂತೂ ನೀನಾಗೋಕ್ಕಾಗೋಲ್ಲ. ನಿನ್ನ ದಾರಿ ನಿನಗೆ. ನಿನ್ಗೊಂದ್ ಸಂತೋಷ ಸುದ್ದಿ, ಇಷ್ಟು ವರ್ಷ ನಿನ್ನ ಶತ್ರು ಆಗಿ ಕಾಡ್ತಾ ಇದ್ದ ಆ ಪರಮೇಶ್ವರ ಭಟ್ಟ ಕೈಲಾಸ. ಅಷ್ಟೇ ಅಲ್ಲ, ಅವನ ನಂತರ ಉತ್ತರಾಧಿಕಾರಿ ಆಗ್ಬೇಕಾಗಿದ್ದ ಅವನ ಮೊದಲನೇ ಮಗ ನನಗಿದೆಲ್ಲ ಆಗಬರ್ಲ ಅಂತ ಹೇಳಿ ಮಾರಿನ ಒಂಟೋರ. ಇಂಥ ಒಳ್ಳೆ ಅವಕಾಶ ನಮ್ ಕೈ ತಪ್ಪಿ ಹೋಗೋದಕ್ಕೆ ಮುಂಚೆ ಬಾಜಿ ತಪ್ಕೋಬೇಕು. ಹೌದು, ಹೌದು.
ಹಣೆ ಮೇಲೆ ನಾನು ಬರ್ದಿರೋ ಈ ಭಸ್ಮ ನನ್ನ ಹಣೆಲಿ ಬರ್ದಿರೋ ಆ ದೇವಸ್ಥಾನದ ಜಮೀನ ನಂಗೆ ವಾಪಸ್ ತಂದ್ಕೊಡತ್ತೆ. ಇನ್ ಮುಂದೆ ಆ ದೇವಸ್ಥಾನಕ್ಕೆ ಇವನೇ ಉತ್ತರಾಧಿಕಾರಿ, ನಾನೇ ವಾರಸ್ದಾರ. ನಮ್ಮಿಂದ ಯಾವ ಅಪರಾಧ ಆಗಿದೆ ಅಂತ ನಮಗಿಂತ ಶಿಕ್ಷೆಗೆ ಗುರಿ ಮಾಡಿದ್ಯಾ ನೀನು? ಕಾಲಾನುಕಾಲದಿಂದ ಕಾಲಭೈರವನಾದ ನಿನಗೆ ಸ್ವಲ್ಪವೂ ಚ್ಯುತಿ ತರದೇ ಇರೋ ಹಾಗೆ ಎಲ್ಲ ಸೇವೆಗಳನ್ನೂ ಮಾಡ್ಕೊಂಡು ಬಂದಿದ್ದೀವಿ. ಆದರೂ ನಮ್ಮಿಂದ ಈ ಸೌಭಾಗ್ಯವನ್ನು ಯಾಕಪ್ಪ ಕಿತ್ಕೋತಾ ಇದೀಯ? ಹೇಳು ತಂದೆ, ಹೇಳು, ನೀನೇ ನಮಗೊಂದು ದಾರಿ ತೋರಿಸು ತಂದೆ. ಕರ್ಕೊಂಡು ಹೋಗ್ತಿದ್ದೀರಾ? 4 ವರ್ಷದಿಂದ ಇದೇ ದೇವಸ್ಥಾನದಲ್ಲಿ ಸಹಾಯಕ ಅರ್ಚಕನಾಗಿ ಕೆಲಸ ಮಾಡಿರೋ ಇವನನ್ನ ಮುಖ್ಯ ಅರ್ಚಕನನ್ನಾಗಿ ನೇಮಿಸ್ತಾ ಇದ್ದೀವಿ. ಅಲಕ್, ಅದರ ಬಾಧ್ಯತೆ ಇವರ ಮನೆತನಕ್ಕೆ ಸೇರಿದ್ದು. ಆ ಮಂತನದ ಮಗ ಅನ್ನೋ ಒಂದೇ ಕಾರಣಕ್ಕೋಸ್ಕರ ತಲೆ ಬೋಡಿಸ್ ಕರ್ಕೊಂಬಂದ್ಬಿಟ್ರೆ ಅರ್ಚಕನಾಗೋದಕ್ಕೆ ಒಂದು ಯೋಗ್ಯತೆ ಬೇಡ? ನಾನೇ ವಾರಸ್ತಾರ ಅಂತ ಬಂದಿಲ್ಲಿ ಪಾಲ್ ಕೇಳೋದಿಕ್ಕೆ. ಇದ್ಯಾವುದೋ ಪಿತ್ರಾರ್ಜಿತ ಆಸ್ತಿ ಅಲ್ಲ. ಬರೀ ಆಸ್ತಿ ವಿಷಯ ಆಗಿದ್ರೆ ಬಿಟ್ಬಿಡ್ತಿದ್ದೆ. ಇದು ಆಸ್ತಿಕತ್ವ, ನಮ್ಮ ವಂಶಸ್ಥರ ಅಸ್ತಿತ್ವ. ಆ ಸ್ಥಾನಕ್ಕೆ ಬರೋದಕ್ಕೆ ನಿನ್ ಏನ್ ಪಾಂಡಿತ್ಯ ಇದೆ, ಏನ್ ಯೋಗ್ಯತೆ ಇದೆ? ಏನ್ ಬೇಕೋ ಕೇಳಿ. ಹಾಗೋ ಗುರುಗಳೆ, ಎಲ್ಲರ ಸಮ್ಮುಖದಲ್ಲಿ ಒಂದು ಪರೀಕ್ಷೆ ನಡೆದೋಗ್ಲಿ, ಗೊತ್ತಾಗುತ್ತೆ ಆವಾಗ. ನಮ್ಮ ಧರ್ಮದಲ್ಲಿ ದೇವಾಲಯ ಅನ್ನೋದು ಒಂದು ಬೃಹತ್ ವ್ಯವಸ್ಥೆ. ಇಲ್ಲಿ ಕೇವಲ ವಿಶ್ವಾಸದಿಂದ ಏನೂ ನಡೆಯೋದಿಲ್ಲ. ಮುಖ್ಯದ್ವಾರದಿಂದ ಹಿಡಿದು ಗರ್ಭಗುಡಿಯವರೆಗೆ, ಪರಿವಾರ ದೇವತೆಗಳಿಂದ ಮೂಲ ವಿಗ್ರಹದವರೆಗೆ ಹೆಜ್ಜೆ ಹೆಜ್ಜೆಗೂ ನಿಯಮಗಳು, ಶಾಸ್ತ್ರಾಂಶಗಳು ಇರುತ್ತವೆ. ದೈವೀ ಶಕ್ತಿ ಕೇಂದ್ರೀಕೃತಗೊಳ್ಳಬೇಕಾಗಿದ್ರೆ ಬರೀ ನಂಬಿಕೆ ಮತ್ತು ಭಾವನಾತ್ಮಕತೆ ಇದ್ರೆ ಸಾಲದು. ಅದಕ್ಕೆಲ್ಲ ಋಷಿಗಳು ಕೊಟ್ಟ ವಿಜ್ಞಾನ ಬುನಾದಿಯಾಗಿರಬೇಕು. ಅರ್ಚಕನ ಅನುಷ್ಠಾನ ಸರಿಯಾಗಿದ್ರೆ ಆಲಯದಲ್ಲಿರೋ ಶಿಲೆ ಕೂಡ ಶಿವಾಗ್ತಾನೆ. ಒಂದು ವೇಳೆ ಅನುಷ್ಠಾನಕ್ಕೆ ಲೋಪ ಬಂದ್ರೆ ಶಿವ ಕೂಡ ಶಿಲೆಯಾಗ್ತಾನೆ. ಲೌಕಿಕದ ಪ್ರಲೋಭನೆಗೆ ಒಳಗಾಗಿರೋ ನೀನು, 1000+ ವರ್ಷಗಳ ಇತಿಹಾಸ ಇರೋ ಈ ದೇವಸ್ಥಾನದಲ್ಲಿ ಹೇಗೆ ಅರ್ಚಕನ ಕಾರ್ಯ ನಿರ್ವಹಿಸ್ತೀಯ? ನಾನು ನನ್ನ ಧರ್ಮಕ್ಕೆ ಅಪಚಾರವಾಗುವಂತ ಯಾವ ಕೆಲಸನೂ ಮಾಡಿಲ್ಲ. ಸ್ವಧರ್ಮೇ ನಿಧನಂ ಶ್ರೇಯ ಅನ್ನೋ ಗೀತಾವಾಕ್ಯನೂ ಮರ್ತಿಲ್ಲ. ನಿತ್ಯಾನುಷ್ಠಾನಕ್ಕೆ ಯಾವ ಲೋಪನು ಬರೆದಿರೋ ಹಾಗೆ ನಡೆಸ್ಕೊಂಡು ಹೋಗ್ತೀನಿ ಅಂತ ನಿಮ್ಮೆಲ್ರಿಗೂ ನಾನು ಭಾಷೆ ಕೊಡ್ತೀನಿ. ಸಂತೋಷ, ಶಾಸ್ತ್ರಜ್ಞಾನವೇ ಇಲ್ಲದ ನೀನು ಅರ್ಚಕತ್ವದ ನಿರ್ವಹಣೆ ಹೇಗ್ ಮಾಡ್ತೀಯ? ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ವರ್ತತೆ ಕಾಮಕಾರ್ತ ಅಂತ 14ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಶಾಸ್ತ್ರ ಪ್ರಮಾಣ ಇಲ್ಲದೆ ಇಷ್ಟ ಬಂದಾಗ ವರ್ತಿಸಬಾರ್ದು ಅಂತ ಭಗವಂತನ ಮಾತು ಗೊತ್ತಿದೆಯಾ? ಅದು 14ನೇ ಅಧ್ಯಾಯ ಅಲ್ಲ, 16ನೇ ಅಧ್ಯಾಯ 23ನೇ ಶ್ಲೋಕ.
ಯಚ್ಚಾ ಶಾಸ್ತ್ರವಿಧಿ ಮುತ್ಸಂಜೆ ವರ್ತತೆ ಕಾಮಕಾರತಃ ನಸಸಿದ್ಧಿ ಮವಾಪ್ನೋತಿ ನಸುಖಂ ನಪರಾಂಗತಂ ಅಂತ. ಶಾಸ್ತ್ರವಿಧಾನವನ್ನು ಬಿಟ್ಟು ಯಾರು ತನ್ನಿಷ್ಟದಂತೆ ವರ್ತಿಸ್ತಾರೋ ಅವರಿಗೆ ಸಿದ್ಧಿಯೂ ಇಲ್ಲ, ಸುಖವೂ ಇಲ್ಲ, ಪರಮಗತಿಯೂ ಇಲ್ಲ ಅನ್ನೋದೇ ಇದರ ತಾತ್ಪರ್ಯ. ಇನ್ನು 24ನೇ ಶ್ಲೋಕ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರಂ ವಿಧಾನೋಕ್ತಂ ಕರ್ಮಕರ್ತೃಂ ನಿಹರ್ವಸಿ. ಇದರ ಭಾವಾರ್ಥ ಏನ್ ಮಾಡಬೇಕು ಏನ್ ಮಾಡಬಾರದು ಅನ್ನೋದನ್ನ ಶಾಸ್ತ್ರೋಕ್ತವಾಗಿ ಪ್ರಮಾಣ ಮಾಡಬೇಕು. ಸಂವಿಧಾನದಿಂದ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕರ್ಮ ಮಾಡಬಾರ್ದು ಅನ್ನೋದೇ ಗೀತೆಯಲ್ಲಿ ಪರಮಾತ್ಮ ಹೇಳಿರೋ ಸತ್ಯ. ಅತ್ಸರಿ, ಆಲಯ ಕರ್ಮಕ್ಕೆ ಯಾವ ಶಾಸ್ತ್ರ ಪ್ರಮಾಣವಿದೆ ಅನ್ನೋದು ನಿನಗೆ ಗೊತ್ತಿದೆಯಾ? ಆ ಶಾಸ್ತ್ರದಲ್ಲಿ ಮುಖ್ಯವಾಗಿ ಮೂರು ವಿಧಗಳಿದೆ, ನಿಗಮ, ಆಗಮ, ಸ್ಮೃತು. ನಿಗಮಗಳು ಅಂದ್ರೆ ವೇದಗಳು, ಆಗಮ ಅಂದ್ರೆ ಧರ್ಮಶಾಸ್ತ್ರ, ಸ್ಮೃತು ಅಂದ್ರೆ ಮಂತ್ರ, ತಂತ್ರ, ವಿಜ್ಞಾನ. ಆಲಯ ನಿರ್ಮಾಣ, ಪ್ರತಿಷ್ಠಾಪನೆ, ಅರ್ಚನೆ, ವಿಧಿವಿಧಾನಗಳು ಆಗಮ ಶಾಸ್ತ್ರದ ಪ್ರಕಾರನೇ ನೆರವೇರಬೇಕು. ನಿಗಮ ಮಂತ್ರ ಪ್ರಯೋಗಗಳು ಆಗಮ ಪ್ರಕಾರನೇ ಇರಬೇಕು. ಯಾವ ಆಗಮ ಶಾಸ್ತ್ರದ ಪ್ರಕಾರ ಆಲಯ ನಿರ್ಮಾಣ ಆಗಿದೆಯೋ ಆ ವಿಧಾನದ ಪ್ರಕಾರನೇ ಅರ್ಚನೆ ನಡೆಯಬೇಕು. ನಮ್ಮ ಆಲಯ ಶೈವಾಗಮನಾಲಯದ ಪ್ರಕಾರ ನಿರ್ಮಿತವಾಗಿದೆ. ಶೈವಾಗಮನಾಲಯದಲ್ಲಿ ಮುಖ್ಯವಾಗಿ 28 ಪ್ರಕಾರಗಳಿವೆ. ಕಾರಣಕಾಮಿಕ, ಯೋಗಂಚಿಂತ್ಯ, ದೀಪ್ತ, ಸೂಕ್ಷ್ಮ, ಸಹಸ್ರ ಮುಂತಾದವುಗಳು. ನಮ್ಮ ಮಂದಿರ ಕಾರಣಗಮ ಪದ್ಧತಿಯಲ್ಲಿದೆ. ಅದಕ್ಕೆ ಅಮ್ಮನವರ ಆರಾಧನೆ ಹಾಗೂ ಶ್ರೀಚಕ್ರಾರ್ಜನ ಮಾತ್ರ ಶ್ರೀವಿದ್ಯಾ ಸಂಪ್ರದಾಯದ ಪ್ರಕಾರವೇ ನೆರವೇರಬೇಕು. ಶೈವದ ಪ್ರಕಾರ ಪಂಚಬ್ರಹ್ಮ ಅಂದ್ರೆ ಯಾರು? ಶಿವನ 5 ಮುಖಗಳೇ ಪಂಚಬ್ರಹ್ಮ. ಅವುಗಳ ಹೆಸರೇ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ. ಈ 5 ಮುಖಗಳಿಂದಾನೇ ನ ಮ ಶಿ ವಾ ಯ ನಮಶಿವಾಯ ಅನ್ನೋ ಪಂಚಾಕ್ಷರಿ ಮಂತ್ರ ಉದ್ಭವಿಸಿದೆ. ಈ 5 ಮುಖಗಳಿಗೆ ಚೈತನ್ಯ ನೀಡುವ ಶಿವನೇ ಪಂಚಮುಖ ಪರಮೇಶ್ವರ, ಪ್ರಪಂಚ ನಾಯಕ. ಸಂತೋಷ. ಇನ್ನೊಂದು ಚಿಕ್ಕ ಪ್ರಶ್ನೆ, ಬಸವಣ್ಣ ಯಾರು? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿವ ಪರಿ ಅಂತ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ವರ್ಣಭೇದ ನೀತಿ ಧಿಕ್ಕರಿಸಿ 12ನೇ ಶತಮಾನದಲ್ಲೇ ಸಮಾನತೆ ಸಾರಿದ ವಿಶ್ವಮಾನವ ಬಸವಣ್ಣವ್ರ ಬಗ್ಗೆ ನಾ ತಾವು ಕೇಳ್ತಿರೋದು ಅಲ್ಲ. ಸನಾತನ ಧರ್ಮದಲ್ಲಿ ಮೂರ್ತಿ ಪೂಜೆಯ ಪರಿಕಲ್ಪನೆ ಪ್ರಾರಂಭವಾದಾಗಿನಿಂದ ಶಿವನ ಮುಂದೆ ಮಂಡಿ ಊರಿ ಕುಳಿತಿದ್ದಾನಲ್ಲ ಬಸವಣ್ಣ, ಅವನ ಬಗ್ಗೆ. ನಂದೀಶ್ವರ ಶಿವಪುರಾಣದ ಪ್ರಕಾರ ಶಿಲಾದ ಮಹರ್ಷಿಯ ತಪಸ್ಸಿನ ಫಲವಾಗಿ ಶಿವಾಂಶದಿಂದ ಅವತರಿಸಿದ್ದಾನೆ. ಋಷೋದಿ ಭಗವಾನ್ ಧರ್ಮ ಅನ್ನೋ ವೇದವಾಕ್ಯ ಋಷಭಕ್ಕಿರುವ ಹಾಗೆ ಧರ್ಮಕ್ಕೂ 4 ಪಾದ, ಸತ್ಯ, ಹಿಂಸೆ, ಶುಚಿ, ಧರ್ಮಬದ್ಧ ಸಂಪಾದನೆ. ಈ 4 ಪಾದಗಳ ಮೇಲೆ ಧರ್ಮ ಋಷಭ ನಿಂತಿದೆ, ನಮ್ಮೆಲ್ಲರನ್ನು ನಿಲ್ಲೋ ಹಾಗೆ ಮಾಡಿದೆ. ಧರ್ಮವನ್ನು ಆಚರಿಸಿದರೆ ಮಾತ್ರ ದೈವ ಸಾಕ್ಷಾತ್ಕಾರ. ಬಸವಣ್ಣನ ದರ್ಶನದ ನಂತರವೇ ಶಿವನನ್ನು ಪೂಜಿಸಬೇಕು. ಧರ್ಮಕ್ಕೆ ರಕ್ಷೆಯೇ ಭಗವಂತ. ದೈವವನ್ನು ನೋಡುತ್ತಾ ಆಚರಿಸುವ ಆ ಧರ್ಮ ಆನಂದದಾಯಕ. ಶಿವನ ಮೇಲೆ ದೃಷ್ಟಿ ಇಟ್ಟ ಧಾರ್ಮಿಕ ಆನಂದ ಸ್ವರೂಪ, ಆ ಆನಂದವೇ ಬಸವಣ್ಣ. ಸರಿ, ಭಸ್ಮಧಾರಣೆ 3 ರೇಖೆಗಳಲ್ಲಿ ಏಕಿರಬೇಕು? ಅದನ್ನ ಅಡ್ಡವಾಗಿ ಯಾಕೆ ಧರಿಸಬೇಕು? ಅಗ್ನಿಮಿತಿ ಭಸ್ಮ, ಜಲಮಿತಿ ಭಸ್ಮ, ಸ್ಥಳಮಿತಿ ಭಸ್ಮ, ಭಸ್ಮ ವ್ಯೋಮೇತಿ ಭಸ್ಮ ಅನ್ನೋ ವೇದ ಮಂತ್ರ ಭಸ್ಮವನ್ನ ಪ್ರಸ್ತಾಪಿಸಿದೆ. ಅಗ್ನಿಸಾರ ಭಸ್ಮ ವರ್ಚಸ್ಸನ್ನ, ತೇಜಸ್ಸನ್ನ, ಐಶ್ವರ್ಯ, ರಕ್ಷಣೆ, ಪವಿತ್ರತೆ, ಶಾಂತಿನ ನೀಡುತ್ತೆ. ಭಸ್ಮ ಭಾಸನಾತ್ ಭಸಿತಂ ಪ್ರೋಕ್ತಂ ಭಕ್ಷ ಕಿಲ್ಬಶ ಭಕ್ಷಣಾತ್ ಅನ್ನೋದು ಸ್ಮೃತವಾಕ್ಯ. ಪ್ರಕಾಶ ಸ್ವರೂಪ ಪಾಪನಾಶನ ಭಸ್ಮ. ಓಂಕಾರದಲ್ಲಿ ಅಕಾರ ಉಕಾರ ಮಕಾರಗಳಿಗೆ, ಋಗ್ ಯಜುರ್ ಸಾಮವೇದಗಳಿಗೆ, ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಪ್ರತೀಕವಾಗಿ ಭಸ್ಮವನ್ನು 3 ರೇಖೆಗಳಲ್ಲಿ ಧರಿಸುತ್ತಾರೆ. ಹಣೆ ಬರಹವನ್ನು ಕೂಡ ಶುಭವಾಗಿ ಪರಿವರ್ತಿಸುವ ಶಕ್ತಿ ಭಸ್ಮಕ್ಕಿದೆ. ವ್ಯಾಪಕತ್ವಕ್ಕೆ ಸಂಕೇತವಾಗಿ, ಲಲಾಟ ರೇಖೆಗಳಿಗೆ ಪ್ರತೀಕವಾಗಿ ಭಸ್ಮವನ್ನು ಅಡ್ಡವಾಗಿ ಧರಿಸುತ್ತಾರೆ. ಧರ್ಮಸ್ಯ ಜಯೋಸ್ತು ಅಧರ್ಮ ನಾಶೋಸ್ತು ಶಿವೋ ರಕ್ಷಿತೋ ಶಂಭೋ ಶಂಕರ ಹರ ಹರ ಮಹಾದೇವ.
ಬಸವಣ್ಣ. ಅಮ್ಮ, ಜನ್ಮ ಸಾರ್ಥಕವಾಯ್ತಪ್ಪ. ಅಂಥ ಮೇಧಾವಿಗಳು ಕೇಳಿದ ಪ್ರಶ್ನೆಗಳಿಗೆ ನಿಗಮ, ಆಗಮ, ಭಗವದ್ಗೀತೆ, ಆಲಯ ನಿರ್ಮಾಣ, ಅರ್ಚನೆ ವಿಧಿವಿಧಾನಗಳನ್ನೆಲ್ಲ ನೀನು ಅಷ್ಟೊಂದು ಸರಾಗವಾಗಿ ಹೇಳ್ತಿರ್ಬೇಕಾದ್ರೆ ಆ ಆದಿಶಂಕರರೇ ನನ್ನ ಹೋಟೆಲ್ ಹುಟ್ಟು ಬಂದಿದ್ದಾರೇನೋ ಅಂತ ಅನ್ನಿಸ್ತು. ಇದೆಲ್ಲ ಹೇಗೆ ಸಾಧ್ಯ ಆಯ್ತು? ಅಮ್ಮ, ನೀನೇ ಅಮ್ಮ ನನ್ನ ಮೊದಲ ಗುರು. ನೀನು ತುಳಸಿ ತುಳಸಿ ತುಂಗಭದ್ರೆ ಅಂತ ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕ್ತಿರ್ಬೇಕಾದ್ರೆ ನಾನು ನಿನ್ನ ಸೆರಿಗಿಡ್ಕೊಂಡು ಅನುಕರಣೆ ಮಾಡ್ತಿದ್ನಮ್ಮ. ನಿನ್ನ ಮಡಿಲಲ್ಲಿ ಕೂತ್ಕೊಂಡಾಗ ನೀನು ಹೇಳ್ತಿದ್ದ ಪುರಾಣ ಪುಣ್ಯ ಕಥೆಗಳನ್ನೆಲ್ಲ ನಾನು ಇವತ್ತಿಗೂ ಮರ್ತಿಲ್ಲಮ್ಮ. ತಾತ ನನ್ನ ಮುಂದೆ ಕೂರಿಸ್ಕೊಂಡು ಗೀತಾಸಾರ, ವೇದೋಪನಿಷತ್ತುಗಳು, ಶಿವಪುರಾಣನೆಲ್ಲ ಹೇಳ್ತಿದ್ದಾಗ ನಾನು ಆಟಾಡೋದನ್ನೇ ಮರ್ತುಬಿಡ್ತಿದ್ನಮ್ಮ. ಅವ್ರು ಸಂಧ್ಯಾವಂದನೆ ಮಾಡ್ತಿದ್ದಾಗ ಹೇಳ್ತಿದ್ದ ಗಾಯತ್ರಿ ಮಂತ್ರನ ನಾನು ಮಗ್ಗಿ ಥರ ಬ್ರಹ್ಮೋಪದೇಶಕ್ಕೆ ಮುಂಚೆನೇ ಕಲ್ತ್ಕೊಂಡಿದ್ನಮ್ಮ. ಪ್ರಪಂಚದಲ್ಲಿ ನಾನು ಯಾವುದೇ ದೇಶಕ್ಕೆ ಹೋದರೂ ಬೆಳಿಗ್ಗೆ ಸಂಜೆ ಸಂಧ್ಯಾವಂದನೆ ಮಾಡೋದನ್ನು ನಾನು ಯಾವತ್ತೂ ತಪ್ಪಿಸ್ತಿರ್ಲಿಲ್ಲಮ್ಮ. ನಮ್ಮ ವಂಶಸ್ಥರಿಗೆಲ್ಲ ಈ ದೇವಸ್ಥಾನನೇ ಒಂದು ಪ್ರಪಂಚ. ಆ ಶಿವನ ಸೇವೆ ನಮ್ಮ ಹಕ್ಕು. ಯಾರೋ ಅಯೋಗ್ಯರು ಅಪಾತ್ರರು ಅದನ್ನು ಕಿತ್ಕೊಳಕ್ ನೋಡಿದ್ರೆ ನಾನದಕ್ಕೆ ಅವಕಾಶ ಕೊಡಲ್ಲಮ್ಮ. ಬಸವಣ್ಣ, ಈ ಮನೆ ಮಗನಾಗಿ ಹುಟ್ಟಿ ನಮ್ಮ ವಂಶನ ಅಷ್ಟೇ ಯಾಕೆ ಪರಂಪರೆನೇ ಕಾಪಾಡಿಬಿಟ್ಟೆ. ಪಿತೃಗಳಿಗೆ ಪ್ರತಿ ವರ್ಷ ಪಿಂಡ ಪ್ರದಾನ ಮಾಡೋದ್ರಿಂದ ಅವರಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಇಲ್ಲ, ಇವತ್ತು ನೀನು ಆ ಶಿವನ ಸೇವೆಗೆ ಹೆಗಲು ಕೊಟ್ಟಿಯಲ್ಲ, ಈಗ ಆ ಆತ್ಮಗಳಿಗೆಲ್ಲ ನಿಜವಾದ ಶಾಂತಿ ಸಿಗ್ತಪ್ಪ. ನಿಮ್ಮಪ್ಪ ಪರಮೇಶ್ವರ ನಿನಗೊಂದು ಸ್ಥಿರವಾದ ವಿಳಾಸ ಇಲ್ಲ ಅಂತಿದ್ದ, ಆದರೆ ಈಗ ಆ ಭಗವಂತನ ಸಾನ್ನಿಧ್ಯವೇ ನಿನಗೆ ನಿರಂತರವಾದ ವಿಳಾಸ. ಆ ಶಿವನಿಗೆ ಇಲ್ಲಿವರೆಗೂ ಒಬ್ಬ ಬಸವ ಇದ್ದ, ಇನ್ ಮುಂದೆ ಇಬ್ಬರು ಬಸವಣ್ಣವರು. ಇಬ್ಬರು ಬಸವಣ್ಣ, ಬಸವಣ್ಣ, ಬಸವಣ್ಣ. ಸರಳ ವಿರಳ ನೀನು, ಅದಕ್ಕೆ ಮರುಳ ನಾನು. ನೂರಾರು ಜನುಮ ನಾನು ನಿನ್ನೋನು. ಪ್ರತಿ ನೋಟ ಇಷ್ಟೇ ನನ್ನ ಪರಿಪಾಠ, ಪ್ರೀತಿಯ ಪಟ ಕೈಯರ ಮಳೆಯಕಾಂತ ದೋಣಿ ಬಲುಧಾವಂತ ಬಂದೆ ನೀ ನನಗಂತ ನಿಂಗೆ ಸ್ವಾಗತ. Oh, oh, oh.
ಶುರುವಾಗೋಯ್ತು, ಪ್ರೀತಿ ರುಜುವಾಗೋಯ್ತು, ಕಾಲ ಬದಲಾಗೋಯ್ತು, ಏನೋ ಆಯ್ತು. ನನಗೂ ಶುರುವಾಗೋಯ್ತು, ನಿಂದೆ ಕನಸಾಗೋಯ್ತು, ಎಲ್ಲ ನಿಜವಾಗೋಯ್ತು, ಹೃದಯ ಹಾಡಿತು. ಸರಳ ವಿರಳ ನೀನು, ಅದಕ್ಕೆ ಮರುಳ ನಾನು. ನಾವೇನೇನೋ ಅಂದ್ಕೊಂಡ್ವಿ, ಏನೇನೋ ಉಪಾಯ ಮಾಡಿದ್ವಿ, ಎಲ್ಲ ಬುಡುಮೇಲಾಗೋಯ್ತು. ದಿಕ್ಕಿಲ್ಲದ ಅರ್ಚಕನ ಜಾಗಕ್ಕೆ ಇವನನ್ನು ಕೂಡ್ಸೋಣ ಅಂತ ನೀನ್ ಅಂದ್ಕೊಂಡ್ರೆ ಅದೂ ಮಣ್ಪಾಲಾಗೋಯ್ತು. ಬುತ್ತಯ್ಯ, ಕವಣೆಯಲ್ಲಿಟ್ಟ ಕಲ್ಲು ಗುರಿ ಮುಟ್ಟೋಕು ಮುಂಚೆ ಚಪ್ಪಾಳೆ ತಟ್ಟಿ ಹಕ್ಕಿನೇ ಹಾರಿಸ್ಬಿಟ್ನಲ್ಲ ಆ ನನ್ ಮಗ. ಅವನಿರಬಾರ್ದು, ಅವನಿರಬಾರ್ದು. ಅವನಾಗ ಅವನೇ ಕಾಷಾಯ ಬೆಚ್ಚೆ ಹೊರಟೋಗ್ಬೇಕು. ನೀನೇನ್ ಟೆನ್ಷನ್ ಮಾಡ್ಕೋಬೇಡ ಭೂತಯ್ಯ, ಅವರ ಅಪ್ಪನ ಕಣ್ಣಿಗೆ ಮಣ್ಣೆರಿಸ್ದವ್ರು ನಾವು. ದೇವಸ್ಥಾನದ ಬೀಗದ ಕೈ, ಗರ್ಭಗುಡಿ ಬೀಗದ ಕೈ, ಹುಂಡಿ ಬೀಗದ ಕೈ, ಸೇವಾ ರಸೀತಿಯಿಂದ ಹಿಡಿದು ದೇವರ ಒಡವೆಗಳನ್ನು ಸಹಿತ ಡೂಪ್ಲಿಕೇಟ್ ಮಾಡಿಸಿಟ್ಕೊಂಡಿದ್ದೀವಿ. ಈ ಕೈಯಿಂದ ತೆಗೆದು ಈ ಕೈಯಿಂದ ಇಟ್ಟರೆ ಮುಗೀತು. ದೇವಸ್ಥಾನದ ಸಮಸ್ತ ಆಸ್ತಿ ಮತ್ತು ಒಡವೆಗಳಿಗೆ ನಾವೇ ಒಡೆಯರು ಭೂತಯ್ಯ. ಬಸವಣ್ಣನಿಗೆ ಈ ಮಟ್ಟದ ಪಾಂಡಿತ್ಯ ಇದೆ ಅಂತ ನಾನು ಕನಸು ಮನಸ್ಸಿನಲ್ಲೂ ತಿಳ್ಕೊಂಡಿರ್ಲಿಲ್ಲ. ಇವನು ಅವ್ರ ಅಪ್ಪನ್ನು ಮೀರಿಸ್ತಾನೆ. ಹೌದೌದು. ಅಲ್ಲ, ನನ್ನನ್ನು ಯಾರಾದರೂ ಶುಕ್ಲಾಂ ಬರದರಂನ 5ನೇ ಸಾಲ ಏನ್ ಹೇಳಿ ಅಂತ ಕೇಳಿದ್ರೆ ಬ್ಯಾ 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 ಅಂತ ಒದ್ದಾಡ್ತೀನಿ. ನಿನ್ ತಲೆ ಶುಕ್ಲಾಂ ಬರದರಮ್ಮಲ್ಲಿ ಇರೋದೇ 4 ಲೈನು, 5ನೇ ಲೈನ್ ಎಲ್ಲಿಂದ ಬರುತ್ತೋ? ಹೌದಾ, ಪರಮೇಶ್ವರ ಭಟ್ಟ ಬದುಕಿರೋವರೆಗೂ ನಮ್ಮನ್ನ ಯಾರನ್ನು ನೆಮ್ಮದಿಯಾಗಿ ಬದುಕೋಗ್ಬಿಡ್ಲಿಲ್ಲ. ಹೌದಪ್ಪ, ಅವನು ಸತ್ ಮೇಲೆ ಕಳ್ಳರಿ ಕಾಲೋನಿಯಿಂದ CCTV ತೆಗ್ದಂಗ ಆಗೋಯ್ತು. ಸಾಕ್ಷಾತ್ ಪರಮೇಶ್ವರ್ ನೋಡ್ದಂಗ ಆಯ್ತು ಅಲ್ವೇನ್ರು? ಯಾರನ್ನ ಕಾಯ್ತಾ ಇದ್ರಿ ಬಸವಣ್ಣ? ಬಸವಣ್ಣ ಶಿವನ್ನ ಬಿಟ್ಟು ಬೇರೆ ಯಾರನ್ನು ಕಾಯಲ್ಲ. ನಾವು ಅಷ್ಟೇ, ದೇವಸ್ಥಾನ ಕಾಯೋದ್ ಬಿಟ್ರೆ ನಮ್ಗೇನು ಗೊತ್ತಿಲ್ಲ. ಓಹೋ, ಇಲ್ಲಿವರೆಗೂ ಯಾರ್ಯಾರು ಎಷ್ಟೆಷ್ಟು ಕಾದಿದ್ದೀರಾ ಮೇಯ್ದಿದ್ದೀರಾ ಅನ್ನೋದು ಅಕೌಂಟ್ಸ್ ನೋಡಿದ ಮೇಲೆ ಕರೆಕ್ಟ್ ಆಗಿ ಗೊತ್ತಾಗಿದೆ. ಅಯ್ಯೋ, ದೇವರ ಅಕೌಂಟ್ಸ್ ವಿಷಯದಲ್ಲಿ ತಲೆ ಹಾಕಿದ್ರೆ ಕಣ್ಣು ಹೋಗ್ಬಿಡ್ತಾವ ಸ್ವಾಮಿ. ಕಣ್ಣು ಹೋಗೋದು ಅಷ್ಟೇ ಅಲ್ಲ ಗುರುವೇ, ಕೈ ಕಾಲು ಕೊಳ್ತು ನಾರ್ತವೆ. ಹೌದಾ? ಮತ್ತೆ ತಾವೆಲ್ಲ ಚೆನ್ನಾಗೇ ಇದ್ದೀರಾ ಅಂದ್ರೆ ನಿಮ್ ಮಾತಿನ ಅರ್ಥ ನಾವು ದೇವಸ್ಥಾನ ದುಡ್ತಿದ್ದೀವಿ ಅಂತನಾ? ಸತ್ಯವಾಗ್ಲೂ ಹೇಳ್ತೀನಿ, ಒಂದ್ ಪೈಸಾ ನಾವು ಮುಟ್ಟಿಲ್ಲ. ನಿಜ, ನೀವು ಪೈಸಾ ಲೆಕ್ಕದಲ್ಲಿ ತಿಂದಿಲ್ಲ, ರೂಪಾಯಿ ಲೆಕ್ಕದಲ್ಲಿ ತಿಂದಿದ್ದೀರಾ, ಅದು ಕೋಟಿ ರೂಪಾಯಿ ಲೆಕ್ಕದಲ್ಲಿ. ಏನ್ ನಿಮ್ ಮಾತಿನ ಅರ್ಥ? ಪ್ರತಿಯೊಂದಕ್ಕೆ ಅಕೌಂಟ್ಸ್ ಇಟ್ಟಿದೀವಿ ಸ್ವಾಮಿ. ಅಕೌಂಟ್ಸ್ ಅಲ್ಲಿ ಇಲ್ದಿರೋದ್ ಹೇಳ? ಒಂದ್ ದಿನಕ್ಕೆ ಪ್ರಸಾದ ಅಭಿಷೇಕ ದೀಪಕ್ಕೆ ಅಂತ 50 ಕೆಜಿ ತುಪ್ಪ, ಕೆಜಿಗೆ 450 ರೂಪಾಯಿನಂತೆ, 50 ಕೆಜಿಗೆ 22,500 ರೂಪಾಯಿ ಆಯ್ತು. ಒಂದ್ ತಿಂಗಳಿಗೆ 675,000 ರೂಪಾಯಿ, ವರ್ಷಕ್ಕೆ 81 ಲಕ್ಷ ರೂಪಾಯಿ ಅಷ್ಟೇ ಆಗೋದು. ಅಕೌಂಟಲ್ಲಿ ನೀವು ಬರೆದಿರೋದು 3.5 ಕೋಟಿ, ಅಲ್ಲಿಗೆ ನಿಮ್ಮ ಕೈಗಳಿಗೆ ಅಂಟ್ಕೊಂಡಿರೋ ತುಪ್ಪು ಜಿಡ್ಡಿನ ವ್ಯಾಲ್ಯೂನೇ 2.69 ಕೋಟಿ ಆಯ್ತು. ಈ ತರ ಚಿಲ್ಲರೆ ಚಿಲ್ಲರೆ ಅನ್ಕೊಂಡ್ರು ವರ್ಷಕ್ಕೆ ಖರ್ಚಾಗೋದು 30 ಕೋಟಿ, ಆದ್ರೆ ನೀವು ಅಕೌಂಟಲ್ಲಿ ಬರೆದಿರೋದು 60 ಕೋಟಿ. ನಾನು ಹೊಸದಾಗಿ ಪ್ರಧಾನ ಅರ್ಚಕ ಆಗಿರೋದ್ರಿಂದ ನಿಮ್ಮೆಲ್ಲರಿಗೂ ಒಂದು ಬಂಪರ್ ಆಫರ್ ಕೊಡ್ತೀನಿ. ನೀವು ಒಟ್ಟಿಗೆ 30 ಕೋಟಿ ಕಟ್ಟಬೇಕಾಗಿಲ್ಲ, 30 ದಿನ ಟೈಮ್ ಕೊಡ್ತೀನಿ. ದಿನಕ್ಕೆ 1 ಕೋಟಿ ತರ 30 ಕೋಟಿ ಕಟ್ಬಿಡಿ ಸಾಕು. ಕಟ್ಟಲಿಲ್ಲ ಅಂದ್ರೆ ಇದು ನನ್ನ ಹೆಗಲ್ ಮೇಲಿರೋವರೆಗೂ ನಾನು ದೇವ್ರ ಪೂಜೆ ಮಾಡೋ ಅರ್ಚಕ. ಇದನ್ನೇನಾದರೂ ತೆಗೆದು ಸೊಂಟಕ್ಕೆ ಕಟ್ಟಿದ್ರೆ ದಿವಸದೊಳಗಾಗಿ ತಂದಿಟ್ಬಿಡ್ಬೇಕು ಅಂತ ಗೆರೆ ಕುಯ್ದ್ಬಿಟ್ಟವನೆ. ಅವನ್ ನೋಡ್ತಾ ಇರೋದು ಈಗ ಬರೀ ತುಪ್ಪದ ಲೆಕ್ಕ. ಹಳೇದೇನಾದ್ರೂ ಕೆದಕ್ಬಿಟ್ಟ ಅಂದ್ರೆ ನಾವು 3 ಜನನು. ಹರ ನಮ ಪಾರ್ವತಿ ಪತೆಯೇ ಹರ ಹರ ಮಹಾದೇವ್. ಈಗಾಗ್ಲೇ ಅವನು ಪೇತಾಳ ತರ ನಮ್ ಬೆನ್ನೇರ್ಬಿಟ್ಟವನೆ. ನಾವು ಪಾತಾಳ ಸೇರಿದ್ರು ಅವ್ನು ನಮ್ಮನ್ನ ಬಿಡಕ್ಕಿಲ್ಲ. ಅವ್ ಕೇಳಿದ ಹಣನ ಕೇಳಿದ ಟೈಮ್ಗೆ ವಾಪಸ್ ಕೊಡದೆ ವಾಸಿ. ತಲೆಗಿಲೆ ಕೆಟ್ಟಿದ್ದೇನೋ ನಿನ್ಗೆ? ಅಲ್ಲಿ ಬಾಚ್ಕೊಂಡಿದ್ನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಣ, ಕೋಟಿಗಟ್ಟಲೆ ದುಡ್ಡು ಬರುತ್ತೆ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನ ಕಟ್ಟಣ ಅಂತ ತಗೊಂಡೋಗಿ ಈ ಕೆಂಚಿನ ಬಾಯಿ ಸುರಿದ್ವಲ್ಲ. ಕೊಡಲ್ಲ ಅಂದ್ರೆ ಏನ್ ಮಾಡ್ಕೋತಾನೆ? ಅವನು ಅವ್ರ ಅಪ್ಪನ್ ತಾವು ಕಳಿಸ್ಬಿಟ್ರೆ ನನ್ ತಾವ ಇರೋ ಸೀಳ್ನ ಎಂತ ಐಕಳ್ನ ಆ ಸಸ್ಯಹಾರಿ ಮೇಲೆ ಚೂ ಬಿಟ್ರೆ ಅವನ್ ಮಾಂಸ ಇರ್ಲಿ, ಮೂಳೆ ಪೀಸು ಉಳಿಯಕ್ಕಿಲ್ಲ. ಮೂಳೆ ಪೀಸೇ ಬೇಕು.
ಬಸವಣ್ಣ ಆತ್ಮದ ಸ್ಥೈರ್ಯದ ಧೈರ್ಯದ ಶಕ್ತಿಯೇ ಬಸವಣ್ಣ ಕ್ರಾಂತಿಯ ಶಾಂತಿಯ ಧರ್ಮದ ದೀಕ್ಷೆಯೇ ಬಸವಣ್ಣ ಇದೆಲ್ಲ ನಿಮ್ಮಂತ ಕಾಂಜಿ ಪಿಂಜಿ ನನ್ ಮಕ್ಕಳ ಕೈಲಾಗೋ ಕೆಲ್ಸ ಅಲ್ಲ. ಇನ್ನೇನಿದ್ರು ನಾನೇ ದೊಡ್ಡ ರೇಂಜ್ ಅಲ್ಲಿ ಸುಪಾರಿ ಕೊಟ್ಟು ಅವನ್ ಎತ್ತಿಸ್ತೇನೆ. ಆಮ್ಸೆಲ್ಲ ರೀಚ್ ಆಯ್ತಾ? ಆಗಿದೆ ಭಾಯ್, ಆ ಕಡೆಯಿಂದ ಕನ್ಫರ್ಮೇಶನ್ ಕೂಡ ಸಿಕ್ಕಾಯ್ತು. ಅಮೌಂಟ್ ಏನಾಯ್ತು? ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ಮುನಿರಿಲಿ ದೇಖೆ ಸೌ ಸಾಲ್ ತಕ್ ನೈ ಮರೆಗ ಸಾಲ. ಬಾಂಬೆಯಿಂದ ಒಂದು ಸುಪಾರಿ ಡೀಲ್ ಬಂದಿದೆ, ಯಾರೋ ಪೂಜಾರಿ ಅಂತೆ. ಈ ಚಿಲ್ಲರೆ ಡೀಲ್ಗೆಲ್ಲ ಕೈ ಹಾಕ್ಬೇಡ ಅಂತ ಎಷ್ಟು ಸತಿ ಹೇಳಿದೀನಿ ನಿನಗೆ? ಕೋಟಿ ಗಟ್ಲೆ ಡೀಲ್ ಬಾಯ್. ಒಬ್ಬ ಪೂಜಾರಿನ ಹೊಡಿಯೋದಕ್ಕೆ ಕ್ರೋಸ್ ಟುಗೆದರ್ ಡೀಲ. ಅದಕ್ಕೋಸ್ಕರನೇ ಅವ್ನ ಫೋಟೋನ ಫ್ಯಾಕ್ಸ್ ಮಾಡಕ್ ಹೇಳಿದ್ದೀನಿ. ಇಂಟ್ರೆಸ್ಟಿಂಗ್ ಸ್ನೇಕ್, ಒಂದ್ಸಲ ಚೆಕ್ ಮಾಡು ಫ್ಯಾಕ್ಸ್ ಬಂದಿದ್ಯಾ ಅಂತ. ಈ ಡೀಲ್ ಹ್ಯಾಂಡಲ್ ಮಾಡೋದಕ್ಕೆ ನಾನೇ ಹೋಗ್ತೀನಿ. ಸರ ದಂಧೆ ಮೇ ಪೆಹಲಿ ಬಾರ್ ಕರೋಡೋ ಕಾ ಸುಪಾರಿ ಡೀಲ್ ಮಿಲಾ. ನಿಶಾನಾ ಚೂಟನಾ ನಹೀ. ಪಾಯಿಂಟ್ ಬ್ಲ್ಯಾಂಕ್ ಮೇ ಟಪಕಾ ಕೇ ಲಗ ಗಯಾ. ಸರ ಹಮ್ ಭೀ ತೋ ದೇಖೇ ಏಕ್ ಕರೋಡೋ ಕಾ ಚೀಜ್ ಕ್ಯಾ ಹೈ.
ಧ್ವಂಸನ ವೈರಿ ಜುಂಭಣ ವಿಶೃಂಖ ತೀಕ್ಷಣ ಸಂಹಾರೋದ್ಯಮ ಸಂಹಾರ ಯಜ್ಞಮ ಶಿಷ್ಟ ರಕ್ಷಣ ಧರ್ಮಾರ್ಥ ಸ್ಥಾಪನ ಛೇದನ ಪುಕಾರ ಧ್ವಂಸನ ವೈರಿ ಜುಂಭಣ ವಿಶೃಂಖ ತೀಕ್ಷಣ ಸಂಹಾರೋದ್ಯಮ ಸಂಹಾರ ಯಜ್ಞಮ ಶಿಷ್ಟ ರಕ್ಷಣ ಧರ್ಮಾರ್ಥ ಸ್ಥಾಪನ ಛೇದನ ಪುಕಾರ ಧ್ವಂಸನ ವೈರಿ ಜುಂಭಣ ವಿಶೃಂಖ ತೀಕ್ಷಣ ಸಂಹಾರೋದ್ಯಮ ಸಂಹಾರ ಯಜ್ಞಮ ಸೂ ಶಿಖರ ಧೂಮ್ ಓಜಸ್ವಂ ತೇಜಸ್ವಂ ವಿಲಯ ತೋಂ 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 ತಾಮಸೋಂ ತಾಪಸೋಂ ಶಿಖರ ಧೂಮ್ ತೋಂ 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 ಓಜಸ್ವಂ ತೇಜಸ್ವಂ ವಿಲಯ ತೋಂ 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 ತಾಮಸೋಂ ಕ್ಷಣ ಸಂಹಿಪೋದ್ಯಮ ಸಂಹಾರ ಯಜ್ಞಮ ಶಿಷ್ಟ ರಕ್ಷಣ ಧರ್ಮಾರ್ಥ ಸ್ಥಾಪನ ಛೇದನ ಪುಕಾರ ಧ್ವಂಸನ ವೈರಿ ಜುಂಭಣ ವಿಶೃಂಖ ದೀಕ್ಷಣ ಸಂಹಿಪೋದ್ಯಮ ಸಂಹಾರ ಯಜ್ಞಮ ಶಿಷ್ಟ ರಕ್ಷಣ ಧರ್ಮಾರ್ಥ ಸ್ಥಾಪನ ಛೇದನ ಪುಕಾರ ಧ್ವಂಸನ ವೈರಿ ಜುಂಭಣ ವಿಶೃಂಖ ದೀಕ್ಷಣ ಡ್ಯಾಡಿ ಮಮ್ಮಿ ಹಿಡಿಸಲ್ಲ
ನಾಟ್ಯ ಹಿಡಿಸಲ್ಲ ಕೂಚಿ ಕೂಡಿ ನನಗಲ್ಲ ಬೆಲ್ಲಿ ಸಾಲ್ಸಾ ಬೇಕಿಲ್ಲ ಡ್ರಮ್ಮು ಡೋಲು ಚಿನ್ನಿ ಕೋಲ ಯಾವುದು ಮೋಡಿ ಮಾಡುದು ಡ್ಯಾನ್ಸ್ ಮೋಡು ನೀಡುದು ಮೈಂಡು ಆಯ್ತು ವಾನರ ಹೊಡಿಸಿ ಬೇಗ ಡಂಗುರ ಸಖತ್ ಇಷ್ಟ ತಮಟೆ ಏಟು ನಾನೇನು ಭಾರಿ ಭಾರಿ ಹೊಡು ಬದನೆಕಾಯಿ ಹಿಡಿಸಲ್ಲ ಹೀರೆಕಾಯಿ ಹಿಡಿಸಲ್ಲ ಬೆಂಡೆ ತೊಂಡೆ ರುಚಿಸಲ್ಲ ಹಾಗಲಕಾಯಿ ಸರಿಯಲ್ಲ ಸಖತ್ ಇಷ್ಟ ಉಪ್ಪಿನಕಾಯಿ ನೀರಾಗಿ ಹೋಯ್ತು ನನ್ನ ಬಾಯಿ ಡ್ಯಾಡಿ ಮಮ್ಮಿ ಹಿಡಿಸಲ್ಲ ಅಣ್ಣ ತಮ್ಮ ಹಿಡಿಸಲ್ಲ ಅಜ್ಜಿ ತಾತ ಹಿಡಿಸಲ್ಲ ನಾನೇ ನನಗೆ ಹಿಡಿಸಲ್ಲ ಕನ್ನಡ ಮಾತಾಡೋರೆ ಇಲ್ದಿರೋ ಊರಲ್ಲಿ ಕನ್ನಡದ ಹಾಡ್ ಕೇಳಿ ಸಾಕತ್ ಖುಷಿ ಆಯ್ತು ಯಾರ್ ನೀವು ಪೋಲಿ ಬಾಯ್ಸ್ ಹಾಡ್ತಾ ಇರೋದು ಮನಸ್ಸಿನ ಖುಷಿಗ ಇಲ್ಲ ಮೆಹಫಿಲ್ ಖುಷಿಗ ಎರಡಕ್ಕೂ ಅಲ್ಲ ಇದು ನನ್ನ ಪೇಶ ಎಷ್ಟಾಗುತ್ತೆ ಕಮಾಯಿ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ಯಾ ಇಲ್ಲ ಖರೀದಿ ಮಾಡ್ಬೇಕು ಅನ್ಕೊಂಡಿದ್ಯಾ ಎರಡಕ್ಕೂ ಒಪ್ತಿದ್ರೆ ತಗೊಂಡು ಹೋಗ್ತೀನಿ ಸ್ಟ್ಯಾಂಪ್ ಹಾಕಿ ಇಟ್ಕೊಳ್ತೀಯಾ ಇಲ್ಲ ಪ್ಯಾಂಟ್ ಹಾಕೊಂಡು ಕಳ್ಸ್ಕೊಡ್ತೀಯಾ ತಿಂಗಳ ಸಂಪಾದನೆ ಗಂಟೆ ಲೆಕ್ಕದಲ್ಲಿ ಸಿಗೋದಾದ್ರೆ ಎರಡನೇ ದಿಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಎಷ್ಟು ಮಾಡ್ತೀಯ ಸಂಪಾದನೆ ಅದನ್ನ ನಾನು ನಿನಗೆ ಕೇಳ್ಬೋದು ನೀನ್ ನನಗೆ ಕೇಳೋ ಹಾಗಿಲ್ಲ ಯಾಕೆ ಸ್ನೇಕ್ ನೀನು ಮಲಗಿದ್ರೆ ಸಂಪಾದನೆ ನಾನು ಮಲಗಿಸಿದ್ರೆ ಸಂಪಾದನೆ ಈಗ ಈಗ ಬೋಲ್ 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 ನೋಡು ಬೋಲ್ ಸಿಕ್ಸ್ ಸೆನ್ಸ್ ಇಲ್ಲ ಫಿಕ್ಸ್ ಸೆನ್ಸ್ ಈಗ ಯಾರು ಬರ್ತಾನೆ ಹೇಳು ಸಮೀರ್ ನೋ ಬೇಬೆ ಖುಷ್ವಂತ್ ಬರ್ತಾನೆ ಆರ್ಡರ್ ನಾನ್ ಹೇಳೋ ಪ್ರಕಾರನೇ ಬರ್ಬೇಕು ಒನ್ ಬಾಲ್ ಟು ಗೋ Six runs to win. Last wicket. Come on, come on, come on, come on. Ball! Wow. Yeah. Come on, baby. Now tell me one thing. ee match fixing betting alli yest amount collect agutte? Nan fix martta irodu duddu goskara alla. Indians na fools madokke. Avarge cricket andre khayali. Cricket andre ne duddu kayile. ಇಂಡಿಯಾ ಗೆದ್ರೆ ಒಂದು ದಿನ ಸೆಲೆಬ್ರೇಟ್ ಮಾಡ್ತಾರೆ ಸೋತ್ರೆ ಎರಡು ದಿನ ಮೂಡ್ ಔಟ್ ಆಗ್ತಾರೆ ಇನ್ನು ಈ ಪ್ಲೇಯರ್ಸ್ ಇದಾರಲ್ಲ ಇಂಡಿಯನ್ ಪ್ಲೇಯರ್ಸ್ ಅವರಿಗೆ ಹಾರ್ಡ್ ಕ್ಯಾಶು ಬೇಡ ಥ್ರೆಟ್ನಿಂಗ್ ಕಾಲ್ಸು ಬೇಡ ಅವರ ಹೋಟೆಲ್ ರೂಮ್ಗೆ ಚೀರ್ ಗರ್ಲ್ಸ್ನ ಕೊಟ್ಟು ಮಂಚದ ಪಕ್ಕ ಕ್ಯಾಮರಾ ಇಟ್ಟು ಆ ಫುಟೇಜ್ನ ನನ್ನ ಕೈಯಲ್ಲಿ ಇಟ್ಕೊಂಡೆ ಅನ್ಕೋ ನೋನು ಥರ್ಡ್ ಅಂಪೈರ್ ಯಾಕೆ ಅಂದ್ರೆ ನನ್ನ ಸಿಟಿಸನ್ಶಿಪ್ ನೇ ಕ್ಯಾನ್ಸಲ್ ಮಾಡಿರುವ ಕಂಟ್ರಿಯಲ್ಲಿ ಪ್ರತಿ ಒಬ್ಬ ಸಿಟಿಸನು ಪ್ರತಿ ಒಂದು ದಿನ ಟೆನ್ಷನ್ ಅಲ್ಲಿ ಡಿಪ್ರೆಷನ್ ಸಪ್ರೆಷನ್ ಅನುಭವಿಸಬೇಕು ದೇಶ ತುಂಬಾ ಅಸಲಿ ನಕಲಿ ವ್ಯತ್ಯಾಸನೇ ಗೊತ್ತಾಗದಿರೋ ಅಷ್ಟು ಫೇಕ್ ಕರೆನ್ಸಿ ಓಡಾಡಬೇಕು ಟೋಟಲ್ ಇಂಡಿಯಾದ ಆರ್ಥಿಕ ಪರಿಸ್ಥಿತಿನೇ ಚಿತ್ರ ಚಿತ್ರ ಆಗಿ ಪ್ರತಿ ಒಬ್ಬನು ಪ್ರತಿ ಒಂದು ರೂಪಾಯಿಗೂ ಕೈ ಚಾಚಬೇಕು ವಂಡರ್ಫುಲ್ ಪ್ಲಾನ್ ಡೋಂಟ್ ವರಿ ನಿನ್ ಬಗ್ಗೆ ಆ ದೇಶದ ಬಗ್ಗೆ ನಾನೆಲ್ಲ ನೋಡ್ಕೋತೀನಿ ಹಲೋ ಹಾಯ್
ಕ್ಯಾಚ್ ಇಟ್. ಕಾನ್ದು ಕಂಪ್ಲೀಟ್ ನೆಟ್ವರ್ಕ್ ಅಂಡ್ ಮ್ಯಾನ್ ಪವರ್ ಡೀಟೇಲ್ಸ್ ಎಲ್ಲ ಹಾರ್ಡ್ ಡಿಸ್ಕ್ ಅಲ್ಲಿ ಇದೆ. ಮಿಕ್ಕಿದ ವಿಷಯ ಫೋನ್ ಮಾಡ್ತೀನಿ. ಅವನ ಫ್ಯೂಚರ್ ಪ್ಲಾನ್ ಏನು, ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡಕ್ ಹೋಗ್ತೀನಿ ಅಂತ ತಿಳ್ಕೊ. ನಾಳೆನೆ ಆಲ್ಮೋಸ್ಟ್ ಅವ್ನ ಗ್ಯಾಂಗ್ ಮೆಂಬರ್ಸ್ ನೆಲ್ಲ ನಾನ್ ಹೇಳ ಕಡೆ ಕರ್ಕೊಂಬಾ. ಓಕೆ ಓಕೆ ಬಾಯ್, ಟೇಕ್ ಕೇರ್. ಓಕೆ ಬಾಯ್, ಯು ಡೋಂಟ್ ವರಿ, ಐ ವಿಲ್ ಬಿ ಫೈನ್. ಬಾಯ್, ಲಾಸ್ಟ್ ಮಂತ್ ಬರೀ ನಾರ್ತ್ ಝೋನ್ ಒಂದ್ರಿಂದಾನೆ ನಾಟ್ ಲೆಸ್ ದನ್ 200 crores ರೆವೆನ್ಯೂ ವರ್ಕೌಟ್ ಆಗಿತ್ತು. ಆದ್ರೆ ಆಲ್ರೆಡಿ ಒಂದ್ ವಾರ ಆದ್ರೂ ಈ ತಿಂಗಳ ಕನ್ಸೈನ್ಮೆಂಟ್ ಇನ್ನೂ ಬಂದಿಲ್ಲ. ಸ್ಯಾಮ್ಯುಯಲ್, ಇಬ್ರಾಹಿಂ, ಶೆಟ್ಟಿ, ಮಾಹಿನ್ ಯಾರೊಬ್ರು ಕಾಂಟ್ಯಾಕ್ಟ್ ಕೂಡ ಮಾಡಿಲ್ಲ ಭಾಯ್. ಅದಕ್ಕೆ ಕಾರಣ ನಮ್ದೊಂದಿಗೆ ಅಲೆಕ್ಸಾಂಡರ್ ಅಂತ ಒಬ್ಬ ಹೊಸ ಎಂಟ್ರಿ ಕೊಟ್ಟಿದ್ದಾನೆ. ಯಾವಾಗ ಬಂದ, ಎಲ್ಲಿಂದ ಬಂದ, ಮುಂಚೆ ಏನ್ ಮಾಡ್ತಿದ್ದ ಅಂತ ಯಾರಿಗೂ ಗೊತ್ತಿಲ್ಲ. ಅವನೆಂತ ಕಿಲಾಡಿ ಅಂದ್ರೆ ಇದುವರೆಗೂ ಯಾರು ಯೋಚನೆ ಕೂಡ ಮಾಡದಾರ ಕೆಲಸಕ್ಕೆ ಕೈ ಹಾಕಿದ್ದಾನೆ. ಫಸ್ಟ್ ಟೈಮ್ ಮಿಡ್ಲ್ ಈಸ್ಟ್, ಸೌತ್ ಈಸ್ಟ್, ಏಷ್ಯನ್ ಮಾಫಿಯಾ, ಇಟಾಲಿಯನ್ ಮಾಫಿಯಾ ಎಲ್ಲರೂ ಒಂದೇ ಕಡೆ ಸೇರಿಸಿ ಟನ್ ಗಟ್ಟಲೆ ಮಾಲ್ ಸಪ್ಲೈ ಮಾಡ್ತಾ ಇದ್ದಾನೆ. ಅದು ಕೂಡ ಕಮ್ಮಿ ರೇಟ್ಗೆ. ಶಾರ್ಟ್ ಕಟ್ ಅಲ್ಲೇ ಲಾಂಗ್ ಟರ್ಮ್ ಸ್ಕೆಚ್ ಹಾಕಿದ್ದಾನೆ. ಸಸ್ತಾ ಮಾರ್ಕೆಟ್ ಓಪನ್ ಮಾಡಿ ನಮಗೆ ಹಫ್ತಾ ಕೊಡ್ತಿರೋರ್ನೆಲ್ಲ ತನ್ ಕಬ್ಜಾಗ್ ತಗೊಳ್ಳೋ ಪ್ಲಾನ್ ಅವನು. ಒಂದ್ ವೇಳೆ ನಾಳೆ ಏನಾದ್ರೂ ಈ ಡೀಲ್ ಓಕೆ ಆಗ್ಬಿಟ್ರೆ ಕಷ್ಟ ಆಗುತ್ತೆ ಬಾಯ್. ಇದುವರೆಗೂ ನೀನ್ ಎಸ್ಟಾಬ್ಲಿಷ್ ಮಾಡ್ಕೊಂಬಂದಿರೋ ನೆಟ್ವರ್ಕ್ ಎಲ್ಲ ಅವನು ತನ್ ಕಂಟ್ರೋಲ್ಗೆ ತಗೊಂಡ್ಬಿಡ್ತಾನೆ. ಅದಕ್ಕೆ ಅವಕಾಶ ಕೊಡೋದ್ ಬೇಡ ಬಾಯ್, ನಾನೇ ಹೋಗಿ ಅವ್ನು ನೋಡ್ದಾಕ್ಬಿಡ್ತೀನಿ. ನೀನ್ ಹೋಗೋದ್ ಬೇಡ ಸ್ನೇಕ್, ಯೋರ್ ರೈಟ್. ನಮ್ ಕಡೆಯವರು ಯಾರಾದ್ರೂ ಹೋದ್ರೆ ಅವನು ತನ್ನ ಪ್ಲಾನ್ ಬದಲಾಯಿಸಬಹುದು. ನೀನು ಹೋಗೋದೇ ಬೆಟರ್. ಜಾಗ ಖಾಲಿ ಮಾಡು. ಓ, ಬರೋಕ್ ತುಂಬಾ ಕಷ್ಟ ಆಯ್ತಾ? ತಗೋ, ಟೇಕ್ ದಟ್. ದಾರಿ ಖರ್ಚಿಗಿಟ್ಕೋ. ನಾನ್ ಕೊಟ್ಟಿರೋ ಮಾಲ್ಗೆ ನನ್ನ ದಾರಿ ಖರ್ಚಿಗೆ ಇದು ತುಂಬಾ ಕಾಸ್ಟ್ಲಿ ಆಗೋಯ್ತು. ಇದಕ್ಕಿಂತ ಚೀಪ್ ಆಗಿರೋದ್ ಬೇಕು. ಅದು ನಿಮ್ಮೆಲ್ಲರ ಪ್ರಾಣ.
ಹ್ಯೂಮನ್ ಟ್ರಾಫಿಕರ್ಸ್, ಡ್ರಗ್ ಡೀಲರ್ಸ್, ಆಮ್ ಸಪ್ಲೈಯರ್ಸ್ ಎಲ್ಲರನ್ನು ಒಟ್ಟಿಗೆ ಸೇರಿಸ್ಕೊಡ್ತಿದ್ದಾನೆ ಅಂದ್ರೆ ಅವ್ನು ಬಹಳ ಬುದ್ಧಿವಂತ ಇದ್ದಾನೆ ಬಾಯ್. ನಮ್ಮ ಕಂಪ್ನಿಲಿ ಹುಡುಗರೇ ಇಲ್ಲ, ಇಡೀ ನೆಟ್ವರ್ಕ್ನ ಹಾಳು ಮಾಡ್ಬಿಟ್ಟ. ನೀವು ಅವನ್ನ ನೆಗ್ಲೆಕ್ಟ್ ಮಾಡಿದ್ದಕ್ಕೇನೆ ಅವನು ಬೆಳೀತಾ ಇರೋದು. ಮೇವು ಸೇ ಮಿಲ್ನಾ ಚಾತಾ, ಅವನ ಒಂದ್ಸಲ ನೋಡಬೇಕು, ಮೀಟಿಂಗ್ ಅರೇಂಜ್ ಮಾಡು. ಅಲೆಕ್ಸಾಂಡರ್, ನಿನಗೆ ಯಾವನೋ ಇಟಾಲಿಯನೋ ಅಮೆರಿಕನೋ ಬ್ರೆಜಿಲಿನೋ ಅನ್ಕೊಂಡೆ. ಯಾವಾಗ ನೀನು ಸರಿಯಾದ ಟೈಮ್ಗೆ ಬರಲಿಲ್ವೋ ಆವಾಗಲೇ ಗೊತ್ತಾಯಿತು ನೀನು 99% ಟೈಮ್ ಸೆನ್ಸ್ ಇಲ್ದಿರೋ ಇಂಡಿಯನ್ ಅಂತ. ನಿನ್ನಂಥ ಪರದೇಶಿಗಳು ಟೈಮ್ನ ಫಾಲೋ ಮಾಡ್ತಾರೆ, ನಮ್ಮಂತ ಇಂಡಿಯನ್ಸ್ನ ಟೈಮೇ ಫಾಲೋ ಮಾಡುತ್ತೆ. ಈ ರಿಯಲ್ ಡಾನ್ ನೋಡೋ ಎಕ್ಸೈಟ್ಮೆಂಟಲ್ಲಿ 10 minutes ಅಡ್ವಾನ್ಸ್ ಬಂದಂಗಿದೆ. ನೀನು ಟೈಮ್ ನೋಡ್ಕೋ. ಯಾವುದೋ ಒಂದಷ್ಟು ಗ್ಯಾಂಗ್ನ ಹೊಡೆದ ಮಾತ್ರಕ್ಕೆ ನೀನೇನು ದೊಡ್ಡ ಡಾನ್ ಅನ್ಕೋಬೇಡ. ಈ ಮಾಫಿಯಾ ಅನ್ನೋ ಸಮುದ್ರದಲ್ಲಿ ಎಷ್ಟೋ ಮೀನ್ಗಳು ನಾನೇ ಶಾರ್ಕ್ ಅಂತ ಓಡಾಡೋದನ್ನ ತುಂಬಾ ನೋಡಿದ್ದೀನಿ. ಆದ್ರೂ ನಿನ್ ಧೈರ್ಯ ಮೆಚ್ಚಬೇಕಾದ್ದೆ. ಈ ಡಾನ್ ನೋಡಕ್ಕೆ ಒಬ್ಬನೇ, ಅದು ಬರೀ ಕೈಯಲ್ಲಿ ಬಂದಿದ್ಯಲ್ಲ. ನೀನು ಭಯ ಪಡೋ ನಿನ್ನಂತವ್ರಿಗೆ ಅಕ್ಕಪಕ್ಕ ಗನ್ ಮ್ಯಾನ್ಗಳು ಬಾಡಿಗಾರ್ಡ್ಗಳಿರ್ತಾರೆ. ನಾನೇ ಒಂಥರ ವೆಪನ್ ಇದ್ದಂಗೆ. ನನಗೆ ಯಾಕೋ ಗನ್. ನಾನು ಒಂದೇ ಒಂದು ಫೋನ್ ಮಾಡಿದ್ರೆ ಮ್ಯಾಚ್ ಫಿಕ್ಸ್ ಆಗುತ್ತೆ. ಯಾವ ಪಿಕ್ಚರ್ ಅಲ್ಲಿ ಯಾರು ಹೀರೋಯಿನ್ ಅಂತ ಡಿಸೈಡ್ ಆಗುತ್ತೆ. ಯಾವ ಟೆಂಪಲ್ ಅಲ್ಲಿ ಯಾವಾಗ ಬೇಕಾದ್ರೂ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ನಿನಗಿರೋ ಗಟ್ಸು ಇಂಟೆಲಿಜೆನ್ಸ್ ನೋಡ್ತಾ ಇದ್ರೆ ನಿನ್ನಂತವನು ಒಬ್ಬ ನನಗೆ ಬೇಕು. ನನ್ ಜೊತೆ ಬಂದ್ಬಿಡು, ನಿನಗೂ ಒಳ್ಳೇದು ನನಗೂ ಒಳ್ಳೇದು. ಒಂದ್ ವಿಷಯ ಹೇಳ್ತೀನಿ ಕೇಳು. ಒಂದ್ ರಾಜ್ಯಕ್ಕೆ ಒಬ್ಬನೇ ರಾಜ ಇರಬೇಕು, ಒಂದ್ ವರೆಗೆ ಒಂದೇ ಕತ್ತಿ ಇರಬೇಕು, ಒಂದ್ ಮಾಫಿಯಾಗಿ ಒಬ್ಬನೇ ಡಾನ್ ಇರಬೇಕು, ಅದು ನಾನಾಗಿರ್ಬೇಕು. ಅದೇನೋ ಹೇಳಿದ್ಯಲ್ಲ ಇಂಡಿಯನ್ಸ್ ಟೈಮ್ ಸೆನ್ಸ್ ಇಲ್ಲ, ಆ ಸೆನ್ಸ್ ಇಲ್ಲ, ಈ ಸೆನ್ಸ್ ಇಲ್ಲ ಅಂತ. ಸುತ್ತ ನೋಡು. ನಾವಿಬ್ರು ಸೇರ್ತಿರೋ ಇನ್ಫಾರ್ಮೇಶನ್ ಪೊಲೀಸ್ಗೆ ಹೋಗಿದೆ. ಅವ್ರು ಬಂದಿರೋದೇ ನಮ್ಮಿಬ್ರು ಹೊಡಿಯೋದಿಕ್ಕೆ. ಈಗ ನಮ್ಮಿಬ್ರಲ್ಲಿ ಯಾರು ಬದುಕುಳಿತೀವೋ ಅವನೇ ರಿಯಲ್ ಡಾನ್. ಎಸ್ಕೇಪ್.
1993 ಮುಂಬೈ ಅಟ್ಯಾಕ್, 1998 ಸೀರೀಸ್ ನಲ್ಲಿ ಕೊಯಮತ್ತೂರ್, 2000 ನಲ್ಲಿ ರೆಡ್ ಫೋರ್ಟ್, 2001 ನಲ್ಲಿ ಪಾರ್ಲಿಮೆಂಟ್ ಹೌಸ್ ಅಟ್ಯಾಕ್, 2002 ಅಕ್ಷರಧಾಮ ಡೆಲ್ಲಿ, 2003 ಒನ್ಸ್ ಅಗೇನ್ ಮುಂಬೈ ಅಟ್ಯಾಕ್, 2006 ವಾರಣಾಸಿ ಬ್ಲಾಸ್ಟ್, 2008 26/11. ಕಳೆದ 25 ವರ್ಷಗಳಿಂದ ನಮ್ಮ ದೇಶದ ಮೇಲೆ ಈ ರೀತಿ ಅಟ್ಯಾಕ್ ಮೇಲೆ ಅಟ್ಯಾಕ್ ನಡೀತಾನೆ ಇದೆ. ಇದು ಕೇವಲ 25 ವರ್ಷದಿಂದ ಮಾತ್ರ ಅಲ್ಲ ಸರ್, ಸಾವಿರಾರು ವರ್ಷಗಳಿಂದ ನಮ್ಮ ದೇಶದ ಮೇಲೆ ಈ ತರ ಆಕ್ರಮಣಗಳು ನಡೀತಾನೆ ಇದೆ. ಇಬ್ರಾಹಿಂ ಲೋಧಿ, ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಗೋರಿ, ಬಾಬರ್, ಔರಂಗಜೇಬ್, ಚಂಗೀಸ್ ಖಾನ್ ಇಂದ ಹಿಡಿದು ಇತ್ತೀಚಿನ ದಾವೂದ್ ಇಬ್ರಾಹಿಂ, ಛೋಟಾ ಶಕೀನ್, ಅಫ್ಜಲ್ ಗುರು, ಅಜ್ಮಲ್ ಕಸಬ್, ಯಾಸಿನ್ ಭಟ್ಕಳವರೆಗೂ 7ನೇ ಶತಮಾನದಿಂದ 21ನೇ ಶತಮಾನದವರೆಗೂ ನಮ್ಮ ದೇಶದ ಮೇಲೆ ದಾಳಿಗಳು ನಡೀತಾನೆ ಇದೆ ಸರ್. ಇದುವರೆಗೂ ನಡೆದಿರೋ ದಾಳಿಗಳಿಗೆಲ್ಲ ಆ ಅಮಾನುಲ್ಲಾ ಖಾನೇ ಕಾರಣ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಅವ್ನು ಮಾಫಿಯಾ ಎದುರುಗಡೆ ನಾವು ಮಾಫಿಯಾ ತರ ಎಂಟ್ರಿ ಕೊಡಬೇಕು. ಟೆರರಿಸಮ್ಗೆ ಟೆರರಿಸಮ್ಮೇ ಆನ್ಸರ್. ನೋ ಅರೆಸ್ಟ್, ನೋ ಜಡ್ಜ್ಮೆಂಟ್, ನೋ ವಿಐಪಿ ಟ್ರೀಟ್ಮೆಂಟ್, ಓನ್ಲಿ ಫುಲ್ ಅಂಡ್ ಫೈನಲ್ ಸೆಟ್ಲ್ಮೆಂಟ್ ಸರ್. You can proceed. ಅವತ್ತು ನೀನು ಖಾನ್ನ ಶೂಟ್ ಮಾಡಿದ ನಂತರ ಉಳಿದಿರೋ ಅವನ್ ಗ್ಯಾಂಗ್ನೆಲ್ಲ ಒಂದ್ ಕಡೆ ಸೇರಿಸಿ ನಿನಗೆ ಇನ್ಫಾರ್ಮ್ ಮಾಡಿದೆ. ಅವರನ್ನೆಲ್ಲ ಫಿನಿಶ್ ಮಾಡಿ ನೀನೇನೋ ಇಂಡಿಯಾಗ್ ರಿಟರ್ನ್ ಆದೆ. ನಾನು ಕೂಡ ಇನ್ನೇನ್ ಹೊರಡ್ಬೇಕು ಅನ್ನೋ ಅಷ್ಟರಲ್ಲಿ ಮುನೀರ್ ನನ್ನ ಮೀಟ್ ಮಾಡಿ ಬರಿಯಲ್ ಗ್ರೌಂಡ್ಗೆ ಕರ್ಕೊಂಡ್ ಹೋದ. ಅಲ್ಲಿ ಖಾನ್ ದಫನ್ ಕ್ರಿಯೆ ನಡೀತಾ ಇತ್ತು. ದ ಮೋಸ್ಟ್ ಶಾಕಿಂಗ್ ಥಿಂಗ್ ಅಂದ್ರೆ ಡೆಡ್ ಬಾಡಿ ಅಲ್ಲೇ ಇದೆ. ಆ ಕಡೆಯಿಂದ ಸತ್ತೋಗಿರೋ ಅಮಾನುಲ್ಲಾ ಖಾನ್ ತನ್ನದೇ ಕ್ರಿಮೇಷನ್ಗೆ ಕೈಯಲ್ಲಿ ಬೊಕ್ಕೆ ಹಿಡ್ಕೊಂಡ್ ಬರ್ತಾ ಇದ್ದಾನೆ. ನೀನ್ ಹೊಡ್ತಿರೋದು ಅವ್ನ್ ಬಾಡಿ ಡಬಲ್ ಅಂತ ನಿನಗ್ ತಿಳ್ಸೋಕೆ ತುಂಬಾನೇ ಟ್ರೈ ಮಾಡಿದೆ, ಬಟ್ ಇಟ್ ಡಿಡ್ನ್ ಹ್ಯಾಪನ್. ಹಿ ಇಸ್ ವೆರಿ ವೆರಿ ಇಂಟೆಲಿಜೆಂಟ್. ಎಕ್ಸಾಕ್ಟ್ಲಿ. ಅವ್ನ್ ಸತ್ತೋಗಿದ್ದಾನೆ ಅನ್ನೋ ಮ್ಯಾಟ್ರ್ ಆಚೆ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಇವನೇ ನಾನ್ ಸತ್ತಿಲ್ಲ ಬದುಕಿದ್ದೀನಿ ಅಂತ ಹೇಳಿದ್ರು ಯಾರು ಬಿಲೀವ್ ಮಾಡೋ ಪರಿಸ್ಥಿತಿಲಿರ್ಲಿಲ್ಲ. ಅದರಿಂದಾಗಿರೋ ಡಿಪ್ರೆಷನ್, ಫ್ರಸ್ಟ್ರೇಷನ್ ಇಂದ ಅವ್ನ ನಿನ್ನ ಕೊಲೆ ಮಾಡ್ಬೇಕು ಅಂತ ಹುಡುಕ್ಸ್ದೇ ಇರೋ ಜಾಗನೇ ಇಲ್ಲ. ಸ್ವಲ್ಪ ದಿನ ಕಳಿತಿದ್ದ ಹಾಗೆ ಬಿಹಾರ್ ಗ್ಯಾಂಗ್ ಇಂದ ಒಂದು ಸುಪಾರಿ ಕಿಲ್ಲಿಂಗ್ ಡೀಲ್ ಬಂತು. ಅವ್ರು ಫ್ಯಾಕ್ಸ್ ಮಾಡಿದ ಫೋಟೋ ನೋಡಿದ ತಕ್ಷಣ ನಂಗೂ ಶಾಕ್ ಆಗೋಯ್ತು. ಪ್ರೀಸ್ಟ್ ಗೆಟಪ್ ಅಲ್ಲಿ ಇರೋದು ನೀನೇ ಹೌದಾ ಅಲ್ವಾ? ಅದು ನೀನೇ ಅಂತಾದ್ರೆ ಆ ಗೆಟಪ್ ಅಲ್ಲಿ ಹಾಕಿದ್ಯಾ? ಬೇರೆ ಯಾವ್ದಾದ್ರು ಆಪರೇಷನ್ಗೋಸ್ಕರ ಗೆಟಪ್ ಮಾಡ್ಕೊಂಡಿದ್ಯಾ? ಒಂದೂ ಅರ್ಥ ಆಗ್ಲಿಲ್ಲ. ಐ ಕುಡನ್ ಮೇಕ್ ಅ ಕಾಲ್ ಟು ಎನಿಬಾರಿ. ಲಾಸ್ಟ್ ಮಿನಿಟ್ ವರ್ಗೂ ಸುಪಾರಿ ಕಿಲ್ಲಿಂಗ್ ಡೀಲ್ ಬಂದಿದ್ದು ನಿನ್ನನ್ ಕೊಲ್ಲೋಕೆ ಅನ್ನೋ ಮ್ಯಾಟರ್ ಅವ್ರಿಗೆ ಗೊತ್ತಾಗ್ತಿರೋ ನಾನು ನೋಡ್ಕೊಂಡೆ. ಫೈನಲಿ ಮುನೀರ್ ನಿನ್ನ ಕೊಲ್ಲೋಕೆ ಇಂಡಿಯಾಗ್ ಬರ್ತಿದ್ದಾನೆ ಅಂತ ಗೊತ್ತಾದ ತಕ್ಷಣನೇ ನಾನು ಕೂಡ ಅಲ್ಲಿಂದ ಎಸ್ಕೇಪ್ ಆಗಿ ನೀನಿರೋ ಕಡೆನೆ ಲಿಫ್ಟ್ ಮಾಡಕ್ ಬರ್ಬೇಕಾಯ್ತು. ಈಗ ಇನ್ಕಂಪ್ಲೀಟ್ ಆಗಿರೋ ಆಪರೇಷನ್ ನ ಹ್ಯಾ ಕಂಪ್ಲೀಟ್ ಮಾಡ್ತೀರಿ? ಸರ್, ಇದನ್ನ ನೀವೇ ಕಂಟಿನ್ಯೂ ಮಾಡ್ಬೇಕು ಸರ್. ಏನ್ ಹೇಳ್ತಾ ಇದ್ದೀರಾ? ನಮ್ ತಂದೆಯವ್ರು ತೀರ್ಕೊಂಡ್ಮೇಲೆ ನಮ್ಮ ದೇವಸ್ಥಾನದ ಸಂಪೂರ್ಣ ಜವಾಬ್ದಾರಿ ಈಗ ನನ್ನ ಹೆಗಲ ಮೇಲೆ ಬಿದ್ದಿದೆ ಸರ್. ಇದು ಕೂಡ ನಿಮ್ ಜವಾಬ್ದಾರಿನೇ ಅಲ್ವಾ? ಖಂಡಿತ ಸರ್, ಇದು ನಾನಾಗೆ ಆಯ್ಕೆ ಮಾಡ್ಕೊಂಡಿರೋದು, ಆದ್ರೆ ಅದು ತಾನಾಗೆ ಬಂದಿರೋದು ಸರ್. ಸೀಕ್ರೆಟ್ ಇನ್ಫಾರ್ಮೇಶನ್ ಅಂಡ್ ಕೌಂಟರ್ ಟೆರರ್ ಅಟ್ಯಾಕ್ ನಲ್ಲಿ ನೀವೆಂತ ಎಕ್ಸ್ಪರ್ಟ್ ಅಂತ ನಮಗ್ ಚೆನ್ನಾಗ್ ಗೊತ್ತು. ನೀವೇ ಇಲ್ದೆ ಈ ಆಪರೇಷನ್ ಹೇಗ್ರಿ ಕಂಪ್ಲೀಟ್ ಮಾಡೋದು? ಇಲ್ಲಿ ನಾನಿಲ್ದೆ ಇದ್ರು ಈ ಜವಾಬ್ದಾರಿನ ಕಂಪ್ಲೀಟ್ ಮಾಡೋದಕ್ಕೆ ತುಂಬಾ ಜನ ಆಫೀಸರ್ಸ್ ಇದ್ದಾರೆ ಸರ್, ಆದ್ರೆ ಅಲ್ಲಿ ನನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಸರ್. ನಾನ್ ಹೇಗ್ ಒಂದ್ ಮನೆತನಕ್ಕೆ ಸೇರಿದೀನೋ ಅದೇ ರೀತಿ ಇಡೀ ನಮ್ಮ ಮನೆತನನೇ ಆ ದೇವಸ್ಥಾನಕ್ಕೆ ಸೇರಿದ್ ಸರ್. ಅಂತಹ ಒಂದು ಅವಿನಾಭಾವ ಸಂಬಂಧನ ಉಳಿಸ್ಕೊಳ್ಳೇಬೇಕಾದ ಅನಿವಾರ್ಯತೆ ನನಗಿದೆ ಸರ್. ಐ ಆಮ್ ವೆರಿ ಸಾರಿ ಟು ರಿಸೈನ್ ಮೈ ಜಾಬ್ ಸರ್. ನಮಸ್ಕಾರ. ಹೇಗಿದ್ದೀರಾ ಕೆಂಪಯ್ಯನವರೇ? ಚೆನ್ನಾಗಿದ್ದೀನಿ. ಮನೆಯಲ್ಲೆಲ್ಲ ಆರೋಗ್ಯ? ಎಲ್ಲರೂ ಚೆನ್ನಾಗಿದ್ದಾರೆ. ತಮ್ಮಮ್ಮಗ ರಾಯ್ ಏಜೆಂಟ್ ಅಂತ ತಿಳಿದು ತುಂಬಾ ಸಂತೋಷ ಆಯ್ತು. ಅಮ್ಮ ನಮಸ್ಕಾರ. ತಮ್ಮಮ್ಮಗಿನ ವಿಷಯ ನಿಮಗೆ ಮೊದಲೇ ಗೊತ್ತಿತ್ತಾ? ಇಲ್ಲ, ಆದ್ರೆ ಅವನ್ ಏನೇ ಮಾಡಿದ್ರು ಒಳ್ಳೆಯದೇ ಮಾಡ್ತಾನೆ. ಸರ್ ಇದ್ದಾರಾ? ಅವ್ರು ನೋಡ್ಬೇಕಾಗಿತ್ತು. ಮೇಲ್ಗಡೆ ಇದ್ದಾರೆ, ನಿಮಗೆ ಕಾಯ್ತಿರ್ಬೇಕು, ಹೋಗಿ ನೋಡಿ. ಸರಿ ಸರ್, ನಿಮ್ಮ ಹತ್ರ ಕೆಲವು ಇಂಪಾರ್ಟೆಂಟ್ ವಿಷಯಗಳು ಮಾತಾಡಬೇಕಾಗಿತ್ತು. ಖಂಡಿತ ಹೇಳಿ ಸರ್.
ತಾವು ರಿಸೈನ್ ಮಾಡಿ ಬಂದಿರೋದು ಗೊತ್ತಾಯಿತು. ಅದನ್ನು ಈಗಲೇ ಅಕ್ಸೆಪ್ಟ್ ಮಾಡಬೇಡಿ ಅಂತ ನಾನು ಮೇಲಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಸರ್. ರೀಸನ್ ಏನಂದರೆ, ಈ ಏರಿಯಾದಲ್ಲಿ ನಡೀತಿರೋ ಕ್ರೈಮ್ಗಳನ್ನ ಸುಮಾರು ವರ್ಷಗಳಿಂದ ನಾವು ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ರು, ನಮ್ಮ ಕೆಲಸ ಸಾಧ್ಯ ಆಗ್ತಿಲ್ಲ ಸರ್. ಅದೂ ಅಲ್ಲದೆ ಈ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂತಹ 100 ಎಕರೆ ಜಮೀನುಗಳಿಂದ ಗಂಧದ ಮರಗಳನ್ನ ಸ್ಮಗ್ಲಿಂಗ್ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ತಂದೆಯವ್ರು ಕೊಟ್ಟಿರೋ ಕಂಪ್ಲೇಂಟು ಇದುವರೆಗೂ ಪೆಂಡಿಂಗಲ್ಲ ಇದೆ ಸರ್. ಇದೆಲ್ಲ ಮಾಡ್ತಿರೋದು ಭೂತಯ್ಯ ಅಂತ ಗೊತ್ತಿದ್ರು ಕೂಡ ಸೆಂಟ್ರಲ್ವರೆಗೂ ಅವನಿಗಿರೋ ಇನ್ಫ್ಲೂಯೆನ್ಸಿಂದ ನಮ್ಮ ಕೈಲಿ ಏನೂ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಸರ್. ಇಂಟರ್ನ್ಯಾಷನಲ್ ಮಾಫಿಯಾನೇ ಮಟ್ಟ ಹಾಕಿ ಬಂದಿರೋ ನೀವು ಈ ಕೇಸನ್ನು ಹ್ಯಾಂಡಲ್ ಮಾಡಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ಫೋರ್ಸ್ ಬರುತ್ತೆ ಸರ್. ನೀವೊಂದು ಕೆಲಸ ಮಾಡಿ ಸರ್, ಈ ಆಪರೇಷನ್ಗೆ ನನಗೊಂದು 10 ಜನ ಒಳ್ಳೆ ಎಫಿಷಿಯಂಟ್ ಆಫೀಸರ್ಸ್ ಕೊಡಿ. ಮಿಕ್ಕಿದ್ದೇನು ಮಾಡಬೇಕು ಅಂತ ನಾನು ನೋಡ್ತೀನಿ. ಆಸ್ತಿ ಹೊಡಿತೀಯ ನೀನು, ಆಸ್ತಿ ಹೊಡಿತೀಯ. ಏನಾದ್ರೂ ಮಿನಿಸ್ಟರ್ ಗೊತ್ತಾದ್ರೆ ಇನ್ ಒನ್ ಅವರ್ ಅಲ್ಲ ಮಿನಿಸ್ಟರ್ ಕೂಡ ನಿನ್ನ ಕಂಪನಿ ಕೊಡಕ್ ಒಳಗಿರ್ತಾನೆ. ಒಳಗಡೆ ಹಿಡ್ಕೊಂಡು ಹಾರಿ ಬಂದೆ ಇಲ್ಲಿ ಸೇರಿ ನೀವೆಲ್ಲ ಚೋರಿ ಮಾಕೊಳ್ಳಿ ನಾರಿ ಚಂಪಾಕಲ್ಲಿ ಗಲಿ ಬಲಿ ಇನ್ಯಾಕೆ ನೋಡು ಹಾಗೆ ಅಳಿ ಅಳಿ ನಿನ್ನ ನೋಟದಾಗೆ ಹುಲಿ ಹುಲಿ ಹಂಗೇನೆ ನೋಡ್ತೀನಿ ಬಲಿ ಬಲಿ ನಾನಿನ್ನ ಮಾಡ್ತೀನಿ ಕೊಡು ಕೊಡು ಚುಮ್ಮ ಕೈ ಮಜಾ ಕೊಡು ಗುಮ್ಮ ಭಯಂ ಬಿಡು ಮಂಕೋತಿಮ್ಮ Thank you.
ಮನೆ. ಬೂದಿ ಇಟ್ಕೊಂಡು ಈ ಭೂತಾಯಿ ಅಡ್ಡ ಕಾಲಿಕ್ಕವನೆ ಏವನ್ನ ಅಡ್ಡ ಅಡ್ಡ ಕತ್ತರಿಸ್ ಹಾಕ್ರು. ಬೇರೆಯವ್ರ ಹಣೆ ಮೇಲೆ ಭಸ್ಮ ನೋಡಿದ್ರೆ ಬೆಂಕಿ ತರ ಆಡ್ತೀಯಲ್ಲ ನೀನು. ಹೇಳ್ಕೊಂಡೋಗ್ರ ಬಸವಣ್ಣ, ದೇವಸ್ಥಾನದಲ್ಲಿ ನೋಡಿದಿರೋ ಕೋಟ್ಯಾಂತರ ರೂಪಾಯಿ ದುಡ್ಡು, ಬೆಳ್ಳಿ, ಬಂಗಾರ, ನಗ, ನಾಣ್ಯ ಎಲ್ಲ ತಗೊಂಡ್ಬಂದು ಮತ್ತೆ ಹುಂಡಿ ಒಳಗೆ ಹಾಕ್ಬಿಡ್ತೀವಪ್ಪ. ನಮ್ಮನ್ನ ಅರೆಸ್ಟ್ ಮಾಡಿ ಅವಮರ್ಯಾದೆ ಮಾಡಬೇಡ. ಕ್ಷೇತ್ರ ಪಾಪಿಗಳು ನೀವು, ದೇವಸ್ಥಾನದ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮನ್ನು ಬಿಡ್ತಾ ಇದ್ದೀನಿ. ನನಗೆ ಮುಖನೂ ತೋರಿಸ್ಬಿಡಿ, ಹೋಗಿ. ಫೈವ್ ಅವರ್ಸ್ ಇಂದ ನಾನಿಲ್ಲಿ ನಿನ್ಗೋಸ್ಕರ ವೈಟ್ ಮಾಡ್ತಾ ಇದ್ದೆ. ಎಲ್ಲಿ ಹೋಗಿದ್ದೆ ಸ್ನೇಕ್? ಹೈಯರ್ ಸ್ಟಡೀಸ್ಗೆ ಇಂಡಿಯಾಗೆ ಬಂದಿರೋ 300 ಜನ ಜಿಹಾದಿ ಸ್ಟೂಡೆಂಟ್ಸ್ಗೆ ಕೆಲವೊಂದು ಅರೇಂಜ್ಮೆಂಟ್ಸ್ ಮಾಡೋದಿತ್ತು, ಅದಕ್ಕೋಸ್ಕರ ಹೋಗಿದ್ದೆ. ಬರೀ ಕಮ್ಮಿನೆ. ಏನಂದೆ, ಅವಳು ಯಾರಂತ ಗೊತ್ತಾನೆ? ಬಿಡ್ತೀನಿ. ಇವನ್ ಏನ್ ಹೇಳ್ದ ಗೊತ್ತಾ? ಇವನೊಂದು ಡೀಲ್ಗೆ ಹೋಗಿದ್ನಲ್ಲ 4 crore ಪೂಜಾರಿ ಸುಪಾರಿ ಕಿಲ್ಲಿ, ಆ ಪೂಜಾರಿ ಬೇರೆ ಯಾರೂ ಅಲ್ಲ, ಅಲೆಕ್ಸ್ ಅಂತೆ. ಅವನ ಹೆಸರು ಬಸವಣ್ಣ ಅಂತೆ. ಆ ಬಸವಣ್ಣನ ಬಿಹಾರಿ ಗ್ಯಾಂಗ್ ಸಾಯಿಸೋಕೆ ಅಂತ ಹೋದಾಗ ನೀನೇ ಹೋಗಿ ಅವನ ಸೇವ್ ಮಾಡ್ದಂತೆ. ಏಯ್, ನನ್ನ ದಿಲ್ರುಬ ನನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾಳೆ. ಅವಳ ಬಗ್ಗೆ ಮಾತಾಡ್ತೀಯ ನನ್ನ ಮಗನೇ? ಅವಳ ಬಗ್ಗೆ ಮಾತಾಡ್ತೀಯ? ಇಂಡಿಯನ್ಸ್ ಅಂದ್ರೇನೆ ಸಾಯಿಸೋ ಅಷ್ಟು ಕೋಪ ನನಗೆ. ಅಂಥದ್ರಲ್ಲಿ ನಿನಗೆ ಇಂಡಿಯನ್ ಅಂತ ಗೊತ್ತಾದ್ಮೇಲೂ ನಿನ್ನನ್ನು ಸಾಯುವಷ್ಟು ಪ್ರೀತಿಸ್ದೆ. ಆದರೆ ನೀನು ನನ್ನನ್ನೇ ಸಾಯಿಸೋದಕ್ಕೆ ಸ್ಕೆಚ್ ಹಾಕೊಂಡು ಬಂದು ಇಲ್ಲಿಂದ ನನ್ನ ಇನ್ಫಾರ್ಮೇಶನ್ ಲೀಕ್ ಮಾಡ್ತೀಯ. ನಾನು ನಿನ್ನ ಹತ್ರ ಪ್ಲಾಂಟ್ ಹಾಕ್ಬೇಕಾದ್ರೇನೆ ಸಾವನ್ನ ತಪ್ಕೊಂಡು ಬಂದಿದ್ದೀನಿ. ಯಾವತ್ ನೀನು ಮಾಫಿಯಾದಿಂದ ಟೆರರಿಸಮ್ಗೆ ಟರ್ನ್ ಆಗಿ ಇಂಡಿಯಾ ಮೇಲೆ ಅಟ್ಯಾಕ್ ಶುರು ಮಾಡ್ದ್ಯೋ, ಆವತ್ತೇ ಬಸವಣ್ಣ ನಿನ್ನ ಟಾರ್ಗೆಟ್ ಮಾಡಿಕೊಂಡು ಅಲೆಕ್ಸ್ ಆಗಿ ಎಂಟ್ರಿ ಕೊಟ್ಟು ನಿನ್ನ ಮಾಫಿಯಾದಿಂದ ನಿನಗೆ ಚೆಕ್ ಇಟ್ಟ ನಿನ್ನ ಬಾಡಿ ಡಬಲ್ ವಿಷಯ ಅವನಿಗೆ ಲೇಟಾಗಿ ಗೊತ್ತಾಗಿದ್ದಕ್ಕೇನೆ ನಿನ್ನ ಆಯಸ್ಸು 1 ಎಕ್ಸ್ಟೆಂಡ್ ಆಗಿದೆ. ಹಲೋ, ಗುರಿ ಇಟ್ರೆ ಹಂತಕ, ಸೇಡಿಟ್ರೆ ಅಂತಕ, ಇಂಡಿಯಾಗೆ ಕಂಟಕ, ನಿನ್ ಫ್ಯಾಮಿಲಿ ಪಾಲಿಗೆ ಸೂತಕ. ಮಿಸ್ಟರ್ ದಿವಂಗತ ಪದ್ಮಾಶ್, ಜೀವಂತವಾಗಿರೋ ಪ್ರೇತಾತ್ಮ ಅಂತ ಒಂದೇ ಮಾತಲ್ಲಿ ಹೇಳ್ಬೋದಾಗಿತ್ತಲ್ಲ ನೀನು. ನನ್ ಮಗನೇ ನನ್ ಬಾಡಿ ಡಬಲ್ನ ಕೊಂದಿದ್ದಕ್ಕೆ ಗೆದ್ದೆ ಅನ್ಕೋಬೇಡ. ಇಡೀ ಇಂಟರ್ನ್ಯಾಷನಲ್ ಮಾಫಿಯಾ ನನ್ನ ಹೆಸರು ಕೇಳಿದ್ರೇನೆ ಹೆದರ್ಕೊಂಡು ಸಾಯ್ತಾ ಇತ್ತು. ಒಂದ್ ಕೆಲಸ ಮಾಡು, ಹೇಗಿದ್ರು ನಿನ್ ಡೆತ್ ಆನಿವರ್ಸರಿ ಸದ್ಯಲ್ಲೇ ಬರ್ತಾ ಇದೆ, ಇಡೀ ಅಂಡರ್ ವರ್ಲ್ಡ್ ಅವ್ರನ್ನೆಲ್ಲ ಕರೆದು ಒಂದ್ ತಿಥಿ ಊಟ ಹಾಕ್ಸ್ಬಿಟ್ಟು ನಾನವನಲ್ಲ ನಾನವನಲ್ಲ ಅಂತ ಅನೌನ್ಸ್ ಮಾಡ್ಬಿಡು. ಬಾಯ್ ಬಡ್ಕೋ.
ನನ್ ಮಗನೇ. ಅದಕ್ಕೂ ಮುಂಚೆ ಮಂದಿರನ ನಾನ್ ಯಾಕೆ ಸಾಯಿಸಿದೆ ಅಂತ ನೀನ್ ಬಾಯ್ ಪಡ್ಕೊಳ್ಳಲ್ವಾ? ನನ್ ದಂಧೆ, ನನ್ ಇಮೇಜು, ನನಗಿರೋ ಸ್ಪ್ಯಾನು, ನನ್ ರೆವೆನ್ಯೂ ಎಲ್ಲ ದಿಕ್ ದಿವಾಳಿ ಎಪ್ಸಿ ಎಲ್ಲೋ ಹೋಗಿ ಕೂತ್ಕೊಂಡ್ರೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯೋ ನನ್ ಮಗನೇ? ನಾನ್ ಬದುಕಿದೀನಿ ಅಂತ ಗೊತ್ತಾದ್ಮೇಲೆ ಇಲ್ಲಿಗೆ ಬರೋ ಅಷ್ಟು ಧೈರ್ಯ ಅಂತೂ ಇಲ್ಲ. ಮಂದಿರಾನ ಸಾಯಿಸಿದೀನಿ ಅಂತ ಗೊತ್ತಾದ್ಮೇಲಾದ್ರೂ ಇಲ್ಲಿಗೆ ಬಂದು ರಿವೆಂಜ್ ತಗೋಬೇಕು ಅಂತ ಅನ್ಸೋದಿಲ್ವೇನೋ ನಿನ್ಗೆ? ಈ ದೇವಸ್ಥಾನ ಜವಾಬ್ದಾರಿ ಇಲ್ದೆ ನಾನು ಅಲ್ಲಿಗೆ ಬರೋ ಹಾಗಿದ್ದಿದ್ರೆ ಏಯ್, ಅಲ್ಲಿವರೆಗೂ ಕಾಯೋ ಅಷ್ಟು ತಾಳ್ಮೆ ನನಗೂ ಇಲ್ಲ. ಸಾಲೆ ತುಮ್ಹೇ ತೋ ಮೇ ಹರ್ಗೀಸ್ ನಹೀ ಚೋಡುಂಗಾ, ಮೇ ಖುದ್ ಆ ರಹಾ ಹೂ. ಜಿಸ್ ಮಂದಿರ್ ಕೆ ಲಿಯೇ ತುಮ್ ಅಪ್ನಾ ನೌಕರಿ ಚೋಡ್ ಕೆ ಇಸ್ತೀಫಾ ದೇ ಕೆ ದುಬೆಕ್ಕೆ ಬೇಠೆ ಹೋನಾ, ವಹಿ ಪೆ ಆಕೆ ಮೇ ತುಮಾರಾ ಉಸ್ ಮಂದಿರ್ ಕೋ ಖಬ್ರಸ್ತಾನ್ ಬನಾ ದೂಂಗಾ ಔರ್ ತುಜೆ ಭಿ ವಹಿ ದಫನಾ ದೂಂಗಾ ಸಾಲೆ. ಚುಪ್ ಬೆ ಸೈತಾನ್ ಕೆ ಸಂತಾನ್, ತು ಜೈಸೆ ಲೋಗ್ ಸದಿಯೋನ್ ಸೆ ವಹಿ ಕಾಮ್ ಕರ್ತೆ ಆಯೆ ಹೋ, ಮಂದಿರ್ ತೋಡೋ ಔರ್ ಉಸ್ಕೆ ಊಪರ್ ತುಮಾರಾ ನಿಶಾನಾ ಬನಾ, ಕಭಿ ಭಿ ಖುದ್ ಕಾ ಕುಚ್ ಭಿ ನಹೀ ಬನಾ ಸಕ್ತೆ. ಅಗರ್ ತುಜ್ ಮೇ ಉತ್ನಿ ಹಿ ಹಿಮ್ಮತ್ ಹೈ ತೋ ಆಜಾ ಆಜಾ ಸಾಲೆ. ಜಾದಾ ಬಕಮತ್, ಮಂದಿರ್ ಉಡನೆ ಕಾ ತೋ ದೂರ್ ಕಿ ಬಾತ್ ಹೈ, ಸಿರ್ಫ ಯಹಾ ಕಾ ಏಕ್ ಈಂಟ್ ಕೋ ಛೂ ಕೆ ದೇಖ್, ತೇರಿ ಮಾ ಕಿ ದುಆ ಭಿ ತುಜೆ ನಹೀ ಬಚಾ ಸಕ್ತೆ. ಬರ್ತೀನಿ ಬರ್ತೀನಿ ನನ್ ಮಗನೇ. ನಮೋ ನೀಲಗ್ರೀವಾಯ ಚ ಶಿತಿಕಂಠಾಯ ಚ ಸ್ವಾಹಾ, ನಮಃ ಕವರ್ತಿನೇ ಚ ವ್ಯುಕ್ತಕೇಶಾಯ ಚ ಸ್ವಾಹಾ, ನಮಃ ಸಹಸ್ರಾಕ್ಷಾಯ ಚ ಶತಧನ್ ನಮೋ ಗಿರೀಶಾಯ ಚ ಶಿವಿ ಟೈಮ್ಗೆ ಬಂದಿದ್ದೀವಿ. ಅವನು ಹೋಮ ಮುಗಿಸಿ ಎದ್ದೇಳೋದ್ರೊಳಗೆ ಇಡೀ ಟೆಂಪಲ್ನ ಧ್ವಂಸ ಮಾಡಿ ಅವನೊಬ್ಬನ್ನೇ ಇಲ್ಲಿ ಎಳ್ಕೊಂಡು ಬನ್ನಿ, ಅವನಿಗೆ ಇಲ್ಲೇ ಸಮಾಧಿ ಕಟ್ತೀನಿ. ಹೋಗ್ರಾವ್. ಬಸವಣ್ಣ, ಈ ದೇವಸ್ಥಾನದಿಂದ ಒಂದು ಇಟಿಕೆನು ಕೀಳಕ್ಕಾಗಲ್ಲ ಅಂತ ಚಾಲೆಂಜ್ ಮಾಡಿದ್ದೆ ಅಲ್ಲ, ಅದು ಈ ಅಮಾನುಲ್ಲಾ ಖಾನ್ಗೆ. ಈ ಖಾನ್ ಒಳಗಡೆ ಕಾಲಿಟ್ರೆ ನೋಡ್ತೀಯಾ? ವಿಶ್ವಶಾಂತಿ ಹೋಮನೇ ಮಾಡ್ತಾ ಇದ್ದೆ ಕಣ, ನೀನ್ ಕಳಿಸಿದ ವಿಧ್ವಂಸಕರನ್ನ ಈಗಾಗಲೇ ಪೂರ್ಣಾಹುತಿಗೆ ಬಲಿ ಕೊಟ್ಟಾಗಿದೆ. ದೇವಸ್ಥಾನನ ಧ್ವಂಸ ಮಾಡ್ತೀಯನೋ? ಆ ಮುಕ್ಕಣ್ಣನ್ನ ಮುಟ್ಟಕ್ ಮುಂಚೆ
ಈ ಬಸವಣ್ಣನ್ನ ದಾಟ್ಕೊಂಡೆ ಹೋಗ್ಬೇಕು ನೀನು. ಬರೋ ಆಶ್ರಯ ಕೊಟ್ಟಿರುವಂತ ಪುಣ್ಯ ಭೂಮಿ ಕಣೋ ಇದು. ಪವಿತ್ರ ಕುರಾನ್ ಅಲ್ಲಿ ಬರೋ ಜಿಹಾದ್ ಅನ್ನೋ ಪದನ ದುರ್ಬಳಕೆ ಮಾಡ್ಕೊಂತಿರೋ ನಿನ್ನಂತ ಆತಂಕವಾದಿಗಳ ನೆರಳು ಕೂಡ ಈ ಭೂಮಿ ಮೇಲೆ ಬೀಳಬಾರ್ದು. ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ ಒಂದ್ ಕಿವಿಲಿ, ಅಲ್ಲಾಹೋ ಅಕ್ಬರ್ ಅನ್ನೋ ಕೂಗನ್ನ ಮತ್ತೊಂದ್ ಕಿವಿಲಿ, ದಿನ ಕೇಳ್ಕೊಂಡ್ ಬೆಳೆದಿರೋ ಅಂತ ಭಾರತೀಯರ್ ಕಣ ನಾವು. ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅನ್ನೋ ಸದ್ಭಾವನೆನ ನಿನ್ನಂತ ಸಾವಿರಾರು ಆತಂಕವಾದಿಗಳು ಬಂದ್ರು ಏನು ಮಾಡಕ್ ಆಗಲ್ಲ ಕಣೋ. ಜಾಗೃತ ಸ್ಥಾನವೆಂದು ಪರಮವಾದ್ಯನ್ನ ಪೊರೆಯೋ ತಾಣವೆಂದೇ ನಂಬಲಾದ ದೇವಾಲಯಗಳು ಆಶ್ರಯ ಬೀಡಿ ಬರುವ ದೀನಾನಾಥರ ಪವಿತ್ರ ಸ್ಥಳ. ದೇವಸ್ಥಾನಗಳಿಗೆ ಸಿಗುವ ಅಪಚಾರ ಅಸಹನೀಯ. ದೇವಸ್ಥಾನಗಳ ಸಂರಕ್ಷಣೆ ಪ್ರತಿಯೋರ್ವ ಭಾರತೀಯನ ಆದ್ಯ ಕರ್ತವ್ಯ. ದುಷ್ಟಶಿಕ್ಷೆ ಶಿಷ್ಟರಕ್ಷೆಯ ಹಿಂದೂ ಧರ್ಮದ ತತ್ವಬೋಧೆ ಅಚಂದ್ರಾರ್ಘ. ಧರ್ಮೋ ರಕ್ಷತಿ ರಕ್ಷಿತ. ಶಕ್ತಿಯೇ ಬಸವಣ್ಣ. ಆತ್ಮನ ಸ್ಥೈರ್ಯದ ಧೈರ್ಯದ ಶಕ್ತಿಯೇ ಬಸವಣ್ಣ.